ನೀವು ಬಂಡೆ ಒಡೆಯೋದಕ್ಕೆ ಅಂತ ಡೈನಮೈಟ್ ಆರ್ಡರ್ ಮಾಡಿದಾಗ್ಲೇ ಅನ್ಕೊಂಡೆ ಇಂತ ಮನೆ ಹಾಳು ಕೆಲ್ಸಕ್ಕೆ ಕೈ ಹಾಕ್ತೀರಾ ಅಂತ. ನಮ್ಮನ್ನ ಈ ಫ್ಯಾಕ್ಟ್ರಿ ಕೆಲ್ಸದಿಂದ ತೆಗೆದಾಕಿದ್ದಾರೆ, ಅದಕ್ಕೆ ನಿಮ್ ಐದು ಜನ ಸೇಡ್ಗೋಸ್ಕರ ಸಾವಿರಾರು ಜನ ಬಲಿ ಕೊಡ್ತೀರಾ? ಈ ಡೈನಮೈಟ್ ರುದ್ರ ಮದ್ದು ಮಾಡೋದು ಬಂಡೆ ಒಡೆಯೋದಕ್ಕೆ, ಮನೆ ಒಡೆಯೋದಕ್ಕಲ್ಲ. ನಿಮ್ಮನ್ನ ಕಂಬಿ ಎಣಸಾಗ ಮಾಡ್ತೀನಿ. ಅಣ್ಣ ಅಣ್ಣ, ಎರಡು ರೂಪಾಯಿ ಕೊಡೋಣ. ಓದೋ ವಯಸ್ಸಲ್ಲಿ ಭಿಕ್ಷೆ ಬೇಡ್ತೀಯನೋ? ಓದಕ್ಕೋಸ್ಕರನೇ ಭಿಕ್ಷೆ ಬೇಡ್ತಿರೋದಣ್ಣ. ನಂಗೆ ಯಾರೂ ಇಲ್ಲ, ಪಾಪ ಅನಾಥಾಶ್ರಮದಲ್ಲಿದ್ದೆ. ಆ ಅನಾಥಾಶ್ರಮ ನಡೆಸಿದ್ದವರು ಸತ್ತೋದ್ರು, ಅದಕ್ಕೆ ಅನಾಥಾಶ್ರಮನ ಮುಚ್ಚಿಬಿಟ್ರು. ಅಲ್ಲಿ ದುಡ್ಗುರೆಲ್ಲ ಹೊಟ್ಟೆ ಪಾಡ್ಗೋಸ್ಕರ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ನಂಗೆ ಓದ್ಬೇಕು ಅಂತ ತುಂಬಾ ಆಸೆ, ಕೆಲ್ಸಕ್ಕೆ ಸೇರ್ಕೊಂಡ್ರೆ ಓದಕ್ಕಾಗಲ್ಲ ಅಂತ ಭಿಕ್ಷೆ ಬೇಡ್ತಿದ್ದೆ ಅಣ್ಣ. ಇನ್ಮೇಲೆ ನೀನು ಭಿಕ್ಷೆ ಬೇಡಬೇಕಾಗಿಲ್ಲ, ನಮ್ಮನೆಯಲ್ಲೇ ಇರು, ನಾನ್ ನಿನ್ನ ಓದಿಸ್ತೇನೆ. ಅಣ್ಣ, ಚಂದನ್ ಲಾಲ್ ಮಗಳು ಮದುವೆ 15ನೇ ತಾರೀಕು, ಇವತ್ತೇ ಪಟಕೆ ಕಳಿಸ್ಬೇಕಂತಣ್ಣ. ಕಳಸ್ರಾಜ್ ಬಿಡು. ರುದ್ರಣ್ಣ, ರುದ್ರಣ್ಣ, ಯಾಕೋ ಅಂಕಿರಿಸ್ಕೋತಿಯಾ? ಇಲ್ಲೇ ಇದ್ದೀನಿ ಅಣ್ಣ. ಮೊನ್ನೆ ಅಮಾನುಲ್ಲ ಖಾನು ನೀನ್ ಹೇಳಿದ ದುಡ್ಡು ಜಾಸ್ತಿ ಅಂತ ನಿನ್ ಮೇಲೆ ಎಗರಾಡ್ಕೊಂಡು ಹೋಗಿ ಬೇರೆ ಯಾರನ್ನೋ ಕರ್ಕೊಂಡು ಬಂದು ಕ್ವಾರಿಲಿ 100 ಡೈನಾಮೈಟ್ ಹಾಕಿಸ್ತ, ಎಲ್ಲ ಟುಸ್ಸು. ಈಗ ನೀನೇ ಬರ್ಬೇಕಂತೆ. ಈ ಡೈನಾಮೈಟ್ ರುದ್ರ ಕೈ ಇಟ್ರೇನೆ ಎಂತ ಬಂಡೆನೂ ಪುಡಿಪುಡಿ ಆಗೋದು. ಮಾಮೂಲಿಗಿಂತ ಇವತ್ತು ಡೈನಮೈಟ್ ಜಾಸ್ತಿ ಇಟ್ಟಿದ್ದೀವಿ, ಕಲ್ಲು ಒಳ್ಳೆ ಕಲ್ಲು ಬರ್ಬೋದು. ಸ್ವಿಚ್ ಆನ್ ಮಾಡಿದೀಯಾ? ಮಾಡಿದಣ್ಣ. ಏಯ್, ಒಟ್ಟು ಎಷ್ಟು ಡೈನಮೈಟ್ ಇಟ್ಟಿರೋದು? 18 ಅಣ್ಣ. 18? ಹೇ ಗಣೇಶ, ನೀನು ಪ್ರಾಣನೂ ಲೆಕ್ಕಿಸ್ದೆ ಈ ಹುಡುಗನ ಪ್ರಾಣ ಕಾಪಾಡ್ಬೇಕಾಯ್ತ? ನನ್ ಪ್ರಾಣ ಏನು ಹೋಗಿಲ್ವಲ್ಲ? ಪ್ರಾಣ ಹೋಗಿಲ್ಲ, ಆದ್ರೆ ಪ್ರಾಣ ಕಾಪಾಡ ಕೈ ಹೋಯ್ತು. ಅನ್ನ ಆಗ ಕೈನ ಕಳ್ಕೊಂಡು ಇವ್ರನ್ನೆಲ್ಲ ಹೆಂಗ್ ಸಾಕ್ತೀಯ? ಎಲ್ಲ ಇವನಿಂದ್ಲೆ. ಈ ದರಿದ್ರನ್ ಕಾಪಾಡಕ್ ಹೋಗಿ ಹಿಂಗಾಯ್ತು. ಬಾಯ್ಲಿ. ನನ್ ಯಾಕಣ ಕಾಪಾಡಕ್ ಹೋದ್ರಿ? ನಾನ್ ಸತ್ತೋಗಿದ್ರೆ ಯಾರಿಗೂ ನಷ್ಟ ಇಲ್ಲ, ನೈನ್ ಮೇಲೆ ಓದಕ್ ಹೋಗಲ್ಲ. ನಿಮ್ ಜೊತೆನೆ ಇದ್ದು ನಿಮ್ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ. ಇನ್ ಮುಂದೆ ಇವನೇ ನನ್ನ ಬಲಗೈ, ನನ್ನ ತಾಯಿ ತಂಗಿ ಜೊತೆ ನನಗೊಬ್ಬ ತಮ್ಮನೂ ಸಿಕ್ತ. ಇನ್ಮೇಲೆ ಇವನೇ ನಿನ್ ತಾಯಿ. ನೀನ್ ಚೆನ್ನಾಗಿ ಓದಿ ತುಂಬಾ ದೊಡ್ಡ ಮನುಷ್ಯನಾಗ್ಬೇಕು.
ಪೇಪರ್ ಅನ್ ಬಂದ್ಬರು. ಏ ರಿಸಲ್ಟ್ ಯಾವ್ದು ಬಂದಿತ್ತು? ಇಂಜಿನಿಯರಿಂಗ್ ರಿಸಲ್ಟ್ ಯಾವ ಪೇಪರ್ ಇದೆ ನೋಡು. ರುದ್ರಣ್ಣ ನಮ್ ಗಣೇಶನ್ ಫೋಟೋ ಇದ್ರಲ್ಲಿದೆ, ಫಸ್ಟ್ ರ್ಯಾಂಕ್. ಇಲ್ಲಿ ಕುಡಿಲಿ. ನಮ್ ಗಣೇಶ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾರ. ನಮ್ ಗಣೇಶ ಪಾಸ್ ಆದ್ನ. ಏ ಗಣೇಶ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭೂಕಂಪ ಭೂಕಂಪ ಕಣೆ, ಭೂಕಂಪ. ಹೌದಾ? ಅದು ಭೂಕಂಪ ಅಲ್ಲ ರೀ, ಎದುರು ಮನೆಯವರು ಹೊಡಿತಾ ಇರೋ ಪಟಾಕಿ ಶಬ್ದ. ಏನಿರುತ್ತೆ ವಿಶೇಷ? ಪಟಾಕಿ ಕುಡಿತವ್ರೆ. ಅಯ್ಯೋ, ಅವ್ರು ಮಾಡಿರೋ ಪಟಾಕಿ ದಮ್ ಅನ್ನತ್ತೋ ಇಲ್ವೋ ಅಂತ ಟೇಸ್ಟ್ ಮಾಡ್ತಾ ಇದಾರೆ. ಹೌದಾ? ಹಾಳಾಗ ಹೋಗ್ಲಿ, ನೀನ್ ಬಾ ಮಾಡಿದ್ರೆ ಟೀಮ್ ಮಾಡ್ಕೊಡು. ಇದೆಲ್ಲ ಹಾಳು ಮಾಡಿದ್ರು. ಏ ನೀನ ಸಣ್ಣ ಮಗು ತರ ನಿಂತಿದ್ಯ, ಬಾರೋ. ಬರ್ತೀನಿ ನೀನು ರೇಮ. ಈ ನಮ್ ಗಣೇಶ ರಾತ್ರಿ ಎಲ್ಲ ಟ್ಯಾಕ್ಸಿ ಓಡಿಸಿ ಬೆಳಗ್ಗೆ ಕಾಲೇಜ್ ಹೋಗಿ ಬಿಡುವಿನ ಟೈಮಲ್ಲಿ ಪಟಾಕಿ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟೋದಿ ರ್ಯಾಂಕ್ ಬಂದು ನಮ್ ಟ್ರಾವೆಲ್ಸ್ಗೆ ಒಳ್ಳೆ ಹೆಸರು ತಂದಿದ್ದಾನೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಪರವಾಗಿ ಗಣೇಶನಿಗೆ ಈ ಕಿರುಕಾಣಿಕೆಯನ್ನು ಕೊಟ್ಟಿದ್ದೆ. ಥ್ಯಾಂಕ್ ಯು ಸರ್. ಹಾಯ್. ಹಾಯ್. ಏನ್ ನಿನ್ನ ಅಣ್ಣಂದ್ರಿಗೆ ಹುಚ್ಚ? ನಮ್ ಗಣೇಶನ ರ್ಯಾಂಕ್ ತಗೊಂಡಿದ್ದಾನೆ ನೋಡು. ಹೌದಾ? ನೋಡು, ಬುದ್ಧಿವಂತರು ರ್ಯಾಂಕ್ ತಗೊಂಡಿದ್ದಾರೆ. ನೀನು ಓದ ಸಮಯದಲ್ಲಿ ಹುಡುಗಿರಿಂದ ಸುತ್ತಕ್ಕೆ ಮುಂಚೆ ಆಲೋಚನೆ ಮಾಡಿದ್ರೆ ಪರವಾಗಿಲ್ಲ. ನಾವಿಬ್ರು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದೀವಲ್ಲ. ಲವ್ ಮಾಡೋದು ಚಿಕ್ಕ ಪರೀಕ್ಷೆ, ಮದ್ವೆ ಆಗೋದು ದೊಡ್ಡ ಪರೀಕ್ಷೆ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಇವತ್ತು ರಾತ್ರಿ ನಿಮ್ಮನೆ ಕಾಂಪೌಂಡ್ ಹಾರ್ತೀನಿ. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ತರ ಮಧ್ಯ ಮಲಗ್ಬಿಟ್ಟವಳೆ. ಇವತ್ತು ವೀಸಾ ಇಲ್ದೇನೆ ಬಾರ್ಡರ್ ದಾಟ್ಲೇಬೇಕು. ಹೊರಗೆ ಬರ್ತಾ ಇದೆ. ಅಪ್ಪ, ಕಣ್ಣು ಬಿಟ್ಕೊಂಡು ಕಾದಂಗೂ ಇರ್ಬೇಕು, ಗಡತ್ತಾಗಿ ನಿದ್ದೆ ಹೊಡ್ದಂಗೂ ಇರ್ಬೇಕು. ಎಂತ ಮನೆಯಾಳ್ ಪ್ಲಾನೇ ಮುದುಕಿ. ಇರು, ಇವತ್ತು ನಿನ್ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ಬಿಡ್ತೀನಿ. ನಾನ್ ಕಣೆ ನಿನ್ ಜಂಪಿಂಗ್ ಗಂಡ. ಅಜ್ಜಿ ಬದ್ನೆಕಾಯಿ ಬಜ್ಜಿ ಹೆಂಗ್ ಹೊರಕೆ ಹೊಡಿತಾಳ್ ನೋಡು. ಮದ್ವೆ ಆದ ಒಂದೊಂದು ಚಿನ್ನ ಫಸ್ಟ್ ನೈಟ್ಗೆ ಬಿಟ್ಟಿಲ್ಲ ಈ ಕೇರಿ ಮುದ್ಕಿ. ರೈಟ್ ಚಾನ್ಸ್ ಬೇಬಿ. ಆಹಾ ಆಹಾ, ಯಾರಿಂಗ್ ಲಿಫ್ಟ್ ಮಾಡಿದ್ದು? ವಿಕ್ರಾಸ್ ನನ್ನ ಮಗನೇ, ನನ್ ಕಣ್ಣು ತಪ್ಸ್ಬಿಟ್ಟು ಸೋಬನ ಮಾಡ್ಕೊಂಡು ನನ್ ತಿದ್ದೆ ಮಾಡ್ಬೇಕು ಅಂತಿದ್ಯಾ? ಅಜಯ್, ಇದ್ ಭಾರಿ ಅಧ್ಯಾಯ. ಯಾವ್ದು? ನಾನ್ ಸಾಯೋದಾ? ಅಲ್ಲ, ನಮ್ಮಿಬ್ಬರಿಗೂ ಮದುವೆ ಮಾಡ್ಬಿಟ್ಟು ಈಗ ಸಂಸಾರ ಮಾಡಕ್ ಬಿಡಲ್ಲ ಅಂತ ಆಟ ಮಾಡ್ತಿದ್ಯಲ್ಲ ಅದು. ನೀ ಸೋಬನೆ ಮಾಡ್ಕೊಂಬಿಡು. ನೀ ಸೋಬನೆ ಮಾಡ್ಕೊಂಡ್ರೆ ನಾನ್ ಗೊಟ್ಟ ಕಂದು ಬಿಡ್ತೀನಿ ಅಂತ ನೇತ್ರ ನಂದ ಸ್ವಾಮಿಗಳು ಹೇಳಿರೋದನ್ನ ಮರ್ತು ಬಿಟ್ಟ. ಅವ್ನ್ ಯಾವನ ತಲ್ಕೆಟ್ಟ ಪಿಟ್ಟಿಗಿಟ್ಟ ಅನ್ಬಿಟ್ಟು ನಾ ಸಂಸಾರಿ ಆಗಿದ್ರೆ ಎಷ್ಟು ದಿವಸ ಅಂತ ಹಿಂಗ್ ಬ್ರಹ್ಮಚಾರಿ ಆಗಿರೋದು? ನಾನ್ ಸಾಯೋ ಗಂಟ ಹಂಗೆ ಇರ್ಬೇಕು. ಇನ್ನು ನೀನ್ 50% ಸಾಯೋದಲ್ಲ ಅಲ್ಲಿ ಗಂಟ ನಿನ್ ಬ್ರಹ್ಮಚಾರಿ ನಿನಗೆ ಸ್ವಪ್ನ ಇಲ್ಲ. ನೀನ್ ಸತ್ರು ಸರಿ, ನಾನ್ ಸ್ವಪ್ನ ಮಾಡ್ಕೊಳ್ದೆ ಮಾತ್ರ ಬಿಡಲ್ಲ. ಯಾರೋ ಯಾರೋ ಗೀಚಿ ಓದ
ಈ ಆಳು ಅಣೆಯ ಎತ್ತು ಚಂಡಮಾರುತ ಸುನಾಮಿ ಕತ್ರಿನಾ ಬಂದು ಒಳ್ಳೆಯವ್ರು ಸಾಯ್ತಾರೆ, ಆದ್ರೆ ಯಾಳು ಮುದುಕಿ ಸಾಯ್ಲಿಲ್ವಲ್ಲ. ಇಷ್ಟೊಂದು ಮನೆ ಇದಾವೆ, ಆ ಕಳ್ಳನ ಮಗನ್ ಈವನ್ ಏನಬೇಕು ಬಚ್ಚಿಸ್ಕೊಳಕ್ಕೆ? ಎಲ್ಲಿ ದಾರಿ ಬಿಡಿ, ದಾರಿ ಬಿಡಿ. ಏ ಇದು ಪೆಳಂಗೋವಿ ಅಲ್ಲ, ಕೋವಿ. ಶೂಟ್ ಮಾಡ್ಬೇಕಾಗ್ತೀನಿ. ನಾನು ಅಯ್ಯೋ ನನ್ ಮಗನೇ, ಯಾಕೋ ನಮ್ಮ ಮನೆಗೆ ಬಂದಿದ್ದೆ? ಇನ್ಯಾಕೆ ಖರ್ಚಿಗೆ ಪಾಕೆಟ್ ಮನಿ ಸಿಕ್ಕಿಲ್ಲ ಅಂತ ಕಳ್ತನ ಮಾಡಕ್ ಬಂದವ್ರಿ? ನಮ್ಮ ಏರಿಯಲ್ಲಿ ನಡೆಯೋ ಕಳ್ತನಕ್ಕೆಲ್ಲ ಇವನೇ ಕಾರಣ. ಇಲ್ಲ, ನಾನ್ ಕಳ್ಳ ಅಲ್ಲ. ಅವನಿಗೆ ನಿದ್ದಿಲ್ಲದ್ದು ಓಡಾಡೋ ರೋಗ ಇದೆ. ಏನ್ ರೋಗ? ನಿದ್ದೆ ರೋಗ, ನಿಮ್ಗೆ ಗೊತ್ತಾವಲ್ಲ. ಸುಮ್ನಿರ, ಇವನ್ನ ಸುಮ್ನೆ ಬಿಡಬಾರ್ದು, ಪೊಲೀಸ್ ಹಿಡ್ ಕೊಡ್ಬೇಕು. ಲೇ ನಿಜ ಹೇಳು, ಇಲ್ಲಾಂದ್ರೆ ಇವರೆಲ್ಲ ಸೇರ್ಕೊಂಡು ನಿಂಗೆ ಕಳ್ಳ ಅಂತ ಪ್ರೂವ್ ಮಾಡ್ಬಿಡ್ತಾರೆ. ಹೇಳು, ಇಷ್ಟೊತ್ತಲ್ಲಿ ಯಾಕೋ ಅಲ್ಲಿಗೆ ಹೋಗಿದ್ದೆ? ನಿರ್ಮಲನ್ ನೋಡಕ್ಕೆ. ನಿರ್ಮಲನ್ ನೋಡೋದಕ್ಕ? ಹೌದು. ಯಾಕೆ? ನಾವಿಬ್ರು ಪ್ರೀತಿಸ್ತಿದ್ದೀವಿ. ಆ ಪಟಾಕಿ ಮಾಡೋ ಹುಡುಗಿನ ಅದ್ರ ಬಲ್ಲಿ ನಿನ್ ಕಳತನ ಮಾಡಕ್ ಹೋಗಿದ್ದೆ ಅಂತ ಹೇಳಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ. ನೀನ್ ಮಗ ಏನ್ ಐಎಎಸ್ ಐಪಿಎಸ್? ಜಾಸ್ತಿ ಮಾತಾಡಿದ್ರೆ ಇಲ್ಲ. ದಯವಿಟ್ಟು ಏನು ಮಾಡ್ಬೇಡಿ. ಎಲ್ಲದಕ್ಕೂ ಏನಾದ್ರು ಒಂದು ಪರಿಹಾರ ಇರುತ್ತೆ. ಬೆಳಿಗ್ಗೆ ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಎಲ್ರೂ ಹೊರಟೋಗಿ ಹೋಗಿರುದ್ರಡ್ಡ. ಅದೇ ನೀನ್ ಇಲ್ಲೇ ಇದ್ರೆ ವಾಸನೆ ಇರ್ಬೇತರ ಮೂಸ್ಕೊಂಡು ಹೋಗ್ಬಿಡ್ತೀಯ ನೋಡ. ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ ಮುಂಚೆ ನೀನು ಹೋಗಿ ನಿಮ್ಮ ಅಜ್ಜಿ ಮನೆ ಸೇರ್ಕೋಬೇಕು. ನಡಿಯೋ, ನಡಿ, ನಡಿ. ಲೈಟ್ ಹಾಕ್ಲಾ? ನಿನ್ ತಲೆ ಬಾಯಿ ಮಚ್ಕೊಂಡು ಬಾರಿ ಸುಮ್ಮನೆ. ಲೇ ಕೋತಿ, ಇನ್ನೇನ್ ನೋಡ್ತಿದ್ಯಾ? ಜಂಪ್ ಮಾಡು, ಜಂಪ್ ಮಾಡು. ಅಯ್ಯೋ, ಏನಿದೆ ರುದ್ರಣ್ಣ ಇಲ್ಲೇ ಇದ್ದಾನೆ. ಏನ್ ನೋಡ್ತೀಯಾ? ಜಂಪ್ ಮಾಡು. ಬಿಟ್ಟು ತುಂಬಾ ವರ್ಷ ಆಯ್ತು. ನಾನು ಜಂಪ್ ಮಾಡ್ಬೇಕಾ? ಅಪ್ಪ ಮಗಂಗ್ ಜಂಪ್ ಮಾಡೋ ಅಭ್ಯಾಸ ಇದ್ಮೇಲೆ ಅಮ್ಮಂಗೂ ಅಭ್ಯಾಸ ಇರ್ಬೇಕಲ್ಲ. ಜಂಪ್ ಮಾಡಿ. ಏನು, ಎಲ್ಲಿಗೆ ಹೋಗ್ತಾ ಇದೀಯ? ಅಜ್ಜಿ ಮನೆಗೆ, ದೇವಸ್ಥಾನಕ್ಕೆ. ಬೇಗಲ್ ತಿಂಕ ಇದೆ, ಗಣೇಶ ಮುಡಿಯಕ್ಕೆ. ಹಾಲೋ, ಗಣೇಶಂಗ್ ಯಾಕೆ ಹೊಡಿತೀರಾ? ಗಣೇಶನೇ ನಿಮ್ಗೆ ಹೊಡಿತಾನೆ. ದಯವಿಟ್ಟು ಏನ್ ಮಾಡ್ಬಿಡಿ, ನಿಮ್ ತಮ್ಮ ಅಂತೀನಿ. ಆದ್ರೆ ಇವನು ನನ್ನ ತಂಗಿನ ಪ್ರೀತಿಸಿರೋ ವಿಷಯ ಇಡೀ ಕಾಲ್ನಿಗೆ ಗೊತ್ತಾಗಿದೆ. ಅದಕ್ಕೆ ಆದಷ್ಟು ಬೇಗ ಇವರಿಬ್ರು ಮದುವೆ ಮಾಡಿಸ್ಬೇಕು. ಮದುವೆ ತಾನೆ ಮಾಡಿಸ್ತೀನಿ, ಮಾಡಿಸ್ತೀನಿ. ಆದ್ರೆ ಒಂದ್ ತಿಳ್ಕೊಳ್ಳಿ, ನನ್ನ ಮೊದಲನೇ ಮಗಳ ಮದುವೆಗೆ 10 ಲಕ್ಷ ಖರ್ಚು ಮಾಡಿದ್ದೀನಿ. ನನ್ನ ಎರಡನೇ ಮಗಳ ಮದುವೆಗೆ 15 ಲಕ್ಷ ಖರ್ಚು ಮಾಡಿದ್ದೀನಿ. ಒಟ್ಟು 25 ಲಕ್ಷ ಈ ಮುಖದ ಮೇಲೆ ಭರವಸೆ ಇಟ್ಕೊಂಡೇ ಖರ್ಚು ಮಾಡಿದ್ದೀನಿ. ಆದ್ರೆ ಬಡ್ಡಿನಾದ್ರೂ ಬರ್ದಿದ್ರೆ ಈ ಮದುವೆ ಖಂಡಿತ ನಡೆಯಲ್ಲ. ತಾವ್ ಎಷ್ಟೇದ್ರು ನೋಡ್ತಾ ಇದ್ದೀರಾ? ಬರೀ 10 ಲಕ್ಷ ಅಷ್ಟೆಲ್ಲ ನಮ್ ಕೈಲಿ ಕೊಡಕ್ಕಾಗಲ್ಲ ಅಂತ ಗೊತ್ತಿಲ್ವಾ? ಬೇಡ, ಒಂದ್ 5 ಲಕ್ಷ. ನಮ್ಗೆ ಈಗಿರೋ ಪರಿಸ್ಥಿತಿಯಲ್ಲಿ 5 ಲಕ್ಷ ಅಲ್ಲ 1 ಲಕ್ಷನೂ ಕೊಡೋದಕ್ಕಾಗೋದಿಲ್ಲ. ನೋಡ್ರಪ್ಪ, ನೀವೆಲ್ಲ ಸೇರಿ ನನ್ನ ನನ್ನ ಹೆಂಡತಿನ ನನ್ನ ಮಗನ್ನ ಜೀವಂತ ಸುಟ್ಟು 5 ಲಕ್ಷಕ್ಕೊಂದು ರೂಪಾಯಿ ಕಡಿಮೆ ಇದ್ರು ಈ ಮದುವೆ ನಡೆಯಲ್ಲ. 5 ಲಕ್ಷ ಒಂದ್ ಸರಿ, 5 ಲಕ್ಷ 2 ಸರಿ, 3 ಸರಿ ಕರ್ತೀಯ? ನನ್ನ ಕೈ ಸರಿ ಇದ್ದಿದ್ರೆ ನೀನು ಕೇಳದ ದುಡ್ಡು ನಿನ್ನ ಮುಖದ ಮೇಲೆ ಬಿಸಾಕ್ತಾ ಇದ್ದೆ. ಕೇಳಿಸ್ಕೊಂಡ್ರಲ್ಲ? ಏಯ್,
ಏನ ಮಕ್ಕ ನೋಡ್ತಿದ್ಯಾ? ನಡಿಯೋ ನಡೆ ನಡೆ, ನೀನೇ ಆದ್ರೂ ನಾನು ನೋಡ್ಕೋತೀನಿ. ಅಯ್ಯ ಬಾರಲೇ ಬಾರೋ. ನಿಂತ್ಕೊಳ್ಳಿ, ದುಡ್ಡು ನಾನು ಕೊಡ್ತೀನಿ. ಸುಮ್ಮನೆ ಒಪ್ಕೊಂಡ್ರಾಗಲ್ಲಪ್ಪ. ಏ ನನ್ ಮಗನ್ ಮೀಸನ್ ಎರ್ದು ಬೆಳಗಾದಾಗ್ಲ ಯಾವಾಗ ಅಂತ ಟೈಮು ಟೈಮ್ ಹೇಳೋ. ಅದು ಅದು ಮೂರ್ ತಿಂಗಳು ಕೊಟ್ರೆ ನನ್ ಮಗ ನಿನ್ ತಂಗಿಗೆ, ಇಲ್ಲ ಬೇರೆಯವ್ರ ತಂಗಿಗೆ. ಒಪ್ಗೆನಾ? ನಾನು ಎಕ್ಸಾಮ್ ಪಾಸ್ ಆಗಿದ ತಕ್ಷಣ ಕೆಲಸ ಸಿಗ್ಬೇಕು ಅಂತ ಏನಿಲ್ಲ. ಕೆಲಸ ಸಿಕ್ಕಿದ್ರು ಈಗಲೇ 5 ಲಕ್ಷ ಯಾರು ಕೊಡ್ತಾರೆ? ಅದಕ್ಕೆ ನಾವು ಬಿಸ್ನೆಸ್ಸೇ ಮಾಡಬೇಕು. ಅದು ಸರಿ. ಏನ್ ಸರಿ? ಅದು ಸರಿ ಇಲ್ಲ. ಹೌದೌದು, ಅದು ಸರಿ ಇಲ್ಲ. ಹೋಟೆಲ್ ಆಂಧ್ರದಿಂದ ನಮ್ಗೆ ತುಂಬಾ ಆರ್ಡರ್ಸ್ ಬಂದಿತ್ತು, ಆದ್ರೆ ಅವ್ರು ಕೇಳಿದಷ್ಟು ನಾವು ಸಪ್ಲೈ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಈ ಸಲ ದೀಪಾವಳಿಗೆ ನಾವೇ ಹೊಸ್ದಾಗ ಒಂದ್ ಅಂಗಡಿ ಓಪನ್ ಮಾಡಿ ಹೆಚ್ಚಿಗೆ ಮೆಟೀರಿಯಲ್ ಹಾಕಿ ನಾವೇ ಮಾರಿದ್ರೆ ತುಂಬಾ ಲಾಭ ಮಾಡ್ಬೋದಣ್ಣ. ಕರೆಕ್ಟ್, ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬಿಡ್ಬೋದು. ಓ ಸುಭಾಷ್, ನಿಮಗೆಲ್ಲ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ನಮ್ಮಪ್ಪ ಹಣದ ಪಿಶಾಚಿ. ನೀವು ದುಡ್ಡು ಕೊಡದೆ ಹೋದ್ರೆ ನಮ್ಮಪ್ಪ ಈ ಮದುವೆ ಖಂಡಿತ ಒಪ್ಪಲ್ಲ. ಅದಕ್ಕೆ ಊರಲ್ಲಿ ನಮ್ಮ ತಾಯಿ ಜಮೀನಿದೆ, ಅದ್ ನನ್ನ ಹೆಸರಲ್ಲಿದೆ, ಅದನ್ನ ಮಾರ್ಬಿಟ್ಟು ನಾನು ದುಡ್ಡು ಕೊಡ್ತೀನಿ. ಬೇಡ ಬೇಡ, ಅದೆಲ್ಲ ತಪ್ಪು, ಹಾಗೆಲ್ಲ ಮಾಡಬಾರ್ದು. ನಿನ್ಗಾದ್ರೂ ಆ ಒಳ್ಳೆ ಮನ್ಸಿದೆಯಲ್ಲ, ಅಷ್ಟು ಸಾಕು. ಸರಿ, ನಾನು ಬರ್ತೀನಿ. ಸರಿ, ಇವನ್ ಪುಕ್ಲಿನ್ ತರ ಇದ್ರು ಅವ್ರ ಅಪ್ಪನ್ ಗುಡ್ತವನಲ್ಲ. ಅಂದ್ರೆ ಅವ್ರ ಅಪ್ಪನ ತರ ಕೆಟ್ಟವನಲ್ಲ ಅಂದೆ. ಇವ್ ನಮ್ ನಿರ್ಮಲನ್ ಮದ್ವೆ ಆದ್ರೆ ಚೆನ್ನಾಗಿ ನೋಡ್ಕೋತಾನೆ ಅನ್ಸುತ್ತೆ. ಇವನ್ ನೋಡ್ಕೋತಾನೆ, ಆದ್ರೆ ಅವ್ರ ಅಪ್ಪನಿಗೆ 5 ಲಕ್ಷ ರೂಪಾಯಿ ಕೊಡ್ಬೇಕಲ್ಲ, ಅದೆಲ್ಲಿಂದ ತರೋದು? ಎಲ್ಲಾರ ಅಭ್ಯಾಸ ಮಾಡಿದ್ರೆ ಆಯ್ತು, ಅಂದ್ರೆ ಎಲ್ಲಾರು ಚೆನ್ನಾಗಿ ದುಡಿದ್ರೆ ಆಯ್ತು ಅಂದೆ. ನನಗೆ ದುಡ್ಡೊಂದು ಪ್ರಶ್ನೆನೇ ಅಲ್ಲ. ಈಗ ನಿಮಗ್ ಬೇಕಾಗಿರೋ ದುಡ್ಡು ನನ್ನ ಹತ್ರ ಇದೆ. ಜಾಸ್ತಿ ಬೇಕು ಅಂದ್ರೆ ಸ್ಟಾಕ್ ಎಲ್ಲ ದುಬೈನಲ್ಲಿದೆ. ಸರ್, ಮಧುಮಗ ಅಂಡ್ ಸನ್ಸ್ ಅಂತ ಹಾಕೊಂಡಿದಿರಲ್ಲ, ಎಷ್ಟ್ ಜನ ಮಕ್ಕಳು? ನೋ ಮಕ್ಕಳು, ಸ್ಟಿಲ್ ಐ ಆಮ್ ಬ್ಯಾಚುಲರ್. ಮಧುಮಗ ಅನ್ನೋದು ನನ್ನ ಹೆಸರು. ಹೆಸರು? ಎಸ್, ಮಲಯೂರು ದುರ್ಗದ ಮಲ್ಲಯ್ಯ ಗರುಡಪ್ಪ ಅಂತ ನನ್ನ ಫುಲ್ ನೇಮ್. ಅದರಲ್ಲಿ ಮೊದಲನೇ ಒಂದೊಂದೇ ಅಕ್ಷರನ ತೆಗೆದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಧುಮಗ ಅಂತ ಇಟ್ಕೊಂಡಿದ್ದೀನಿ. ಉದ್ದಕ್ ವಿಚಿತ್ರವಾಗಿದೆ. ನಾನು ಸ್ವಲ್ಪ ವಿಚಿತ್ರನೇ. ಬ್ರದರ್ಸ್ ಇಂಡಿಯನ್, ನನಗೆ ದುಬೈನಲ್ಲಿ ಕೂಲಿ ಕೆಲಸ ಅಂತ ಹೇಳ್ಕೊಂಡು ನಗ್ತಾರೆ. ಅದಕ್ಕೆ ನಾನಿಲ್ಲಿ ದೊಡ್ಡ ಫೈನಾನ್ಶಿಯರ್ ಅಂತ ಅನಿಸ್ಕೋಬೇಕು. ಅದಕ್ಕೋಸ್ಕರನೇ ಈ ಆಫೀಸು. ಇವನು ನಾನು ಇಲ್ಲಿವರೆಗೂ ಯಾರಿಗೂ 10 ಪೈಸೂ ಫೈನಾನ್ಸ್ ಕೊಟ್ಟಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಮೊದ್ಲು ನಮ್ಗೆ ಕೊಡಿ. ಇನ್ನೇನ್ ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ, ಪಟಾಕಿ ಮೇಲೆ ದುಡ್ಡು ಹಾಕಿದ್ರೆ 4 ರಷ್ಟು ಲಾಭ ಮಾಡ್ಬೋದು. ಸರ್, ಪಟಾಕಿ ಬಿಸ್ನೆಸ್ಗೆ ಅಂದ್ರೆ ನಾನು ನಿಮಗೆ ದುಡ್ಡು ಕೊಡ್ತೀನಿ. ಯಾಕೆ ಅಂದ್ರೆ ಈ ಇಂಡಿಯನ್ಸ್ ಹೊಟ್ಟೆಗಿಲ್ದೆ ಹೋದ್ರು ಹುಟ್ಟಿದಕ್ಕೆ ಸತ್ತಿದ್ದಕ್ಕೆ ಹಬ್ಬಕ್ಕೆ ಮದುವೆಗೆ ಅಂತ ಪಟಾಕಿ ಹೊಡಿತಾನೆ ಇರ್ತಾರೆ. ಅಂದಾಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬಾಂಡ್ ಪೇಪರ್ಸ್ ಬೇಕಾಗುತ್ತಲ್ಲ. ಅದೆಲ್ಲ ನಾವು ರೆಡಿ ಮಾಡ್ತೀವಿ. ಹೆಬ್ಬೆರಳು, ತೋರ್ ಬೆರಳು, ನಡು ಬೆರಳು, ಉಂಗುರದ ಬೆರಳು, ಕೀರು ಬೆರಳು. ಯಾಕೆಂದ್ರೆ ನಿಮ್ದು ಪಟಾಕಿ ಬಿಸ್ನೆಸ್ ಅಲ್ವಾ, ಯಾವಾಗ ಯಾವ ಬೆರಳಗ್ರ ಹೋಗುತ್ತೋ ಯಾರು ಗೊತ್ತು. ಯಾಕೆ ಬಾಯ್ಲೇನಾರು ಹೋಯ್ತಾ? ಯಗಣ ಹೋಯ್ತು. ಸಾಕು ಸಾಕು, ಓದ್ತಿ ಸಾಕು. ಸರ್, ಬಾಂಡ್ ಪೇಪರ್ ಸ್ವಲ್ಪ ಜಾಸ್ತಿನೇ ಇದೆಯಲ್ಲ. ದುಡ್ಡು ಜಾಸ್ತಿನೇ ಇದೆಯಲ್ಲ, ತಗೋ. ಏಯ್ ಡಿಸ್ಟೆನ್ಸ್, ಇದು ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದು. ಕರೆಕ್ಟ್ ಆಗಿ ವಾಪಸ್ ಕೊಟ್ಬಿಡ್ಬೇಕು. ಸಾಲ ತಗೊಂಡು ವಾಪಸ್ ಕೊಡದೆ ಇರೋರ್ಗೆ ನೀನು ನೀನ್ ಮಾದರಿ ಆಗಿರ್ಬೇಕು. ಪಾಪ ಎಲ್ಲ, ನಾಳೆ ನನ್ನ ಆಫೀಸ್ ನ ಕ್ಲೋಸ್ ಮಾಡಿ ಮಾರ್ನಿಂಗ್ ಫ್ಲೈಟ್ ಗೆ ದುಬೈಗೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ತಾವ್ ವಾಪಸ್ ಬರಲ್ಲ ಅನ್ನಂಗಾಯ್ತು. ಬರ್ತೀನಿ, 3 ತಿಂಗಳಾದ್ಮೇಲೆ ಬರ್ತೀನಿ. ಆಗ ನನ್ನ ಅಸಲು ಬಡ್ಡಿ ಎಲ್ಲ ಬೆಳೆದಿರುತ್ತೆ. ಈಗ ನಾನೇ ಬೆಟ್ಟೊತ್ತೀನಿ. ತಾವ್ಯಾಕೆ ಬೆಟ್ಟೊತ್ತಾ ಇದ್ದೀರಾ? ನಾಳೆ ನಾನೇ ನಿಮಗ್ ಸಾಲ ಕೊಟ್ಟಿರೋದು ಅಂತ ಪ್ರೂಫ್ ಬೇಕಲ್ಲ, ಅದಕ್ಕೆ ಬರಲ. ಬನ್ನಿ. ಜೀವನದಲ್ಲಿ ಸಾಲ ತಗೊಂಡು ವ್ಯಾಪಾರ ಮಾಡ್ತಿರೋದು ಮೊದಲನೇ ಸಲ. ಅಣ್ಣ, ನೀನೇನ್ ಬೇಜಾರು ಮಾಡ್ಕೋಬೇಡ, ಈ ಸಾಲ ಬೇಕ್ತಿರುತ್ತೆ. ಈಗ ಅಂಗಡಿನ ಗ್ರ್ಯಾಂಡ್ ಆಗಿ ಓಪನ್ ಮಾಡೋಣ.
ಪಟ ಪಟಾಕಿ ನಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಪಟ ಪಟ ಪಟಾಕಿ ನಗುವಿನ ಚಟಾಕಿ ಹರ ನೋವಿನ ಕ್ಷಣ ಕ್ಷಣ ಸಿಗದು ಬಿಡಲಿ ಬೊಂಬಿನ ಹರ ತನ್ನ ತಾನು ಸುಟ್ಟುಕೊಂಡು ಖುಷಿಯ ನೀಡು ತ್ಯಾಗಿ ಕಣೋ ಪಟಾಕಿ ಹಚ್ಚು 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 ಆನ ಪಟಾಕಿ ಹಚ್ಚು 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 ಉಪಾನ ಪಟಾಕಿ ಹಚ್ಚು 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 ಆನ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾನ ಪಟಾಕಿ ಪಟ ಪಟ ಪಟಾಕಿ ಪಟಾಕಿ ನಗುವಿನ ಚಟಾಕಿ 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 ಪ್ರತಿ ಪ್ರತಿ ಸಿಡಿತದಲ್ಲೂ ನೀಡಿದೆ ಮಜಾ ಹಿರಿಯರಲ್ಲಿ ಹಿರಿಯರಲ್ಲಿ ನಗುವ ಚೆಲ್ಲಿ ಭಾಗಿಯಾಗೋ ಪಟಾಕಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಪಟ ಪಟ ಪಟಾಕಿ ನಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಉಪಾಣ ಪಟಾಕಿ ನಾನಮ್ಮ ನಿನ್ ಡ್ಯಾಡಿ ಬ್ಯಾಂಕ್ ಬಂದಾಯ್ತಾ ಎಸ್ ಡ್ಯಾಡಿ ಈಗ ಬಂದೆ ಎಕ್ಸ್ಕ್ಯೂಸ್ ಮೀ ಮೇ ಕಮ್ ಇನ್ ಓ ಬಾಮ್ಮ ಪ್ಲೀಸ್ ಸಿಟ್ ಡೌನ್ ಸ್ಟೇಟ್ಸ್ ಇಂದ ಡ್ಯಾಡಿ ಮಾತಾಡ್ತಿದ್ದಾರೆ ಐ ಸಿ ಹಲೋ ನಮಸ್ಕಾರ ಸರ್ ನಾನು ಊರಲ್ಲಿಲ್ಲ ಅದಕ್ಕೆ ಕೆಲವು ಇಂಪಾರ್ಟೆಂಟ್ ಫೈಲ್ಸ್ ಗಳನ್ನ ನನ್ನ ಮಗಳ ಕೈಯಲ್ಲಿ ಕಳಿಸಿದ್ದೀನಿ ಆಯ್ತು ಸರ್ ಕೊಡಿ ಅಮ್ಮ ನೋಡಿ ಸರ್ ಈ ಫೈಲ್ ನ ಇಮ್ಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿ ಓಕೆ ಸರ್ ಪ್ಲೀಸ್ ಸರ್ ನಿಮ್ ಮಗಳನ್ನ ಇಲ್ಲಿವರೆಗೂ ಯಾಕೆ ಕಳ್ಸಕ್ ಹೋದ್ರಿ ಒಂದ್ ಫೋನ್ ಮಾಡಿದ್ರೆ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ ಹಲೋ ನೇನು ಕಡಬದಿಂದ ಬಾಬು ರೆಡಿ ಮಾಡ್ಲಾಡ್ತಾವ್ ನಾನು ಹಾ ಚೆಪ್ಪಣ್ಣ
ನೀನು 100,000 ಡಿಡಿ ಕೊರಿಯರ್ ನಿಂದ ಕಳಿಸಿದ್ದೀನಿ, ಅದಕ್ಕೆ ಒಚ್ಚಿಂದ ಬಂದ್ ಸೇರ್ತು. ಆರ್ಡರ್ ಚಪ್ಪಣ್ಣ, ಆರ್ಡರ್ ಅಲ್ಲ, ಆಮೇಲೆ ಚಪ್ತಾಮು. ನೀವು ಫೋನ್ ಪೆಟ್ಟು, ಇದು ಎಸ್ಟಿಡಿ ಅಪ್ಪ, ಎಸ್ಟಿಡಿ. ಏನು ಥ್ಯಾಂಕ್ ಯು ಸರ್. ಲೋನ್ ಬೇಕಾಗಿರೋ ಎಲ್ಲ ಸರ್ಟಿಫಿಕೇಟು ನನ್ನ ಹತ್ರ ಇದೆ ಸರ್. ಇದು ಅಂಗಡಿ ಸರ್ಟಿಫಿಕೇಟ್ ಸರ್, ಇದು ಟ್ಯಾಕ್ಸ್ ಸರ್ಟಿಫಿಕೇಟ್ ಸರ್, ಇದು ವಿಲೇಜ್ ಸರ್ಟಿಫಿಕೇಟ್ ಸರ್, ಇದೇನಪ್ಪ, ಇದು ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಸರ್. ಫೈನಲ್ ಆಗಿ ನಾನು ಬದುಕಿದ್ದೀನಿ ಅಂತ ಹೇಳೋದಕ್ಕೆ ಒಂದು ಸರ್ಟಿಫಿಕೇಟ್ ಸರ್. ಅಕಸ್ಮಾತ್ ನಾನು ಸತ್ತೋದ್ರೆ ಲೋನ್ನ ಹೇಗೆ ವಸೂಲಿ ಮಾಡಬೇಕು ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಸರ್. ಇದನ್ನೆಲ್ಲ ತಗೊಂಡೋಗಿ ಅಕೌಂಟೆಂಟ್ ಹತ್ರ ಕೊಡು. ಇದೆಲ್ಲ ಯಾವಾಗ ಆಗ್ಬೋದು ಸರ್? ವೆರಿಫಿಕೇಶನ್ ಆಗಲಿ. ವೆರಿಫಿಕೇಶನ್ ಲೇಟ್ ಮಾಡಿಬಿಡಿ ಸರ್, ಪ್ಲೀಸ್. ಟ್ರೈ ಮಾಡ್ತೀನಪ್ಪ ಸರ್. ಅಲ್ಲಿವರೆಗೂ ಓಡಿ ಆದರೂ ಸ್ಯಾಂಕ್ಷನ್ ಮಾಡಿದ್ರೆ ಚೆನ್ನಾಗಿತ್ತು, ತುಂಬ ತೊಂದರೆಯಲ್ಲಿದ್ದೀನಿ ಸರ್. ಓಡಿ ಹಾಗೆಲ್ಲ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ ಸರ್. ಈಗಿರೋ ಚೆಕ್ನಾದರೂ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡಿ ಸರ್. ಹತ್ರ ಬಾಯಿಲ್ಲಿ ಏನು ಸರ್? ನನಗೆ 108 ಕೆಲಸ ಇದೆ, ಹೋಗಿ ಅಕೌಂಟೆಂಟ್ನ ನೋಡು. ಏನು ತೊಂದರೆ ಆಗ್ಲಿಲ್ಲ? ಏನಿಲ್ಲ ಸರ್. ತಗೋ. ಹಲೋ, ಯಾರು ಮಾತಾಡೋದು? ನೀವ್ ಯಾರು? ನಾನು ಯಾರಾದ್ರೇನು? ನೀನ್ ಯಾರು? ನನಗೆ ಫೋನ್ ಮಾಡಿ ನಾನ್ ಯಾರು ಅಂತ ಕೇಳ್ತೀಯ? ಯೋ, ಮಾಡ್ಬೇಕಾಗಿರೋ ನಂಬರ್ ಕರೆಕ್ಟ್ ಆಗಿ ಮಾಡಯ. ಹೋಗಿದ್ ಕೆಲಸ ಏನಾಯ್ತು? ಅಯ್ಯೋ, ಮ್ಯಾನೇಜರ್ ಅಡ್ಜಸ್ಟ್ ಆಗ್ತಿಲ್ಲ ಕಣ. ಮ್ಯಾನೇಜರ್ ನಮ್ಗೆ ಯಾಕೆ ಅಡ್ಜಸ್ಟ್ ಆಗ್ಬೇಕು? ಲೋನ್ ಏನಾಯ್ತು? ಅದೇ ನಾನು ಹೇಳಿದ್ದು, ಮ್ಯಾನೇಜರ್ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಟ್ರಾಫಿಕ್ ಅಲ್ಲಿ ಇದು ಬೇರೆ. ಹಲೋ, ನಮ್ಮ ಅಣ್ಣ ಲೇಡಿ ಶೋರೂಮ್ ಓಪನ್ ಮಾಡಿದ್ದಾನೆ, ನಿನ್ ಸೈಜ್ ಅಷ್ಟೇ. ರಾಂಗ್ ನಂಬರ್. ಏನಾಯ್ತು? ಹಲೋ, ಯಾವ್ದೋ ಹುಡುಗಿ ಫೋನ್ ಮಾಡಿ ನಿನ್ ಸೈಜ್ ಎಷ್ಟು ಅಂತ ಹೇಳ್ತಿದ್ದಾಳೆ. ಸೈಜ್? ಹಲೋ, ನೀವು ಬೇಗ ಹೋಗ ಪೇಪರ್ ಪೆನ್ ತಿಸ್ಕೋ. ಯಾರು ಮಾತಾಡ್ತಿರೋದು? ಅದೆಲ್ಲ ಆಮೇಲೆ ಚಪ್ತಾಮು. ನೀವು ಬೇಗ ಹೋಗ ಪೇಪರ್ ಪೆನ್ ತಿಸ್ಕೋ. ಇದು ಎಸ್ಟಿಡಿ ಅಮ್ಮ, ಎಸ್ಟಿಡಿ. ಒಂದ್ ಪೇಪರ್ ಪೆನ್ ತಗೊಳ್ಳಿ. ಗುಂಡು 100 ಡಜನ್. ಏನು ಗುಂಡು 100? ಆನೆ ಪಟಾಕಿ 100. ಗುಂಡು 100? ಗುಂಡು 100. ಫ್ಲವರ್ ಪಾಟ್ 250 ಡಜನ್. ಫ್ಲವರ್ ಪಾಟ್ 250 ಡಜನ್? ಹೌದು. ನೀವ್ ಯಾರು? ಅವನು. ನೀವೇನ್ ಗರ್ಭಿಣಿನಾ? ಸ್ಟೂಪಿಡ್ ಸ್ಟೂಪಿಡ್. ಅದೆಷ್ಟು? ಹಲೋ, ನಾನು ಮಧುಮಗ ಸನ್ಸು, ಮುಂಬೈಯಿಂದ ಮಾತಾಡ್ತಿದ್ದೀನಿ. ಆ ಶೇಖ್ ಅಬ್ದುಲ್ಲಾ ನನ್ನ ಸಿಕ್ಕಾಕಿಸ್ಬಿಟ್ಟ. ಸ್ವಲ್ಪ ಯಾವ ರೀತಿದ್ರು ನಾನು ಜೈಲ್ಗೆ ಹೋಗ್ಬೇಕಾಗಿತ್ತು. ಎಲ್ಲೋ ತಪ್ಪಿಸ್ಕೊಂಡು ಮುಂಬೈವರೆಗೂ ಬಂದೆ. ಎಲ್ಲ ಹೋಯ್ತು, ಹಾಳಾಗೋಯ್ತು. ದುಬೈನಲ್ಲಿರೋದು, ಊರ್ನಲ್ಲಿರೋದು ಎಲ್ಲ ಯಾಕೋಯ್ತು. ಈಗ ನಾನು ಮುಂಬೈನಲ್ಲಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬೀದಿ ನಾಯ್ತರ ಅಲ್ಲಿದ್ದಾ ಇದ್ದೀನಿ. ಎತ್ತಿನ ಗಾಡಿಲಿ ಬರೋಕ್ಕೂ ನನ್ನ ಹತ್ರ ಕಾಸಿಲ್ಲ. ಈಗ ನಾನು ಟ್ಯಾಕ್ಸಿ ಹಿಡ್ಕೊಂಡ್ ಬರ್ಬೇಕು. ನೋಡು, ಆ ಟ್ಯಾಕ್ಸಿಗೆ ದುಡ್ಡು ನೀನೇ ಕೊಡ್ಬೇಕು. ಅಷ್ಟೇ ಅಲ್ಲ, ನಾನ್ ಕೊಟ್ಟಿರೋ ದುಡ್ಡಿಗೆ ಬಡ್ಡಿ, ಆ ಬಡ್ಡಿಗೆ ಚಕ್ರ ಬಡ್ಡಿ, ಆ ಚಕ್ರ ಬಡ್ಡಿಗೆ ಸುಸ್ತಿ ಬಡ್ಡಿ. ಹಲೋ, ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತಾ? ನಾನ್ ದುಡ್ಡು ಕೇಳ ತಕ್ಷಣ ವಾಯ್ಸ್ ಚೇಂಜ್ ಮಾಡಿ ನನ್ನೇ ಯಾಮಾರಿಸ್ತೀಯ? ಏ, ಮರ್ಯಾದೆಯಾಗಿ ನಾನ್ ಅಲ್ಲಿಗೆ ಬಂದಾಗ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಯಾರು ಅಂತ ತೋರಿಸ್ಬೇಕಾಗತ್ತೆ. ಹೌದಾ? ಹಾಗಾದ್ರೆ ನೇರವಾಗಿ ಬಾ, ಫುಲ್ ಸೆಟ್ಲ್ ಮಾಡ್ತೀನಿ. ಥ್ಯಾಂಕ್ಸ್. ಆಮೇಲೆ ನಿನ್ ಹತ್ರ ಬುಕ್ ಪೆನ್ ಇದೆಯಾ? ಆರ್ಸಿ ಬುಕ್ ಐ ಸರ್. ಏ, ಆರ್ಸಿ ಬುಕ್ ಅಲ್ಲ, ನೋಟ್ ಬುಕ್. ಒಂದ್ ಕೆಲಸ ಮಾಡು, 200 ಪೇಜಸ್ ನೋಟ್ ಬುಕ್ ನ ಪರ್ಚೇಸ್ ಮಾಡು. ಯಾಕೆಂದ್ರೆ ಇಲ್ಲಿಂದ ಅಲ್ಲಿವರೆಗೂ ನಾನು ಊಟ ತಿಂಡಿ ಗುಂಡು ತುಂಡು ವಗೈರೆ ವಗೈರೆ ಎಲ್ಲ ಬರ್ದಿಟ್ಕೋ. ಅದ್ರಲ್ಲಿ ಇದೆ, ಆಮೇಲೆ ಕೊಡ್ತೀನಿ. ಮುಂಬೈಯಿಂದ ಒಂದು ಲಾಂಗ್ ಟ್ರಿಪ್, ಜೀವನದಲ್ಲಿ ಫಸ್ಟ್ ಟೈಮ್ ಮಾರೇ. ಯುವರ್ ಲಕ್ಕಿ. ಅಂದ್ರೆ ನೀನು ಕನ್ನಡದವನಾ? ಮಂಗಳೂರು ಅಚ್ಚ ಕನ್ನಡ. ದಾರಿಲಿ ಹೀಗೆ ಮಾತಾಡ್ಕೊಂಡು ಹೋಗೋದು. ತಮ್ಮ ಹೆಸರು? ಮಧುಮಗ.
ನಿಮ್ ಹೆಸರು ಬಹಳ ಡಿಫ್ರೆಂಟ್ ಆಗುಂಟು ಮರ್ಯಾದ್ರೆ. ಅಯ್ಯೋ ನನ್ ಲೈಫೇ ತುಂಬಾ ಡಿಫ್ರೆಂಟ್. ಅಂದಂಗೆ ತಮ್ಮ ಹೆಸರೇನು? ತಾರಾನಾಥ ಶೆಟ್ಟಿ. ನಾನು ನೋಡ್ಲಿಕ್ಕೆ ಸ್ವಲ್ಪ ಧರ್ಮೇಂದ್ರನಾಗೇ ಇದ್ದೀನಿ ನೋಡಿ, ಅದಕ್ಕೆ ನನ್ನ ಎಲ್ರು ಧರ್ಮೇಂದ್ರ ಧರ್ಮೇಂದ್ರ ಅಂತ ಕರೆಯುವಂತ. ಕ್ವಾಂಟಿಟಿ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಅರ್ಥ ಆಯ್ತಾ? ಕರೆಕ್ಟ್ ಆಗಿದೆಯಲ್ಲ? ಕರೆಕ್ಟ್ ಆಗಿದೆ. ಆ ಬಾಕ್ಸ್ ನೋಡಿ ಒಂದ್ಸಲ. ಆ ಬಾಕ್ಸ್ ನೋಡ್ಬಿಡಿ. ಆಯ್ತು ಸರ್. ಹಲೋ ಮಿಸ್ಟರ್ ಗಣೇಶ್. ಹೌದು. ಕೆಲ್ಸಾ ಪಟಾಕಿ ಬಿಸ್ನೆಸ್? ಯೆಸ್, ಹೋಲ್ಸೇಲ್. ತುಂಬಾ ಜನರ ಹತ್ರ ಸಾಲ. ಹೌದಾ? ಮತ್ ಯಾಕೆ ವಾಪಸ್ ಕೊಟ್ಟಿಲ್ಲ? ನಾನಲ್ಲ, ನೀನು. ದುಬೈನಿಂದ ಒಬ್ಬನ್ಗೆ, ಕಡಪದಿಂದ ಬಾಬು ರೆಡ್ಡಿಗೆ, ಇವ್ರಿಗೆಲ್ಲ ನೀನ್ ದುಡ್ಡು ಕೊಡ್ಬೇಕು. ನನ್ಗೆಲ್ಲ ಗೊತ್ತಾಯ್ತು ಬಿಡ್ರಿ. ಈ ಪ್ರಪಂಚದಲ್ಲಿ ಸುಂದರವಾಗಿರೋದೇ ಒಂದು ಶಾಪ. ನನ್ ಗೊತ್ತ್ರಿ, ನಾನ್ ತುಂಬಾ ಸುಂದರ ಇದೀನಿ ಅಂತ. ಆದ್ರೆ ಪ್ರೀತಿಸೋದಕ್ಕೆಲ್ಲ ಈಗ ನನ್ಗೆ ಟೈಮ್ ಇಲ್ಲ. ನಿನ್ನ ಯಾರೀಗ ಪ್ರೀತಿ ಮಾಡುವಂದಿದ್ದು? ಮತ್ ಯಾಕ್ರಿ ನನ್ ಫುಲ್ ಬಯೋಡೇಟಾ ನೀವು ಕಲೆಕ್ಟ್ ಮಾಡಿರೋದು? ಕಲೆಕ್ಟ್ ಅಲ್ಲ, ನಾನೀಗ ಮಾತಾಡ್ತಿರೋದು ನಿಮ್ ಮೊಬೈಲ್ ಇಂದ. ನನ್ ಮೊಬೈಲ್ ಇಂದನಾ? ಹಾಯ್. ಹಾಗಾದ್ರೆ ನಾನ್ ಮಾತಾಡ್ತಿರೋದು ನಿಮ್ ಮೊಬೈಲ್ ಇಂದನಾ? ಮತ್ತಿನ್ನೇನು? ಹಾಯ್. ಅರೆ ಹೌದು, ಇದ್ ನನ್ ನಂಬರ್. ನಮ್ಮಿಬ್ರು ಫೋನ್ ಎಲ್ಲೋ ಎಕ್ಸ್ಚೇಂಜ್ ಆಗಿದೆ. ಓ, ಅದಕ್ಕೆ ಅಮೆರಿಕಾದಿಂದ ಯಾರೋ ಒಬ್ಬ ಭಿಕ್ಷಕ ಡ್ಯಾಡಿ ಅಂತ ಫೋನ್ ಮಾಡಿದ್ದ. ಅವ್ರ ನಮ್ ಡ್ಯಾಡಿ. ಇನ್ನೇನ್ ನನ್ ಡ್ಯಾಡಿ ಅಂತ ಹೇಳದ್ನ? ಮರ್ಯಾದೆ, ನಾಳೆ ನನ್ ಫೋನ್ ವಾಪಸ್ ಕೊಡ್. ಸರ್ ಸರಿ, ನಾಳೆ ನಿಮ್ ಗಂಡನ್ ಕಳ್ಸಿ, ಕೊಟ್ ಕಳ್ಸ್ತೀನಿ. ನನ್ ಗಂಡ ಏನೂ ಇಲ್ಲ. ಓ ಸಾರಿ, ವಿಧವೇನಾ? ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಹಾಗಾದ್ರೆ ನಿಮ್ ಬ್ರದರ್ನ್ ಕಳ್ಸಿ. ಬ್ರದರು ಇಲ್ಲ, ಸಿಸ್ಟರು ಇಲ್ಲ, ನೀನೇ ತಂದ್ಕೊಟ್ರೆ ಏನಾಗುತ್ತೆ? ನಿನ್ ಗೊತ್ತಿಲ್ಲ ಅನ್ಸುತ್ತೆ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನನಗೆ ನೂರಾರು ಕೆಲ್ಸ ಇರುತ್ತೆ. ನಾಳೆ ಬೆಳಿಗ್ಗೆ ಬೇಕಾದ್ರೆ ನೀನ್ ಸೆಂಟ್ರಲ್ ಲೈಬ್ರರಿ ಹತ್ರ ಬಾ. ಆದ್ರೆ ನಾನು ಬರ್ತೀನಿ. ಓಕೆ. ನಿನ್ ಫೋನಿಂದ ನಾನು ಸುಮಾರು ಎಸ್ಟಿಡಿ ಮಾಡಿದ್ದೀನಿ. ಬಿಲ್ ಬಂದ್ಮೇಲೆ ಶಾಪ ಹಾಕ್ಬೇಡ. ನೋ ಪ್ರಾಬ್ಲಮ್, ನಾನು ನಿನ್ ಫೋನಿಂದ ಮಾಡಿರೋದಲ್ಲ, ಬರೀ ಐ ಎಸ್ ಟಿನೇ. ಏ ಬೇಗ ಬಾಗಿಲ್ ತೆಗಿಯೇ. ಓ ಯಾಕ್ರಿ? ಏ ಹೇಳ್ತೀನಿ, ತೆಗಿಯೇ. ಸ್ವಲ್ಪ ಇರ್ರಿ, ತೆಗಿಯೇ. ಏನೇ ಪೆದ್ದಿತ್ತರ ಕೇಳ್ತಾ ಇದ್ಯಾ? ನನ್ನ ಬಂಜೆತನ ನಿವಾರಣೆ ಆಗಕ್ ಇದಕ್ಕಿನ್ನ ಒಳ್ಳೆ ಚಾನ್ಸ್ ಬೇಕೇನೆ? ಗಂಡನ್ಗಿನ ದೇವ್ರಿಲ್ಲ, ಪ್ರೀತಿಗಿನ ಪೂಜೆ ಇಲ್ಲ, ಬಾರಿ ತಪ್ಪು. ಈಗ್ಲೇ ಎಡ್ ಕಾಯಿಸ್ಕೋಬೇಕಾ? ಪಾಪಿ ಪಾತಾಳ ಕೂದ್ರು ಬೆನ್ ಬಿಡಲ್ವಲ್ಲಪ್ಪ. ನಾನ್ ಹೋಗಕ್ ಮುಂಚೆನೆ ಸೀನಾನ ಕುತ್ಕೊಂಡೋಳು, ಇನ್ನ ಸೀನಾನ ಮುಗ್ದಿಲ್ವಾ? ಈಗ ಏನ್ರಿ ಮಾಡೋದು? ನಮ್ ಇಬ್ರು ಅಜ್ಜಿ ನೋಡ್ಬಿಟ್ರೆ ಕೊಂದ್ ಬಿಡ್ತಾಳೆ. ಕೊನೆ ಸಲ ತಪ್ಕೊಂಬಿಡನ್ ಬಾರಿ. ಸುಮ್ನಿರ್ರಿ ಗೌರಿ. ಬಾಗಲ್ ತೆಗ್ಯಕ್ ಯಾಕೆ ಇಷ್ಟೊತ್ತು? ಪಾತ್ರೆ ತೊಳಿತಿದ್ದೆ ಅಜ್ಜಿ. ಅಜ್ಜಿ ಏನ್ ಯಾಕೆ ಯಾಕೆ ಮುಟ್ಕೊಂತಿದ್ದಲ್ಲ? ಬರ್ತಾ ಇದ್ದೀನಿ, ಮುಟ್ಕೋಬೇಡ ಕಣೆ. ನಡೆ, ನಾ ಸ್ನಾನ ಮಾಡ್ಬೇಕು. ನಡೆ ನಡೆ, ಏನಾ ಮಗ ನೋಡ್ತಾ ನಿಂತಾಳ? ನಡಿ ಆಚೆಗೆ, ನಡೆ ನೋಡಿ. ಇಲ್ಲ ಮೊಯ್ಲ್ ಕೇಳ ಅಲ್ಲಿ ಹುಡುಗಿಯವ್ರಿಗೆ. ನೀರು ನೀರು ಬೇಡ, ತೊಣ್ಣೀರು ಇಟ್ಕೊಳಲ್ಲ. ಮೇಲೆ ಧೂಳು ಹೊಡಿತಾ ಇದ್ದೆ. ನಿನ್ ಮ್ಯಾಗ ಧೂಳು ತೆಗಿತಿದ್ದ? ಇವಳು ಕೆಳ ಪಾತ್ರ ಅವ್ರೆ ಅವ್ರೆ ಅವ್ರೆ. ಏ ಧರ್ಮೇಂದ್ರ, ಆ ಬೈಕ್ ನ ಫಾಲೋ ಮಾಡೋ, ಫಾಲೋ ಮಾಡೋ. ಕಾರ್ ಯಾಕೋ ನಿಲ್ಲಿಸ್ದೆ? ಅಯ್ಯೋ, ನನ್ನ ಟೈರ್ ಮಾರೇ ಇದೆ, ಕಲಿಸ್ಕೊಂಡು ಓಡ್ತಾ ಉಂಟು. ಯಾಕ್ಲ ಟೈರಿಂದ ನನ್ನ ಸೈಕಲ್ ಡಿಕ್ಕಿ ಹೊಡೆದಿದ್ದು? ಸಾಲೆ, ನಿನ್ನ ಸೈಕಲ್ ಅಲ್ವಾ ನನ್ನ ಟೈರ್ಗೆ ಡ್ಯಾಶ್ ಹೊಡೆದಿದ್ದು? ಮಗನೇ ಮಡಕೆ ಕಾಸೆಲ್ಲ ಮಡಗ್ಬಿಟ್ಟು ಹೋಯ್ತಾ ಇರೋ. ಆಗೋದಿಲ್ಲ ಮರೆ, ಕೊಡ್ತೀನಿ 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 ಮರೆ. ತೆಗೆದುಕೊ 100 ರೂಪಾಯಿ. ಕೊಡು 600. ನಾಲ್ಕು ಮಡಿಕೆಗೆ 600 ರೂಪಾಯಿ, ಅಲ್ಲಿಗೆ ಒಂದು ಮಡಿಕೆಗೆ ಎಷ್ಟಾಯ್ತು? ಅಯ್ಯಯ್ಯೋ, ಈ ಊರು ಬಹಳ ದುಬಾರಿ. ಮೊದಲು ನನ್ನ ಟ್ಯಾಕ್ಸಿ ಚಾರ್ಜ್ ತೆಗೆದುಕೊಂಡು ಊರು ಖಾಲಿ ಮಾಡೋದು ಒಳ್ಳೇದು.
ನಿನಗೆ ದಾದ ಧರ್ಮೇಂದ್ರ ಗೊತ್ತುಂಟು? ಗೊತ್ತಿಲ್ಲ. ಅದು ನಾನೇ. ಈ ಊರಿನಲ್ಲಿ ಭಾರಿ ಕಳ್ಳರು ಉಂಟು ಮರ್ರೆ. ಎಚ್ಚರವಾಗಿರೋದು ಒಳ್ಳೇದು. ನನ್ನ ಟೈರ್ ನನಗೆ ಸಿಗ್ತಲ್ಲ. ಈ ಕಡೆ ಎರಡು ವೀಲು ಉಂಟು, ಈ ಕಡೆನೂ ಎರಡು ವೀಲು ಉಂಟು. ಇದು ಮತ್ತೆ ಯಾರ್ದು? ಆಕಾಶದಿಂದ ಬಿದ್ದಿರ್ಬೇಕು. ಆಕಾಶದಿಂದ? ಓ, ಏರೋಪ್ಲೇನ್ ಬಿದ್ದಿರ್ಬೇಕು. ಫ್ಲೈಟ್ ಲ್ಯಾಂಡ್ ಆಗುವಾಗ ಅವ್ರಿಗೆ ಗೊತ್ತಾಗೋದುಂಟು. ಅಣ್ಣ ಅಣ್ಣ, ಇವನೇ ಇವನೇ ಅವನು. ಏ, ಈ ಕಡೆ ಎಲ್ಗೆ ಹೋಗ್ತಾ ಇದೆಯೋ? ಆ ಹುಡುಗಿಗೆ ಮೊಬೈಲ್ ಕೊಡೋದಕ್ಕೆ ಹೈವೇ ರೋಡಲ್ಲಿ ಇರೋ ಲೈಬ್ರರಿ ಹತ್ರ ಬಾ ಅಂತ ಹೇಳಿದ್ದೀನಿ. ಇಲ್ಲಿ ಬೇಡ, ಇವಾಗ ಏನಾದ್ರೂ ನೀನು ಇಳಿದ್ರೆ ಅಷ್ಟೇ, ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಗಣೇಶ, ಗಣೇಶ, ಇಲ್ಲದಪ್ಪ ಗಣೇಶ, 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 ಗಣೇಶ. ಏ, ಸ್ವಲ್ಪ ಕಡಿಸಲು ಮಾಡು. ಏ ಗೋಪಾಲ, ನೀನ್ಯಾಕ್ ಹೊಳ್ತಾ ಇದೀಯ? ಗಣೇಶ ಎಲ್ಲೋ? ಕಾರಿ ಡಿಕ್ಕಿ ಒಂದ್ ಗಣೇಶ ನೀರೊಳಗ್ ಬಿದ್ದೋಗ್ಬಿಟ್ಟ. ಕಾರಿನ ಜೊತೆ ನೀರಿಗೆ ಬಿದ್ದ? ಕಾರ್ ಜೊತೆ ಬೀಳ್ಲಿಲ್ಲ, ಕಾರ್ ಡಿಕ್ಕಿ ಒಡ್ ನೀರೊಳಗ್ ಬಿದ್ದ. ನನ್ಗೂಲ್ಡ್ಲ್ಲ ಮರೇರೆ. ನೀರು ಬಿದ್ದಿರೋನ್ ಹತ್ರನೇ ದುಡ್ಡು ತಗೊಂಡು ನಾನ್ ನಿನ್ ಕೊಡ್ಬೇಕು ಕಣು. ನನ್ ದುಡ್ಡೆಲ್ಲ ಅವನ ಹತ್ರನೇ ಕಣು ಇರೋದು. ಈಗ ನಿನ್ ಟ್ಯಾಕ್ಸಿ ಚಾರ್ಜ್ ಬೇಕು ಅಂದ್ರೆ ನೀರ್ ಹಾರು. ಏ ಭಗವಾನ್, ಗಣಪತಿ ಬಪ್ಪ, ಇದು ಬೇಡ. ಗೋಯಿಂದ ಗೋಯಿಂದ ತುಂಬಾ ಚೆನ್ನಾಗಿ ಹೊಡೆದ. ಈಜ್ ಬರಿದ್ದ? ಇವ್ ಗಣೇಶನ್ ಬಾಡಿನೇ ತರ್ತಾನ ಇಲ್ಲ ಅವನ್ ಬಾಡಿನೇ ಮೇಲ್ ಬರುತ್ತ? ಧರ್ಮೇಂದ್ರ, ಏನಾದ್ರು ಕ್ಲೂ ಸಿಕ್ತಾ? ಕ್ಲೂ ಅಲ್ಲ, ಫುಲ್ಲು ಸಿಕ್ತ. ಗೋಪಾಲ, ಹಿಡ್ಕೊಳಕ್ ಒಂದ್ ಪೀಸು ಸಿಕ್ತಂಗ್ ಕರ್ವಾಗ್ಬಿಟ್ಟವ್ ನಾವು. ಕೆರೆನ ಆಸಿ ಟ್ಯಾಂಕ್ ಲೋ ಅಡ್ಡ. ಆ ಕೈ ಮುಳೆ ನಂಗೆ ಮೇಲೆತ್ತು, ಅದ್ ಗಣೇಶಂದ ಅಂತ ಕಂಡಿಡಿಯಣ. ಅಲ್ಲ, ಅದೌಂದಲ್ಲ. ಇದೌಂದಲ್ಲ ಅಂತ ನಿನಗೆ ಗೊತ್ತು? ಅವನ್ ಕೈಯಲ್ಲಿ ಇಟ್ಟಾಗ್ಲ ಮಜ್ಜೆ ಇತ್ತು ನಾಯಿ. ನಿಮ್ಮಪ್ಪ ಅಣ್ಣ, ಬೇರೆ ಯಾವ್ದಾದ್ರು ಬಾಡಿ ಸಿಗುತ್ತೆ ಹುಡ್ಕೋಣ. ಇರೋದ್ರಲ್ಲಿ ಇದೊಂದೇ ಚಂದ ಇರೋದು, ಇನ್ನೊಂದು ಉಂಟು ಆದ್ರೆ ಎಡಗೈ ಇಲ್ಲ ತರ್ಲ. ಯಾವನೋನ್ ಲೋಫರ್ ಕಣ್ ಕಾಣಿಸಲ್ಲ ನಿನಗೆ? ಹುಡುಗಿನ ಎಲ್ ನೋಡ್ ಕೊಡ್ತೀಯ ಗಾಡಿ ನೀನು? ಹಲೋ ಹಲೋ, ಮರ್ಯಾದೆಗ್ ಮಾತಾಡು. ಓಹೋ ತಾಯಿ, ಇವಳೊಬ್ಳು ಬಂದ್ಬಿಟ್ಲು ಮರ್ಯಾದೆ ಕೇಳಕ್ಕೆ. ಏ ಗೊತ್ತೇ, ಸುಮ್ನೆ ಒಳಗ್ ಕೂತ್ಕೊಳಕ್ ಆಗ್ಲಿಲ್ವಾ? ಹೊಡ್ದ ಅಂದ್ರೆ ಮೂವತ್ತೆರಡಲ್ ಜೊತೆ ಎರಡು ಓಲೆನ ಬಿದ್ದೋಡ್ಬೇಕು. ನಾನ್ ಯಾರು ಅಂತ ನಿಂಗೆ ಗೊತ್ತಿಲ್ಲ? ಏ, ನೀನ್ ಯಾವಳಾದ್ರೆ ನನಗೇನೆ ಒಂಡ್ರ ಗಪ್ಪೆ. ನಾನ್ ಕಂಪ್ಲೇಂಟ್ ಕೊಟ್ಟೆ ಅಂದ್ರೆ ಲೈಸೆನ್ಸ್ ಕಿತ್ಕೊಂಡ್ಬಿಡ್ತಾರ ಗೊತ್ತಾ? ಏನದ್ ಗಲಾಟೆ? ಇವ್ನು ನನ್ ಕೈ ಹಿಡ್ದೇಳ್ದ. ಶಾಂತಿ ಶಾಂತಿ, ಬಾರಣ ಇಲ್ಲ ಒಂದ್ ನಿಮಿಷ. ಏನಣ್ಣ ನಿನ್ ಹೆಣ್ಮಕ್ಳು ಮತ್ ಕೇಳ್ತೀಯ? ಮೊನ್ನೆ ಆ ಸರ್ಕಲ್ ಅಲ್ಲಿ ಮರ್ಡರ್ ಆಯ್ತು ಗೊತ್ತಾ? ಹೌದು ಗೊತ್ತು. ಆ ಮರ್ಡರ್ ಮಾಡಿದ ಯಾರು ಗೊತ್ತಾ? ಯಾರು? ನಾನೇ. ಹ್ಮ್, ನೀನಾ? ಹ್ಮ್. ನಾನ್ ಯಾರು ಗೊತ್ತಾ? ಯಾರು? ಅವತ್ತು ಮರ್ಡರ್ ಆದ್ನಲ್ಲ, ಅವನ್ ತಮ್ಮ ಸಿಂಗ. ಓ ಗೆಳೆಯ, ಜೀವತ್ ಗೆಳೆಯ,
ನಿಂಗೆ ಶಾನೆ ಕೋಪ ಕಡು ಎಲ್ಲೋದೋ. ನೀನ್ಯಾಕ ಕೊಳ್ತಿದ್ಯಾ? ನನ್ನ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಅನ್ಯಾಯವಾಗಿ ಕೊಲ್ಲಬೇಕಲ್ಲ ಮರಯ್ಯ. ಅಯ್ಯಯ್ಯೋ ಲೋ ಅಪ್ಪ, ಸರಿಯಾಗಿ ಹುಡುಕು. ರುದ್ರೆಡ್ಡ ಕೇಳಿದ್ರೆ ನಾನು ಏನಂತ ಹೇಳಿ, ಅವನ್ ಸಾವಿಗೆ ನೀನೇ ಕಾರಣ ಅನ್ಬಿಟ್ಟು ಮಿಕ್ ಪಕ್ಕಿದ್ ಪಟಾಕಿ ನಿಕ್ ನನ್ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ನನ್ಗೆ ಇನ್ನು ಪ್ಯಾಕ್ಸೈಟ್ ಆಗಿಲ್ಲ. ಹಲೋ, ಏನಾಯ್ತಲ್ಲಿ? ಕಾರ್ ಡಿಕ್ಕಿ ಹೊಡೆದು ಕೆರೆ ಯಾರ ಬಿದ್ದವ್ರತ್ತಣ. ಅಯ್ಯೋ ದೇವ್ರೇ, ಗೋಪಾಲ. ಹಲೋ, ಆ ಕಡೆ ಅಲ್ಲ ಈ ಕಡೆ. ಹಲೋ, ಈ ಕಡೆ ಅಲ್ಲ ಆ ಕಡೆ. ಅಲ್ಲಿ ಎಲ್ಲಿ? ಬಿದ್ದೆ. ಏ ಧರ್ಮೇಂದ್ರ, ಅವನ್ನೇ ನಾನ್ ನೀರಲ್ಲಿ ಬಿದ್ದು ಸತ್ತೋದ ಅಂತ ಹೇಳಿದ್ದು. ಎಲ್ಲಿ? ಅಲ್ಲಿ ನಿಂತಿದ್ದಾನಲ್ಲ ಅವನ ಮರೆಯ. ಮತ್ತೆ ನನ್ನನ್ನು ಯಾಕೆ ನೀವು ನೀರಿಗೆ ಬೀಳ್ಸಿದ್ದು? ಆಗ್ಲಾದ್ರೂ ನೀ ಸ್ನಾನ ಮಾಡ್ಲಿ ಅಂತ. ನಿನ್ಗೇನಾಗಿಲ್ಲ ತಾನೆ? ಹೋಗೋದು ಅದೇ, ನನ್ಗೆ ಹೇಳ್ಬಿಟ್ಟು ಹೋಗಕ್ಕಾಗ್ಲಿಲ್ಲ. ಅಲ್ಲ ಕಣ, ಹುಡುಗಿ ಕಾರ್ ಹುಡ್ಕೊಂಡು ನಾನು. ಹ್ಞೂ, ನೀನ್ ಕಾರ್ ಹುಡ್ಕೊಂಡೋಗು, ಇಲ್ಲಿ ಜನ ನಿನ್ ಡೆಡ್ ಬಾಡಿ ನೋಡ್ತಾವ್ರೆ. ಜೊತೆಗೆ ಗಂಟೆ ಬಾರಿಸ್ಕೊಂಡು ಫೈರ್ ಇಂಜಿನ್ ಬೇರೆ ಬಂದೈತೆ. ಗಣೇಶ, ಗಣೇಶ, ನೀನು ಸತ್ತಿಲ್ವಾ? ಯಾಕೆ, ತಿಥಿ ಊಟ ಮಿಸ್ ಆಯ್ತು, ಒಂದ್ ಬೇಜಾರ. ಹ್ಯಾಪಿ ಬರ್ತ್ಡೇ ಟು ಯು. ಗಣೇಶ, ಇದು ನಿನ್ನ ಪುನರ್ಜನ್ಮ ಕಣೋ. ಏಯ್, ನಾನು ಈಗಲೇ ಹೋಗಿ ನೀನ್ ನಮಗ್ ಸಿಕ್ಬಿಟ್ಟ ಅಂತ ಫೈರ್ ಫೋರ್ಸ್ ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಕಣೋ. ಐ ಆಮ್ ಧರ್ಮೇಂದ್ರ ಫ್ರಮ್ ಧಾರಾವಿ. ಧಾರಾವಿ ಹುಡ್ಕ ತಿಳಿಸಿ, ಹುಡ್ಕ ತಿಳಿಸಿ. ನೀವು ಹುಡುಕ್ತಾ ಇರೋ ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳೋದಕ್ಕೆ ನಾನ್ ಸಂತೋಷ ಪಡ್ತೀನಿ, ನೀವು ಸಂತೋಷ ಪಡಿ. ನಿಂತ್ಕೊಳ್ರಿ. ಯಾಕೆ ನಮ್ಗೆ ಫೋನ್ ಮಾಡಿದ್ದು? ನಾನೇ ಜಸ್ಟ್ ಫೋನ್ ಮಾಡಿದೆ. ನಮ್ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ, ಹುಡುಕಿದ್ದಕ್ಕೆ ಫೈನ್ ಕಟ್ಬಿಟ್ಟು. ಗಣೇಶ, ಗಣೇಶ, ಈ ಕಾಗೇಶ್ವರ ಎಲ್ಲ ಕೇಳ್ದಂಗಿದ್ಯಲ್ಲ. ಕೇಳ್ಬಿಡ, ಬನ್ನಿ ಬನ್ನಿ ಬನ್ನಿ. ಏನೋ ಊಟ ಮಾಡ್ತಾ ಇದ್ರಾ ಸರ್? ನೀವಿಬ್ರು ಇಷ್ಟೊತ್ತು ಎಲ್ಲೋಗಿದ್ರೆ? ಅಣ್ಣ, ನಿಮ್ಮಿಬ್ರು ಹುಡುಕ್ತಾ ಇರೋ ಜಾಗ ಇಲ್ಲ, ಕೇಳ್ದೇ ಇರೋ ಜನ ಇಲ್ಲ. ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಹುಡುಕ್ದಾ? ಇಲ್ವಲ್ಲ. ನಾವಲ್ಲ ಇದ್ದೋ. ನೋಡು, ಮೊದ್ಲು ಇವ್ನು ಟ್ಯಾಕ್ಸಿ ಚಾರ್ಜು 23,333.35 ರೂಪಾಯಿ ಕೊಟ್ಬಿಡು. ಅಷ್ಟೊಂದು ಅಣ್ಣ ಈಗ ನಮ್ ಕೇಳ್ಕೊಡಕ್ಕಾಗಲ್ಲ. ನಿಮ್ ದುಡ್ಡನ್ನೆಲ್ಲ ಅಂಗಡಿ ಮೇಲೆ ಹಾಕಿದ್ದೀವಿ. ನಡಿ ದುಕಾನ್ಗೆ ಹೋಗೋಣ. ಸರ್, ಫುಲ್ ಲೋಡ್ ಆಗಿದೆ, ಡೆಲಿವರಿ ಒಂದ್ ಆಗ್ಬಿಟ್ರೆ. ಅಯ್ಯೋ ಪಾಪಿ, ನನ್ ಕಣ್ ತಪ್ಪು ಸಾಧ್ಯ ಆವಾಗಾಯ್ತು. ಅಜಯ್, ನಾನ್ ಮಾತಾಡಿದ್ದು ಪಟಾಕಿ ಡೆಲಿವರಿ ಬಗ್ಗೆ. ಬಾಯಿಗೆ ಆನೆ ಪಟಾಕಿ ಇಕ್ಕ. ಹಂಗನ್ನು ಮತ್ತೆ ನನ್ನ ಆಯಸ್ ಗಟ್ಟಿರೋವರೆಗೂ ಡೆಲಿವರಿ ಮಾತೇ ಇಲ್ಲ. ಇಷ್ಟಲ್ಲೇ ದೀಪಾವಳಿ ಹಬ್ಬ ಬರ್ತಾ ಇದೆ, ಹಬ್ಬ ಮುಗಿದ್ಮೇಲೆ ಹಣ ಸಿಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ತಡ್ಕೊಳ್ಳಿ ಪ್ಲೀಸ್. ನಾನು ಕಾಯ್ತೇನೆ ಮರೆ, ಕಾಯ್ತೇನೆ. ಆದ್ರೆ ವೇಟಿಂಗ್ ಚಾರ್ಜ್ ಹೆಚ್ಚಾಗ್ಲಿ. ಆಗ್ಲಿ, ಪರವಾಗಿಲ್ಲ. ಹಾಗಾದ್ರೆ ನಮ್ ದುಡ್ಡು ಸಿಗೋವರೆಗೂ ನಾವಿಲ್ಲೇ ಟೆಂಟ್ ಹಾಕ್ಬಹುದು ತಾನೆ? ಆ ಧರಂ, ತಮ್ ತಲೆ ಯಾವ್ದು ಇಲ್ಲಿ ಉಂಟು? ಕಾಣದಿಲ್ಲ. ನಾನ್ ಕೇಳಿದ ಅದನ್ನಲ್ಲ, ತಾವ್ ಈ ಕಡೆ ತಲೆ ಹಾಕೋದು ಆ ಕಡೆ ತಲೆ ಹಾಕೋದು ಅಂತ. ಭಗವಾನ್ ಧರಂ, ಯಾವ್ರೆ ನಾವ್ ಸಾಯಂಕಾಲ ಏನ್ ತಿಂದ? ಆಲೂಗಡ್ಡೆ ಪರೋಟ, ಎಗ್ ಮಸಾಲ. ರಿಸ್ಕ್ ತಗೊಳದ್ ಬೇಡ. ಇವತ್ತು ತೀರ್ಮಾನ ಮಾಡ. ಇಲ್ಲಿ ಮಾನ ಮರ್ಯಾದರು ಯಾರು ಇಲ್ವಾ? ಬನ್ನಿ ಬನ್ನಿ ಬನ್ನಿ. ನನ್ನ ಮಗನಿಗೂ ನಿಮ್ಮ ತಂಗಿಗೂ ಈ ಜನದಲ್ಲಿ ಮದ್ವೆ ಸಾಧ್ಯನೇ ಇಲ್ಲ. ಯಾಕೆ, ಏನಾಯ್ತು? ಒಂದು ಮರ್ಯಾದಸ್ತ್ರ ಮನೆ ಹುಡುಗಿನ ಕೀಟ್ಲೆ ಮಾಡೋಣಲ್ಲ ಈ ಪಕ್ಕಿ. ಈ ಪಕ್ಕಿ ತಂಗಿ ನಮಗ್ ಬೇಕಾಗಿಲ್ಲ. ಏನ್ ಮಾತಾಡ್ತಾ ಇದೀಯ ನೀನು? ಏನ್ ಮಾಡಿದಂಗ್ ಗೊತ್ತಾ ನಿಮ್ ತಮ್ಮ? ಹಾಡ ಹಗಲೇ ಎಲ್ಲರ ಎದುರುಗೂ ನಮ್ಮ ಯಜಮಾನರ ಮಗಳನ್ನ ಕತ್ತಿನ ಪಟ್ಟಿ ಹಿಡಿದು ಅವಮಾನ ಮಾಡಿದಾನೆ. ಅಣ್ಣ, ಅದು ಹೇಳ್ದಲ್ಲ, ನಾನು ಒಂದ್ ಕಾರ್ ಡಿಕ್ಕಿ ಹೊಡಿತು, ಕುಕ್ಕೆಪಟ್ಟೆ ಹಿಡಿದಿದ್ ನಿಜ, ಆದ್ರೆ ಹುಡ್ಗ ಅಂತ ತಿಳ್ಕೊಂಡು ಹಿಡಿದ್ ಬಿಟ್ಟೆ ನಾನು. ಹಾಗಾದ್ರೆ ನಿನ್ ಗಂಡಸರು ಹಿಡಿತ್ಯಾ? ಇಂಥ ಮನೆಗೆ ನನ್ನ ಮಗನ್ ಹೆಂಗ್ ಕಳ್ಸೋದು? ನಾಳೆ ನನ್ನ ಮಗನ್ ಕತ್ತಿನ ಪಟ್ಟಿ ಹಿಡಿಯಲ್ಲ ಅಂತ ಏನ್ ಗ್ಯಾರಂಟಿ? ಇಂಥ ಸಂಸ್ಕಾರ ಇಲ್ದ ಮನೆಗೆ ನನ್ನ ಮಗ ಅಳಿಯಾಗೋದ್ ಸಾಧ್ಯನೇ ಇಲ್ಲ.
ಯಾಕೆ ಹೀಗೆ ಮಾಡಿದೆ? ನಾನು ಎಷ್ಟೊತ್ತು ಅಂತ ಲೈಬ್ರರಿ ಹತ್ರ ಕಾಯೋದು? ಸಾರಿ, ನನಗಿವತ್ತೊಂದು ಆಕ್ಸಿಡೆಂಟ್ ಆಯ್ತು. ಒಬ್ಳು ದುರಾಂಕಾರಿ ಹುಡುಗಿ ಕಾರಲ್ಲಿ ಬಂದು ನನ್ನ ಬೈಕಿಗೆ ಡಿಕ್ಕಿ ಹೊಡೆದ್ಲು. ನಾನು ನನ್ನ ಫ್ರೆಂಡ್ ಇಬ್ರು ನೀರಲ್ಲಿ ಬಿದ್ವಿ. ಆಮೇಲೆ ನಾನು ಕಷ್ಟಪಟ್ಟು ಅವಳನ್ನ ಚೇಸ್ ಮಾಡಿ ಹಿಡಿದ್ಬಿಟ್ಟು ಚೆನ್ನಾಗಿ ಬೈದ್ ಬಂದೆ. ಈಗೇನಾಯ್ತು? ಆ ಹುಡುಗಿ ತಂದೆ ಯಾರೋ ಕೋಟ್ಯಾಧಿಪತಿ ಅಂತೆ. ಅವ್ರ ಮ್ಯಾನೇಜರ್ ಮಗನಿಗೂ ನನ್ನ ತಂಗಿಗೂ ಮದ್ವೆ ಫಿಕ್ಸ್ ಆಗಿತ್ತು. ಮದ್ವೆ ನಿಲ್ಸೋದಕ್ಕೆ ಅವ್ರಿಗೊಂದು ಕಾರಣ ಸಿಕ್ತು. ಇದು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋ ಸಿಂಪಲ್ ಪ್ರಾಬ್ಲಮ್ ಅಲ್ವಾ? ನೀನೇ ನೇರವಾಗಿ ಹೋಗಿ ಆ ಹುಡುಗಿ ಹತ್ರ ಕ್ಷಮೆ ಕೇಳ್ಬೋದಲ್ಲ. ಏನು ಕ್ಷಮೆನ? ಈಗ ನಿನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ ಅಂತ ನನ್ಗನ್ಸ್ತಿದೆ. ಹಾಗಂತೀಯ? ನಾಯ್ಕಣ ಕಾಲಿಂಗ್ ಬಿಲ್ ಇಲ್ಲ ಇತ್ತು ನೋಡು. ಮನೇನೇನಾಯ್ದು? ಮುಂದೆ ಬನ್ನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದು ಗುರುಗಳೇ, ಏನೋ ಇದೆ. ಬಾರು ವಾಪಸ್ ಅವನ. ಹೋಗಲ್ಲ ಅಕ್ಕ, ಬರ್ತೀನಿ. ಹುಡುಗಿರ ಎದ್ರಿಕೋಬಿಟ್ಟ ಪುಕ್ಲ. ಅಡ ಪೋಲೆ ಪೋಲೆ, ಆ ಕಡೆ ಹೋಗಿ ಅಂತ ಹೇಳಿ. ಮಂಗಳೂರು ಭಾಷೆ ಬಾರೋ. ನಮ್ ಕಾಫಿ ಟೀ ಬೇಡ, ಒಂದ್ 90. ಅವ್ರು ಹೇಳಿದ್ದು ಕೂತ್ಕೊಳ್ಳೋಕೆ, ಸುಮ್ನೆ ಕೂತ್ಕೊ. ಅಯ್ಯೋ, ಓ ಕೂತ್ಕೊಳ್ಳಿ. ಬೇಡ, ನಾವ್ ನಿಂತ್ಕೊಂಡೇ ಇರ್ತೀವಿ. ಬಂದ್ ಕೆಲ್ಸ? ಸಾರಿ ಕೇಳೋಕೆ. ಓ ಕೇಳಿ ನೋಡೋಣ. ಸಾರಿ, ಕ್ಷಮಿಸ್ಬಿಡಿ. ಇದೆಂತ ಸಾರಿ? ಅಟ್ ಲೀಸ್ಟ್ ಒಂದ್ ಲೈನ್ ಆದ್ರೂ ಬೇಡ? ಹೌದು ಕಣೋ, ಉದ್ದಕ್ಕೊಂದ್ ಲೈನ್ ಅಲ್ಲಿ ಹೇಳ್ಬಿಡ. ನೋಡಿ, ನಿನ್ನೆ ನಿಮ್ ಹತ್ರ ನಾನು ಮಿಸ್ಬಿಹೇವ್ ಮಾಡಿದೆ. ಸಾರಿ, ಕ್ಷಮಿಸ್ಬಿಡಿ. ಸೂಪರ್ ಆಗಿ ಹೇಳ್ದೆ ಕಣೋ, ಸೂಪರ್ ಸೂಪರ್. ಸ್ವಲ್ಪ ದುರಹಂಕಾರ ಧ್ವನಿ ಇದೆಯಲ್ಲ. ಕರೆಕ್ಟ್, ನನಗೂ ಹಂಗೆ ಅನಿಸ್ತು. ಸ್ವಲ್ಪ ನೀನು ಈ ಕಡೆ ಬರೋ. ನೋಡಿ ಮೇಡಮ್, ನಿನ್ನೆ ನಿಮ್ಮ ಹತ್ರ ತುಂಬಾ ಅಸಭ್ಯ ವರ್ತನೆ ಮಾಡೋದ್ರಿಂದ ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬೇಕು. ದಯವಿಟ್ಟು ಕ್ಷಮಿಸಿ, ಕ್ಷಮಿಸಿ, ಕ್ಷಮಿಸಿ. ನೋಡಿ, ನಮ್ಮನ್ನ ಕಿಂಡಲ್ ಮಾಡಬೇಡಿ. ಸಾರಿ, ಸಾರಿ ಫಾರ್ ಎವ್ರಿಥಿಂಗ್. ಇನ್ಮೇಲೆ ವಿಷಯದಿಂದ ಯಾವುದೇ ಸಮಸ್ಯೆ ಬರಬಾರ್ದು. ಎಲ್ಲ ಸಮಸ್ಯೆನೂ ಬಗೆಹರಿತು ಅಂತ ಪ್ಲೀಸ್ ನಿಮ್ಮ ಮ್ಯಾನೇಜರ್ಗೆ ಹೇಳ್ಬಿಡಿ. ಸರಿ, ಇನ್ಮೇಲೆ ಹೀಗೆಲ್ಲ ನಡ್ಕೋಬೇಡಿ. ನಮ್ ಡ್ಯಾಡಿಗೆ ಏನಾದ್ರೂ ಗೊತ್ತಾಗಿದ್ದಿದ್ರೆ ಇಬ್ರು ಸೆಂಟ್ರಲ್ ಜೈಲಲ್ಲಿ ಇರ್ತಾ ಇದ್ರಿ. ನಿಮ್ ಡ್ಯಾಡಿ ಏನಾದ್ರು ಜಡ್ಜ? ಬಾಯ್ ಮಚ್ಚ, ನಾವ್ ಬರ್ತೀವಿ. ಕಳ್ಳಿ ಗಣೇಶ, ತುಂಬಾ ಅರ್ಜೆಂಟ್ ಆಗೋಯ್ತುಕೊಂಡು ಬೈಕ್ ಗೇಟ್ ಹತ್ರ ಇರ್ತೀನಿ. ಸರಿ. ಹಲೋ. ಹಾ, ನಾನು. ಏನು, ಆ ಹುಡುಗಿ ಹತ್ರ ಕ್ಷಮೆ ಕೇಳಿದ್ಯಾ? ಏನು ಕ್ಷಮೆನಾ? ನಾನಾ? ನಮ್ಮನೆ ನಾಯು ಕೇಳಲ್ಲ. ನನಗೇನು ಮಾನ ಸ್ವಾಭಿಮಾನ ಇಲ್ವಾ? ಹೋಗಿ ಹೋಗಿ ಒಂದ್ ಹುಡುಗಿ ಹತ್ರ ನಾನ್ ಕ್ಷಮೆ ಕೇಳದ? ಚಚ್ಚೆ, ನೋಡ್ದೆ ಆ ಕೋತಿ ಅಂತ ಮುಖಕ್ಕೆ ನಾನ್ ಕ್ಷಮೆ ಕೇಳದ? ಅದೇನ್ ಮಾಡ್ಕೋತೀಯೋ ಮಾಡ್ಕೋ, ಹೋಗೇ ಇಲ್ಲೇ ಅಂತ ಹೇಳ್ದೆ. ನನ್ ಮೊಬೈಲ್ ನಾನ್ ಜಾಸ್ತಿ ದಿನ ಇಟ್ಕೋಬೇಡ. ಯಾವತ್ ವಾಪಸ್ ಕೊಡ್ತೀಯ ಹೇಳು? ಈಗ್ಲೇ ಕೊಡ್ತೀನಿ. ಎಲ್ಲಿದ್ಯಾ? ಈಗ್ಲಾ? ಅಯ್ಯಯ್ಯೋ, ನಾನ್ ತುಂಬಾ ದೂರದಲ್ಲಿದ್ದೀನಿ. ನಾನ್ ಸರ್ವೆನ್ನ ಕಳಿಸ್ತೀನಿ, ಕೊಟ್ ಕಳಿಸ್ತೀಯಾ? ಬೇಡ ಬೇಡ, ನೀನೇ ಎದುರುಗಡೆ ಬಾ. ಆಗ್ಲಾದ್ರೂ ನೀನೊಂದ್ಸಲ ನೋಡ್ಬೋದಲ್ಲ. ತಪ್ಪು ತಿಳ್ಕೊಬೇಡ, ನಿನ್ ಮಾತು, ನಿನ್ ನಗು ಎಲ್ಲ ಕೇಳ್ತಿದ್ರೆ ನೀನೊಂದ್ಸಲ ನೋಡ್ಬೇಕು ಅನ್ಸುತ್ತೆ. ಕೇಳದೆ ಮರ್ತ್ಬಿಟ್ಟೆ. ನಿನ್ನ ಹೆಸರೇನು? ಅಂಕಿತಾ. ಅಂಕಿತಾನಾ?
ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ಹೆಸರು. ಹಾ, ಆ ಪಿಶಾಚಿ ಹುಡುಗಿ ಹೆಸರು ಕೂಡ ಅಂಕಿತಾ ಅಂತೆ. ಓ ಐ ಸಿ, ಓಕೆ, ಸಿ ಯು ಟುಮಾರೋ. ಏನ್ ಮಗ, ರೈಲ್ ಹತ್ತಿಸ್ತಾ ಇದ್ದೆ. ಏನಿಲ್ಲ ಕಣ, ನೀನ್ ಅವಳು ನೋಡ್ಬೇಕು ಅಂತ ಕರೆದಿದ್ ಒಳ್ಳೇದೇ ಆಯ್ತು, ಯಾಕಂದ್ರೆ ನಾವು ಸ್ವಲ್ಪ ನೋಡ್ಬೋದಲ್ಲ. ಮಗನೇ, ಫಸ್ಟ್ ಮನೆಯಲ್ಲಿ ಇರೋಳ್ನ ಸರಿಯಾಗಿ ನೋಡ್ಕೊ, ಆಮೇಲೆ ಬೇರೆಯವ್ರು ನೋಡಿವಂತೆ. ಅಯ್ಯೋ, ಮನೇಲಿ ಇರೋಳ್ ನೋಡಿ ಏನ್ ಪ್ರಯೋಜನ? ನೋ ಟಚಿಂಗ್, ನೋ ಕಿಸಿಂಗ್, ಓನ್ಲಿ ಲುಕಿಂಗ್, ಲೈಫ್ ಲಾಂಗ್ ಫೀಲಿಂಗ್. ನಡಿ ಹೋಗೋಣ ಕಾಮಣ್ಣ, ಬೇಡ ಬಿಡೋಣ. ವರ ಬೇಕಾಗಿದ್ದಾನೆ ಭಗವಾನ್. ರಾಜ್ಯಾದ್ಯಂತ ಭಾರಿ ಮಳೆ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು ನೋಡು, ವಿಜಯ ಕರ್ನಾಟಕ ಎಲ್ಲ ಒದ್ದೆ ಕರ್ನಾಟಕ ಆಗೋಯ್ತು. ಸಾರಿ ಮರಾಯ್ರೆ. ನೋಡು ರಾಜೇಶ್ ಕನ್ನಾ. ಅಲ್ಲ ಮರಾಯ್ರೆ, ಧರ್ಮೇಂದ್ರ. ಧರ್ಮೇಂದ್ರ, ಸರಿ ಧರ್ಮೇಂದ್ರ, ಇಲ್ಲೊಬ್ಬ ದೊಡ್ಡ ಮನುಷ್ಯ ಕೂತಿರ್ಬೇಕಾದ್ರೆ ನೀನ್ ಆ ಕಡೆಯಿಂದ ನೀರ್ ಹಾಕ್ಬಹುದಾ? ತಪ್ಪಂಡು ಮರಾಯ್ರೆ, ತಪ್ಪ. ಯೋ, ನೀನು ಕಣ್ ಕಾಣಲ್ವಾ? ಆ ಕಡೆ ಹೋಗಿ ಕೂತ್ಕೊಂಡ್ರ, ಎರಡನೇ ಬಾರಿ ತಪ್ಪಂಡು ಮರಾರೆ. ಹೆಂಗಿರು, ನೀರ್ ಹಾಕಿದ್ಯಾ? ಸೋಪು ಹಾಕ್ಬಿಡು. ಯಾವ ಸೊಪ್ಪು ಮರಾರೆ? ರಿನ್ ಅದಿತ ಸರ್ಪ ಅದಿತ? ಈ ಮಕ್ಕಕ್ಕೆ ರಿನ್ನು ಅಲ್ಲ, ಸೊರ್ಪು ಅಲ್ಲ, ಹಸಿಡು ಹಾಸೆಡ್ ಹಾಕಿ ತಿಕ್ಕಬೇಕು. ವಯಸ್ಸಾದ್ಮೇಲೆ ಸ್ವಲ್ಪ ಹುಷಾರ ನೋಡ್ಕೊಂಡು ಓಡಾಡಬೇಕು. ಕೈ ಉಳುಕ್ತು ಪರವಾಗಿಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನಂತರ ಆಗ್ಬಿಟ್ಟಿದ್ರೆ. ಅಯ್ಯಯ್ಯೋ, ಈ ಸುಂಟರ್ ಗಾಳಿ ಇಲ್ಗ್ಯಾಕಪ್ಪ ಬಂದ್ಲು? ಮೋಸ್ಟ್ಲಿ ನಾವು ಕ್ಷಮೆ ಕೇಳಿದ್ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ. ಇದೇನಾ ನಿಮ್ ಮನೆ? ಹ್ಮ್, ಹೌದು. ಇಲ್ಲಿ ಮೆಹಂದಿ ಹಾಕೋ ಕಾವೇರಮ್ಮ ಅಂತಿದಾರಂತಲ್ಲ, ಅವ್ರನ್ನ ಹುಡ್ಕೊಂಬಂದೆ. ನೀನ್ ಹುಡ್ಕೊಂಬಂದಿರೋ ಕಾವೇರಮ್ಮ ನಾನೇ, ಆದ್ರೆ ನನ್ ಕೈ ಉಳ್ಕಿದ್ಯಲ್ಲಮ್ಮ. ಅಯ್ಯಯ್ಯೋ, ಇವತ್ ನಮ್ ಕಾಲೇಜಲ್ಲಿ ಪ್ರೋಗ್ರಾಮ್ ಇದೆಯಲ್ಲ, ಅದಕ್ಕೇನಂತೆ, ನನ್ಗಿಂತ ಚೆನ್ನಾಗಿ ಇವನ್ ಮೆಹಂದಿ ಹಾಕ್ತಾನೆ. ಮರ್ಕೋತಿ ಏನಣ್ಣ? ಬಾಯಿಲಿ, ಈ ಹುಡುಗಿಗೆ ಸ್ವಲ್ಪ ಮೆಹಂದಿ ಹಾಕ್ಬಿಟ್ಟು. ಬಾಯ್ದು ಬಾಯ್, ನಾನ್ ಮಧುಮಗ ಅಂತ, ನಾನ್ ಮೆಹಂದಿ ಹಾಕ್ಬೋದಾ? ನಿಮ್ಗೂ ಮೆಹಂದಿ ಹಾಕಕ್ ಬರತ್ತಾ? ಹುಡುಗಿರಲ್ವಾ, ಒಂದ್ಸರಿ ಟ್ರೈ ಮಾಡೋಣ ಅಂತ. ಬೇಡ ಬೇಡ, ಮೆಹಂದಿನ ಈ ಮರ್ಕೋತಿನೇ ಹಾಕ್ಲಿ. ಏಯ್, ನನ್ನ ಹೆಸರು ಮರ್ಕೋತಿ ಅಲ್ಲ. ಅದೇನಾದ್ರೂ ಇರ್ಲಿ, ನಂಗ್ ಮೆಹಂದಿ ಹಾಕ್ತೀವಲ್ವೋ? ಹಾಕ್ತೀನಿ, ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಎಷ್ಟು? 1000 ರೂಪಾಯಿ ಆಗುತ್ತೆ. ಓಕೆ ಕಣೆ, ನಾವು ಹೋಗಿ ಬೇರೆ ಕೆಲಸ ನೋಡ್ತೀವಿ. ಹೇಗ್ ಹೋಗ್ತೀರಾ? ಆಟೋದಲ್ಲಿ ಹೋಗ್ತೀವಿ. ಆಟೋ ಯಾಕೆ? ಕಾರ್ ಇಲ್ವಾ? ಬರೀ ಮೀಟರ್ ಬಾಡಿಗೆ ಕೊಟ್ರೆ ಸಾಕು. ಜೀನ್ಸ್ ಪ್ಯಾಂಟ್ ಹಾಕಿರೋರು ಮೂರ್ ಜನ ಹಿಂದೆ ಕುತ್ಕೊಳ್ಳಿ, ನೀವು ಮುಂದೆ ಕುತ್ಕೊಳ್ಳಿ, ಜಾಗ ಇಲ್ವಲ್ಲ ಅದಕ್ಕೆ. ಸೂಪರ್ ಬೊಮ್ಮಟ ಕಮಾನ್ ಗಾರ ಸತಿ. ಇಲ್ಲಿ ನೋಡಿ, ಸ್ವಲ್ಪ ಕ್ಯಾಸೆಟ್ ಹಾಕ್ತೀರಾ? ಅದಕ್ಕೇನಂತೆ, ಕೊಡೆ ಹಾಕ್ತೇನೆ. ಅಯ್ಯೋ, ಟೇಪ್ ಸ್ಟ್ರಕ್ ಆಗ್ಬಿಡ್ತಲ್ಲ. ಹೊಸ ಮಂಗೋಲಿಯನ್ ಡಿಸೈನ್, ತುಂಬಾ ಚೆನ್ನಾಗಿದೆ. ನಾನು ಯಾವಾಗ್ಲೂ ಮುಖ ನೋಡೆ, ಮ್ಯಾಚಿಂಗ್ ಹಾಕೋದು. ನನ್ ದುಡ್ಡು ಕೊಡಿ. ಸರಿ, ಕೊಡ್ತೀನಿ ಬಾ. ನನ್ ಬ್ಯಾಗ್ ಫ್ರೆಂಡ್ಸ್ ತಗೊಂಡ್ ಹೋಗಿದ್ದಾರೆ, ಕಾಲೇಜಿಗೆ ಬಂದ್ರೆ ಕೊಡ್ತೀನಿ. ಗೋಪಾಲ, ಏ ಗೋಪಾಲ, ಏನಾ ಕ್ಯಾರಿಯಕ್ಕೆ ಬಿಡಲ್ಲ ಅಂತಾರೆ? ಅಜ್ಜಿ, ಅವಳು ಕೈ ಕಡಿತಾ ಇತ್ತು ಅಂತ ಕರಿತಾ ಇದ್ದೆ. ಅವಳು ಕಡಿತದಂತೆ. ನೋಡಿ, ಪಾರ್ಕಲ್ ಕರ್ಕ ನೋಡಿ. ಲವ್, ಇವಳ ಜೊತೆ ಹೋಗಿ ದುಡ್ಡು ಇಸ್ಕೊಂಬಾರ. ಓ, ನಡೀರಿ ಹೋಗಣ. ನಾನ್ ಹೆಂಗ್ ಓಡಿಸ್ಲಿ, ಕೈಯಲ್ಲಿ ಮೆಹಂದಿ ಇದೆ, ನೀವೇ ಓಡಿಸಿ. ಅಯ್ಯೋ, ನನಗೆ ಓಡಿಸಕ್ ಬರಲ್ಲಪ್ಪ. ಮತ್ತೆ ನಾನ್ ಹೆಂಗ್ ಹೋಗೋದು? ಏ, ಇವನ್ ಟ್ಯಾಕ್ಸಿ ಸೂಪರ್ ಆಗಿ ಓಡಿಸ್ತಾನೆ, ಏರ್ಪೋರ್ಟ್ ಅಲ್ಲಿ ಡ್ರೈವರ್. ಏಯ್, ಅದು ಟ್ಯಾಕ್ಸಿ, ಇದು ಪ್ರೈವೇಟ್. ಆದ್ರೆ ಏನಂತೆ, ನೀನೇ ಕರ್ಕೊಂಡು ಹೋಗಿ ಜೋಪಾನವಾಗಿ ಬಿಡ್ಬಾ ಹೋಗೋ. ಸರಿ ಅಣ್ಣ, ನಾನ್ ಬಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ. 500 ರೂಪಾಯಿ ಕೊಡ್ತೀನಿ, ಬಾಗ್ಲು ಓಪನ್ ಮಾಡಿ. ತುಂಬಾ ಬೋರ್ ಹೊಡಿತಿದೆ, ಒಂದ್ ಜೋಕ್ ಹೇಳು.
ನಾನೇನ್ ಕಾಮಿಡಿಯನ್ ಅಲ್ಲ. ಆದ್ರೆ ನಿನ್ ಫೇಸ್ ಅಲ್ಲಿ ಕಾಮಿಡಿ ಲುಕ್ ಇದೆ. ನಿನ್ ಫೇಸ್ ಅಲ್ಲೂ ಹಾಫ್ ಮೆಂಟ್ಲು ಲುಕ್ ಇದೆ, ಹಾಗಂತ ನಿನ್ ಮೆಂಟ್ಲ. ಏ ಕಾರ್ ಸ್ವಲ್ಪ ಸ್ಟಾಪ್ ಮಾಡು. ಯಾಕೆ? ನನಗೆ ಚಿಕ್ಕೂಸ್ ಬೇಕು. ಏನ್ ಬೇಕ? ಚಿಕ್ಕೂಸ್. ಚಿಕ್ಕೂಸ್? ಸಪೋಟ ಜ್ಯೂಸ್ ಹಾಕಿ. ಆಯ್ತು. ಹಲೋ, ಐ ಆಮ್ ಸಾರಿ. ಇಟ್ಸ್ ಆಲ್ ರೈಟ್. ಯಾವ್ದೋ ಒಂದ್ ಹುಡುಗಿ ಜೊತೆ ಕಾರಲ್ಲಿ ಹೋಗ್ತಿದ್ದೆ. ಅಂದ್ರೆ ನೀನು ನನ್ನ ನೋಡಿದ್ಯಾ? ಹೌದು. ಹೇಗೆ? ಅದೆಲ್ಲ ಆಮೇಲೆ. ಹೌದು, ಯಾರ ಹುಡುಗಿ? ಅದೇ ಆ ಪಿಶಾಚಿ. ನಾನು ಕ್ಷಮೆ ಕೇಳಕ್ ಹೋಗಿದ್ನಲ್ಲ, ಅದೇ ಪಿಶಾಚಿ. ಸರಿ, ನನ್ ಮೊಬೈಲ್ ಯಾವಾಗ ವಾಪಸ್ ಕೊಡ್ತೀಯ? ಇವತ್ತೇ ತಂದು ಕೊಡ್ತೀನಿ. ಓಕೆ. ಏನಿದು? ಚಿಕ್ಕೋಸ್. ನಾನ್ ಕೇಳಿದ್ದು ಜ್ಯೂಸ್ ಅಲ್ಲ, ಮರ್ಕೋತಿ. ಮರ್ಕೋತಿ ಗಿರ್ಕೋತಿ ಅಂದ್ರೆ ಅಷ್ಟೇ. ಈಗ ತಗ. ನಾನ್ ಕೇಳಿದ್ದು ಬೊಟ್ಟು, ಚಿಕ್ಕ ಹಣೆ ಬೊಟ್ಟು. ಬಂಡ್ರಗಪ್ಪನ್ ತಂದು. ಹಲೋ. ಹಾ, ಹೇಗೂ ತಂದಿದ್ಯಲ್ಲ, ಕೊಡು. ಓಯ್, ಕೈಯಲ್ಲ ಬಾಯಲ್ ಕುಡಿ. ನಾನ್ ಹಿಂಗ್ ಇಳಿಲಿ? ಅಯ್ಯೋ ಕರ್ಮನಪ್ಪ. ಇಳೆ. ಅಯ್ಯಯ್ಯೋ, ನನ್ ಘಾಗ್ರ ಆಯ್ತು. ಏ, ನಾನ್ ಆತರ ಹುಡ್ಗ ಅಲ್ಲ. ಛೀ, ನೀರಿರೋದ್ ಕಾಣ್ಸಲ್ವಾ? ನನ್ ಘಾಗ್ರ ನಂದೋಗುತ್ತೆ. ನಮ್ ತಾಯಿ, ನಮ್ ತಾಯಿ ಅಣ್ಣನ್ ಮಗ್ಳು. ಮಕ್ಳು ಬುದ್ಧಿ ಸ್ವಲ್ಪ ಲೂಸು. ಅಯ್ಯ, ಎಂತೆಂತ ಕ್ಯಾಸೆಟ್ ಬಿಚ್ಚಿದ್ದುಂಟು, ಇದು ಮಾತ್ರ ಬರ್ತಾ ಇಲ್ವಲ್ಲ. ಅಂಕಿತ, ನಮ್ ಪ್ರೋಗ್ರಾಮ್ ಕ್ಯಾಸೆಟ್ ಇವ್ನ ಅಕ್ಕಂಡ ಗಾಡಿ ಸೆಟ್ ನಲ್ಲಿ ಸಿಕ್ಕಾಕೊಂಡಿದೆ ಕಣೆ. ಆ ಧರ್ಮೇಂದ್ರ ಬಂದ್ರೆ ಈ ಶಾರುಖ್ ಖಾನ್ ಬಿಡೋದು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾಜುವಲ್ಸ್ ಕ್ಯಾಸೆಟ್ ಬೇರೆ ಡೂಪ್ಲಿಕೇಟ್ ಮಾಡ್ಸಿಲ್ವಾ? ಮಾಡ್ಸಿಲ್ಲ ಕಣೆ. ಹಲೋ, ದುಡ್ಡು ಕೊಡಿ, ನಾನು ಹೋಗ್ಬೇಕು. ನೀ ಸ್ವಲ್ಪ ಸುಮ್ನಿರೋ. ಈ ಕ್ಯಾಸೆಟ್ ಕೇಂದ್ರ ಮಾಡೋದು? ಕ್ಯಾಸೆಟ್ ರೆಡಿ. ಎಲ್ಲಾ ಸಾಂಗ್ಸ್ ಸೆಪರೇಟ್ ಸೆಪರೇಟ್ ಆಗುಂಟು. ಓ ಶಿಟ್, ವಾಟ್ ಇಸ್ ದಿಸ್? ನಾನು ಎಷ್ಟು ಕಷ್ಟಪಟ್ಟು ತಂದಿದ್ದೀನಿ, ಎಲ್ಲ ಹಾಡುಗಳು ಇದ್ರಲ್ಲಿ ಉಂಟು. ಹಾಗಾದ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್. ನೋ, ಸಂಗೀತ ಸಾಯೋದಕ್ಕೆ ನಾನ್ ಬಿಡೋದಿಲ್ಲ. ನಾನು ಹಾಡ್ಲ. ನಿಮ್ಗೆ ಹಾಡಕ್ ಬರುತ್ತಾ? ನನಗೆ ಹಾಡಕ್ ಬರುತ್ತಾ ಅಂತ ಕೇಳ್ತೀಯ? ಲಿರಿಕ್ಸ್ ಶೀಟ್ ಅಲ್ಲಿ ಏನ್ ಕಳ್ಳಪುರಿ ಪಟ್ನ ಕಡ್ದಂಗ್ ಕಟ್ಟಿದ್ಯಲ್ಲ. ಇಂದು ಏನಾಗೆ ಗೋವಿಂದ, ನಿನ್ನಯ ಪಾದಾರವಿಂದ, ಇದು ನೀನೆ ಮಡಿಕ ಕಂದ. ಈಗ ನನ್ನ ಓನ್ ಲಿರಿಕ್ಸ್ ಆಡ್ತೀನಿ. 1, 2, 3, 4. ನಿನ್ ಕಡಕ್ ಬರುತ್ತಾ? ಇಲ್ಲ. 2,000 ರೂಪಾಯಿ ಕೊಟ್ರೆ ಇಂದು ನಮದೆ ಗೋವಿಂದ, ನಿನ್ನೆಯ ಚಿಂತೆಯ ಬಂದ ತೀರು ಮುಕುಂದನೇ. ಇಂದು ನಮದೆ ನಿನ್ನೆ ತಿಂತೆಯ ಬಂದವ, ನಿನ್ನೆ ತಿಂತೆಯ ಬಂದವ. ಇಂದು ನಮದೆ, ಇಂದು ನಮದೆ,
ಮಸಾಲೆ ಹಾಕ್ತಾರೆ ಜೈಲಲ್ಲಿ, ಕೇಸ ಉಲ್ಟಾ ಯಾಕೆ ನಿನ್ ಸುತ್ತ ಸುತ್ತಿದ್ರು ಗೋವಿಂದಂ ಗೋವಿಂದಂ ಸಾವಿರಾರು ಗೋಪಿರು ಗೋವಿಂದಂ ಗೋವಿಂದಂ ನಾವಿಲ್ಲಿ ಸಾಯ್ತಿದ್ರು ಬೀಳೊಲ್ಲ ಒಂದಿಬ್ರು ಕಲ್ಸುನಿ ಗ್ಯಾಸ್ ಹಾಕೋಕೆ ಇಂದು ನಮದೇ ಗೋವಿಂದ ಗೋವಿಂದ ಇಂದು ನಮದೇ ಗೋವಿಂದ ಗೋವಿಂದ ಇಂದು ನಮದೇ ಗೋವಿಂದ ಇಂದು ನಮದೇ ಗೋವಿಂದ ನಿನ್ನೆ ಹಿಂದೆಯ ಬಂದವ ನಿನ್ನೆ ಹಿಂದೆಯ ಬಂದವ ನಿನ್ನೆ ಹಿಂದೆಯ ಬಂದವ ನಿನ್ನೆ ಹಿಂದೆಯ ಬಂದವ Okay, so you look at it without a blank. When you walk in through, you're talking, they gotta think. You're the guy who don't be shy to do what it takes to keep them high. Come on and I want to shake your booty. But now let's have a party. Let's have a party. Let's have a party. Party, party, party. ಗಣೇಶ ಗಣೇಶ, ನಿಮ್ ಪಟಾಕಿ ಅಂಗಡಿ ಸುಟ್ಟೋಗಿದೆ. ಅಂಗಡಿ ಸ್ವಾಹ. ಈ ಹಾಡು ಡ್ಯಾನ್ಸ್ ನೆಲ್ಲ ನೋಡ್ದಾಗಲೇ ಅನ್ಕೊಂಡೆ ಎಲ್ಲ ಡಮ್ ಡಮಾರ್ ಸುಟ್ಟು ಬೂದಿ ಆಗೋಯ್ತು. ನೋಡಿ, ಸುಟ್ಟಿರೋದು ನಿಮ್ ಹಣ ಅಲ್ಲ, ನಮ್ಮ ಅಂಗಡಿ. ನಾವು ಜೀವನ ಪೂರ್ತಿ ಕಷ್ಟಪಟ್ಟು ನಿಮ್ ಸಾಲ ಅಂತ ತೀರಿಸ್ತೀವಿ. ನೀವು ತೀರಿಸೋ ಅಷ್ಟೊತ್ತಿಗೆ ಆ ಟ್ಯಾಕ್ಸಿ ಡ್ರೈವರ್ ನನ್ ತೀರಿಸ್ಬಿಡ್ತಾನೆ. ನಿಮ್ಗಿನ್ನು ನನ್ ವಿಷಯ ಗೊತ್ತಿಲ್ಲ. ಸುಲಭವಾಗಿ ಮೀಟರ್ ಬಾಡಿಗೆ ಯಾಮಾರಿಸ್ಬೋದು ಅಂತ ತಿಳ್ಕೊಂಡಿದ್ರ? ಮುಂಬೈಯಲ್ಲಿ ಧಾರಾವಿ ಅಂತ ಕೇಳಿದ್ರ? ಧಾರಾವಿ ಒಂದೇ ಒಂದ್ಸಲ ಕಟಿಂಗ್ ಸಾಲೆ ಕುತ್ತೆ ಕಮ್ಮಿನೆ. ನಿನ್ಗೆ ಚೋಟಾ ರಾಜನ್ ಗೊತ್ತಾ? ದಾವದ್ ಗೊತ್ತಾ? ಮಗನೇ ಪಾಪ, ಇವರೆಲ್ಲ ಪಟಾಕಿ ಅಂಗಡಿ ಸುಟ್ಟೋಗೋದೆ ಅಂತ ಕೊಂಡಂಗ್ ನೀರ್ ಹಾಕೊಂಡ್ ಕುತ್ಕೊಂಡಿದ್ರ ನೀನು? ನಿನ್ಗೆ ಧಾರಾವಿ ಗೊತ್ತಾ? ಧಾರಾವಿ ಕರ್ನಾಟಕ ಗೊತ್ತಿರೋ ನಿನ್ ಕರ್ನಾಟಕ? ಕರ್ನಾಟಕ ಕನ್ನಡಿಗರು ಏನ್ ತಿಳ್ಕೊಂಡಿದ್ಯಾ? ಅವನ ಮೇಲೆ ಕೊಯ್ ಮಾಡ್ತೀಯಾ? ನನ್ ಮೊಮ್ಮಗನ ಮೇಲೆ ಕೊಯ್ ಮಾಡಿ ಮೊಚ್ ತಗೊಂಡ್ ಕೊಚ್ಚ ಬಿಡ್ತೀನಿ. ಕನ್ನಡಿಗರು ಸುದ್ದಿಗ್ ಬಂದ್ರೆ ನಿನ್ನ ಬಿಡ್ತೀನಿ. ರುದ್ರಣ್ಣ, ಆಕ್ಚುಲಿ ಪಟಾಕಿ ಅಂಗಡಿ ಹೆಂಗ್ ಸುಟ್ಟಾಯ್ತು? ಗೊತ್ತಾಯ್ತು, ನನಗೆಲ್ಲ ಗೊತ್ತಾಯ್ತು. ಜೀವನದಲ್ಲಿ ಎಡವುದೇ ಇರಕ್ಕಾಗುತ್ತಾ? ದುಡ್ಡು ಇವತ್ ಬರುತ್ತೆ, ನಾಳೆ ಹೋಗುತ್ತೆ. ನಿಮಗೆ ನಾಳೆ ಹೋಗೋದು ಇವತ್ತೇ ಹೋಯ್ತು, ಮತ್ ನಮ್ ದುಡ್ಡು ಹೆಂಗ್ ಕೊಡ್ತೀರಾ? ನೋಡಿಯಪ್ಪ, ದುಡ್ಡು ಕೊಡೋ ಮನೆ ಹುಡುಗಿನ ನನ್ನ ಮಗನಿಗೆ ನೋಡ್ಕೋತೀನಿ. ಬರ್ಲಾ?
ಹಲೋ, ನಾನು ಅಂಕಿತಾ. ಆಮೇಲೆ ಫೋನ್ ಮಾಡು. ಇದೊಳ್ಳೆ ಚೆನ್ನಾಗಿದೆ. ಮತ್ತೆ ನಾನೇ ಫೋನ್ ಮಾಡ್ಬೇಕಾ? ಯಾಕೆ ನೀನೆ ಫೋನ್ ಮಾಡಕ್ಕಾಗಲ್ವಾ? ಸರಿ, ನನ್ನ ಫೋನ್ ಯಾವಾಗ ವಾಪಸ್ ಕೊಡ್ತೀಯ ಹೇಳು. ಕೊಡ್ತೀನಿ ಅಂತ ಹೇಳ್ದ್ನಲ್ಲ. ಯಾಕೆ ಧ್ವನಿ ಇಷ್ಟು ಬೇಗ ಚೇಂಜ್ ಆಯ್ತು? ಅದಕ್ಕೆ ಹೇಳಿದ್ದು, ಸ್ವಲ್ಪ ಬಿಟ್ಟು ಫೋನ್ ಮಾಡು ಅಂತ. ನೀನ್ ಸಮಯ ಸಂದರ್ಭ ಎಲ್ಲ ನೋಡ್ಕೊಂಡು ನನ್ಗೆ ಫೋನ್ ಮಾಡಕ್ಕಾಗಲ್ಲ. ಮರ್ಯಾದೆಯಾಗಿ ನನ್ನ ಫೋನ್ ಕೊಟ್ಬಿಡು. ಏ, ಈಗ ಕೊಡಕ್ಕಾಗಲ್ಲ ಕಣೆ. ಬೇಕಾದ್ರೂ ಕಂಪ್ಲೇಂಟ್ ಕೊಡು. ಸಾರಿ, ನಾನು ಸ್ವಲ್ಪ ರ್ಯಾಶಾಗಿ ಮಾತಾಡ್ಬಿಟ್ಟೆ. ಸಾರಿ ಹೇಳ್ಬೇಕಾಗಿರೋಳು ನಾನು. ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ದೆ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತು ನಿನ್ ಪಟಾಕಿ ಅಂಗಡಿ ಸುಟ್ಟು ಹೋಯ್ತು ಅಂತ. ಆ ಕಡಪಾರೆಡ್ಡಿ ಫೋನ್ ಮಾಡಿದ್ದ, ಬಾಯಿಗೆ ಬಂದಾಗ ಏನೇನೋ ಬೈತಿದ್ದ. ನಾನು ನನ್ ಗೊತ್ತಿರೋ ಭಾಷೆಯಲ್ಲಿ ಸಮಾಧಾನ ಹೇಳ್ದೆ. ಅದಕ್ಕೆ ಇದನ್ನೆಲ್ಲ ಹೇಳಕ್ ನೀನ್ ಯಾರು ಅಂತ ಕೇಳ್ದ. ಅದಕ್ಕೆ ನಾನ್ ಹೇಳ್ದೆ ಅವ್ರ ಹೆಂಡತಿ ಅಂತ. ಅದಕ್ಕೆ ಅವನೇನ್ ಹೇಳ್ದ ಗೊತ್ತಾ? ನಿನ್ ಗಂಡನ್ ಕೈಕಾಲ್ ಮುರಿತೀನಿ ಅಂದ. ಅವನು ಹಾಗೆ ಮಾಡಿದ್ರು ಮಾಡ್ಬೋದು, ಯಾಕೆಂದ್ರೆ 3 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಹೌದಾ? ಹಾಗಾದ್ರೆ ನನ್ನ ಫೋನ್ ಬೇಕು ತಂದ್ಕೊಟ್ಬಿಡು. ಕೈಕಾಲ್ ಮುರಿದ್ರೆ ನನ್ನ ಫೋನ್ ಹೆಂಗೆ ತಂದ್ಕೊಡ್ತೀಯ? ನನ್ನ ಹತ್ರ ಇರೋ ಪಾಕೆಟ್ ಮನಿ ಕೊಟ್ರೆ ನಿಂಗೆ ಹೆಲ್ಪ್ ಆಗುತ್ತಾ? ಸಹಾಯ ಮಾಡಬೇಕು ಅನ್ನೋ ಒಳ್ಳೆ ಮನಸ್ಸಿದೆಯಲ್ಲ ನಿಮಗೆ, ಅಷ್ಟು ಸಾಕು. ನೋಡಿ, ನನ್ನ ಮೊಬೈಲು ನಿಮ್ಮ ಹತ್ರ ಇದ್ದಷ್ಟು ನಿಮಗೆ ಬೈಗಳು ತಪ್ಪಿದ್ದಲ್ಲ. ನಾಳೆ ಬೆಳಿಗ್ಗೆನೇ ಕೊಟ್ಬಿಡ್ತೀನಿ. 10 ಗಂಟೆಗೆ ಸಂಡೇ ಪಾರ್ಕಲ್ಲಿ ಫಸ್ಟ್ ಬೆಂಚಲ್ಲಿ ಕೂತಿರ್ತೀನಿ. ಇಲ್ಲೂ ಬಂದ್ಲಾ? ಇಷ್ಟೊಂದು ಚೇರ್ ಇದ್ರು ಇಲ್ಲೇ ಬಂದು ಕೂರಿಸ್ಬೇಕಾ? ಹಲೋ, ಹಾಯ್. ಏನು ನೋಡಿದ್ರು ನೋಡದೇ ಇರೋ ಹಾಕುತ್ತಿದ್ಯಾ? ನಾನು ನೋಡ್ಲಿಲ್ಲ. ಮತ್ತೇನು ವಿಶೇಷ? ವಿಶೇಷ ಏನು ಇಲ್ಲ. ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನೀವು ಅಲ್ಲಿ ಹೋಗಿ ಕೂತ್ಕೋಬೋದಲ್ಲ? ಸಾರಿ, ನಾನು ನನ್ನ ಫ್ರೆಂಡ್ ಹತ್ರ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನಾನು ಅಷ್ಟೇ. ನೋಡೋ, ನಿಮ್ ಕಾಲೇಜ್ ಪ್ರೋಗ್ರಾಮ್ ಅಲ್ಲಿ ಹಾಡ್ ಹೇಳಿ ನಿನ್ ಮರ್ಯಾದೆ ಕಾಪಾಡಿದ್ದೀನಿ, ಮರಿಬೇಡ ಅದನ್ನ. ಅದಕ್ಕೆ ಲೆಕ್ಕ ಹಾಕಿ ದುಡ್ಡು ಕೊಟ್ಟಿದ್ದು ನಾನು, ಅದ ನೀನು ಮರಿಬೇಡ. ಹಲೋ, ಈ ಬೆಂಚ್ ನ ಬೆಳಿಗ್ಗೆಯಿಂದ ನಾನು ಸ್ಪೆಷಲ್ ಗೆಸ್ಟ್ ಗೋಸ್ಕರ ರಿಸರ್ವ್ ಮಾಡಿದ್ದೀನಿ. ನೀನೇನಾದ್ರೂ ಹೇಳ್ಕೊ, ನಾನು ಇಲ್ಲೇ ಕೂತಿರ್ತೀನಿ. ಬೇಕಾದ್ರೆ ನೀನೇ ಅಲ್ಲಿ ಹೋಗು. ಏಯ್, ಇದೇ ನಿಮ್ಮ ಅಪ್ಪನ ಆಸ್ತಿನ? ಹೌದು, ನಮ್ಮ ಅಪ್ಪನ ಆಸ್ತಿನೆ. ಆ, ಬೇಕಾದ್ರೆ ನೋಡು. ಸ್ಪಾನ್ಸರ್ಡ್ ಬೈ ಅಂಕಿತಾ ಅಸೋಸಿಯೇಟ್. ನೋಡ್ದ್ಯಾ, ಇದನ್ನೆಲ್ಲ ನಮ್ಮ ಅಪ್ಪನೇ ಸ್ಪಾನ್ಸರ್ ಮಾಡಿರೋದು. ಹ್ಮ್, ಹಾಗಾದ್ರೆ ಎಲ್ಲ ಕಡೆ ಮಲ್ಕೊಂಡು ಉರುಳಾಡು. ನಿಮ್ಮಪ್ಪ ಸ್ಪಾನ್ಸರ್ ಮಾಡಿರೋ ತಾನೆ? ಎಲ್ಲೋದ್ರು ಹಿಂದೆ ಬರ್ತಾಳೆ. ಹಲೋ, ನಾನು ಅಂಕಿತಾ. ಎಲ್ಲಿದ್ದೀಯಾ? ತುಂಬಾ ಹೊತ್ತಿಂದ ನಾನು ಕಾಯ್ತಾ ಇದ್ದೀನಿ. ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿದ್ದೆ? ಅದವಳೆ, ಆ ಪಿಶಾಚಿ ಅಂಕಿತಾ. ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ದೂರ ಇದ್ದೆ. ನೀನ್ ತಿಳ್ಕೊಂಡಿರೋ ಹಾಗೆ ಲವ್ ಕೇಸ್ ಅಲ್ಲ. ಮೊದ್ಲೇ ನಂಗೆ ಶ್ರೀಮಂತನ ಕಂಡ್ರ ಆಗಲ್ಲ. ಮನುಷ್ಯತ್ವ ಇಲ್ದಿರೋ ಪ್ರಾಣಿಗಳವರು. ಅಯ್ಯೋ, ಕೈ ಕಾಲಿರೋ ದೆವ್ವ ಅದು. ಸರಿ, ನಮ್ಮ ಮೊಬೈಲ್ ಯಾವಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು? ಒಂದ್ ಕೆಲಸ ಮಾಡು, ಜನನಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹತ್ರ ಇರೋ ರೆಸ್ಟೋರೆಂಟ್ ಹತ್ರ ಬಾ, ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ರೇ, ಸ್ವಲ್ಪ ನನ್ನ ಪಾಡಿಗೆ ನಾನು ಬಿಡ್ತೀರಾ? ನಾನೇ ನಿಮ್ಮನ್ ಕಟ್ ಹಾಕಿಲ್ವಲ್ಲ. ಇಲ್ಲಿ ಯಾಕ್ರಿ ಬಂದು ಕೂತ್ಕೊಂಡಿದ್ದೀರಾ? ಅಲ್ಲೆಲ್ಲಾದ್ರೂ ಹೋಗಿ ಕೂತ್ಕೊಳ್ಳಿ, ಅಷ್ಟೊಂದು ಜಾಗ ಇದೆ. ಇದೇ ಚೇರ್ ಬೇಕಾ? ಈ ಚೇರ್ ಕೂಡ ನಿಮ್ಮ ಅಪ್ಪನೇ ನಾನು ಸ್ಪಾನ್ಸರ್ ಮಾಡಿರೋದ. ಹಲೋ, ಈ ರೆಸ್ಟೋರೆಂಟೇ ನಮ್ಮ ಡ್ಯಾಡಿದು, ನಾನು ಎಲ್ಲಿ ಬೇಕಾದ್ರೂ ಕೂತ್ಕೋಬಹುದು. ನಿಮ್ಮ ಅಪ್ಪಂದ ಮತ್ತೆ ಅಲ್ಲೇ ಕೂತ್ಕೊಂಡಿದ್ದೀರಾ? ಇದ್ರ ಮೇಲೆ ಕೂತ್ಕೊಂಡು ಕುಣಿದಾಡಿ ಯಾವನ್ ಬೇಡ ಅಂತಾನೆ. ಹಲೋ, ನೀನೊಬ್ಬ ದೊಡ್ಡ ಕಳ್ಳ. ರೆಸ್ಟೋರೆಂಟ್ ನಲ್ಲೂ ಆ ಹುಡುಗಿ ಇದ್ಲು? ಹೋ ಜನ್ಮದಲ್ಲಿ ಅವಳನ್ನ ನಾನು ಸಾಯಿಸಿರ್ಬೇಕು, ಅದಕ್ಕೆ ಈ ಜನ್ಮದಲ್ಲಿ ಪಿಶಾಚಿಯಾಗಿ ನನ್ನನ್ನ ಕಾಡ್ತಾ ಇದ್ದಾಳೆ. ನನ್ಗೇನು ಹಾಗೆ ಕಾಣಿಸ್ತಿಲ್ಲ.
ನಾನಾ ಹುಡುಗಿ ನೋಡಿದ್ರೆ ಅವಳ ಮನಸ್ಸಿನಲ್ಲಿ ನಿನ್ ಜೊತೆನೆ ಬಾಳ್ಬೇಕು ಅಂತ ಆಸೆ ಪಡ್ತಿರೋ ಕಾಣುತ್ತೆ. ಮನ್ಸಲ್ಲಿದ್ರು ಇರ್ಬೋದು, ಆದ್ರೆ ಅವಳು ಸರಿ ಇಲ್ಲ. ಅವಳು ತುಂಬಾ ಶ್ರೀಮಂತಳು. ಹಾಗಾದ್ರೆ ಶ್ರೀಮಂತಳಲ್ಲ ಅಂದಿದ್ರೆ ಒಂದ್ ಕೈ ನೋಡ್ತಾ ಇದ್ಯಾ? ಏಯ್, ನೀನ್ ನನ್ ಮುಖಾನೆ ನೋಡಿಲ್ಲ, ಆದ್ರೂ ನನ್ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ಲ. ಆ ಹುಡುಗಿ ನನ್ಗಿಷ್ಟ ಅಂತ ನಿನಗ್ಯಾ ಗೊತ್ತಾಯ್ತು? ನಿನ್ ಮನ್ಸಿನಲ್ಲೂ ಪ್ರೀತಿ ಇದೆ ಅಂತ ಆ ಹುಡುಗಿ ಗೊತ್ತಾದ್ರೆ? ಇಂಪಾಸಿಬಲ್. ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿನ್ಗಿರೋ ಒಳ್ಳೆ ಬುದ್ಧಿ ಅವಳಿಗಿಲ್ವಲ್ಲ. ನಿನ್ ಮನ್ಸಿನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವಳಿಗಿದ್ರೆ ಇದ್ರೆ ಐ ಲವ್ ಯು ಅಂತ ಹೇಳ್ತೀನಿ. ಹಾಯ್. ಏನು ಫೋನ್? ನಮಸ್ಕಾರ ನಮಸ್ಕಾರ. ಇದು ಕಾಮಿಡಿ ಟೈಮ್. ಅಪಚಾರ 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 ಮಾಡೋದು ಪ್ರೇಮ. ಗ್ರಾಚಾರ 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 ನನ್ನ ನೋಡಮ್ಮ. ಆಚಾರ 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 ಅದು ಪಿತ್ತಿಗಿಲ್ಲಮ್ಮ. ಕೊರಿ ಚಕೋರಿ ಬಿಡೋ ಜಂಜಾಟ. ಕೊರಿ ಚೋರಿ ಬ್ಯಾಡ ಕುಂಜಾಟ. ಬಂತು ಎಂತ ಬೇಜಾಟ. ಒತ್ತಾರ 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 ಬಿಸಿ ಕಾಫಿ ಕೊಟ್ಟಿಯ. ಚಿತ್ತಾರ 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 ನನ್ನ ಚಿತ್ತ ಕಟ್ಟಿಯ. ಸಿಂಧೂರ 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 ನನ್ನ ಹಣೆಗೆ ಇಡ್ತೀಯ. ಮಂದಾರ 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 ನನ್ನ ಚಡೆಗೆ ಮುಡ್ತೀಯ. ಜಾತ್ರೆಯಲ್ಲಿ ರಾತ್ರಿಯಲ್ಲಿ ಕದ್ದು ಸೇರೋಣ. ಮದ್ದು ಮಾಡೋಣ. ಆಟು ನೀನು ಮುದ್ದಾಟ. ಅಲ್ಲೇ ತಂಟೆ
ಹತ್ತು ನಿಮಿಷ ಬಿಟ್ಟು ಫೋನ್ ಮಾಡ್ತೀರಾ? ಆರ್ ಆಲ್ ಕಾಲ್ ಯು ಬ್ಯಾಕ್, ಐ ಹ್ಯಾವ್ ಟು ಕ್ಯಾಚ್ ಮೈ ಲಗೇಜ್. ಓಕೆ, ಯಾ. ಗಣೇಶ, ನಿನ್ನ ನೋಡಿ ತುಂಬಾ ದಿನ ಆಗೋಯ್ತು. ನಾನು ಎಲ್ಲ ನಿಮಗೆ ಬೇರೆ ಕೆಲಸ ಸಿಕ್ಕಿರ್ಬೇಕು ಅಂದ್ಕೊಂಡೆ. ದೊಡ್ಡ ದೊಡ್ಡ ಕಂಪ್ನಿಯಿಂದ ಎಲ್ಲ ಕೆಲಸ ಬಂತು, ಆದರೆ ಅದಕ್ಕೋಸ್ಕರ ಊರು ಬಿಡಬೇಕಾಗುತ್ತೆ. ಸದ್ಯಕ್ಕೆ ನನ್ನ ತಂಗಿ ಮದುವೆ ಆಗೋವರೆಗೂ ನಾನು ಇಲ್ಲಿಂದ ಹೋಗೋ ಆಗಿಲ್ಲ. ಸರಿ ಸರಿ, ಇಲ್ಲ ಲಾಂಗ್ ಟ್ರಿಪ್, ಹುಬ್ಳಿಗೆ ನೀನೇ ಕರ್ಕೊಂಡು ಹೋಗು. ಪಾರ್ಟಿಯಲ್ಲಿ ಇಲ್ಲೇ ಇದ್ದಾರೆ ಪಾರ್ಟಿ. ಥ್ಯಾಂಕ್ ಯು ಕಣ, ಇಟ್ಸ್ ಓಕೆ. ಕೊಡಿ ಸರ್, ಬನ್ನಿ ಸರ್, ಇದೇ ಕಾರು. ಸರ್ ಎಲ್ಲಿಗೆ? ಟೌನ್ ಹಾಲ್ ಅಂಗಡಿ. ಸರ್ ನಾನೊಂದು ಲಾಂಗ್ ಟ್ರಿಪ್ ಒಪ್ಕೊಂಡ್ಬಿಟ್ಟಿದ್ದೀನಿ, ಇಫ್ ಯು ಡೋಂಟ್ ಮೈಂಡ್. ಇದು ಪ್ರಿಪೇಯ್ಡ್ ಟ್ಯಾಕ್ಸಿ ತಾನೇ? ಹೌದು. ಇದು ಪ್ರಿಪೇಯ್ಡ್ ರಸೀಟು, ಕಾರ್ ತೆಗಿ. ಸರ್ ಬೇಕು ಅಂದ್ರೆ ಬೇರೆ ಕಾರ್ ಅರೇಂಜ್ ಮಾಡ್ಕೊಡ್ತೀನಿ. ಬೇಡ, ನನಗೆ ಇದೇ ಕಾರ್ ಬೇಕು. ಬರಲ್ಲ ಅಂತ ಹೇಳು, ನಾನು ಕಂಪ್ಲೇಂಟ್ ಕೊಟ್ಟು ಬೇರೆ ಕಾರಲ್ಲಿ ಹೋಗ್ತೀನಿ. ಸಾರಿ ಸರ್, ನೀವು ಅವ್ರ ಕಾರಲ್ಲೇ ಹೋಗಿ ಸರ್. ಓಕೆ, ನೋ ಪ್ರಾಬ್ಲಮ್. ಈ ಕಾರ್ಗೆ ಎಷ್ಟನ್ನ ಸ್ಪೀಡು? ಏರೋಪ್ಲೇನ್ ಸ್ಪೀಡು ಕಾರಲ್ಲಿ ಸಿಗಲ್ವಲ್ಲ ಸರ್. ಹಲೋ 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 ಹಲೋ, ಸಿಗ್ನಲ್ ಸಿಗಲ್ವಾ? ಮೊಬೈಲ್ ಟವರ್ನ ಕಾರ್ ಮೇಲೆ ಫಿಕ್ಸ್ ಮಾಡಕ್ ಆಗಲ್ವಲ್ಲ ಸರ್. ಏನ್ ಜೋಕ್ ಮಾಡ್ತಾ ಇದೀಯಾ? ಕಾರ್ನ ಸ್ವಲ್ಪ ಸೈಡ್ ಹಾಕು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಹ್ಮ್, ನನ್ನ ಕಾರ್ ಏರ್ಪೋರ್ಟ್ ಕಳಿಸ್ದೆ, ಸ್ವಲ್ಪ ಲೇಟ್ ಆಗ್ಬಿಡ್ ಸರ್. ಹೋಗ್ಲಿ ಬಿಡು, ಇದೇನು ಮೊದಲನೇ ಸಲ ಅಲ್ವಲ್ಲ? ಹೌದು, ಅಲ್ಲಲ್ಲ. ಏಯ್, ಫೋನ್ ಕಟ್ ಮಾಡಯ್ಯ. ಮೊದ್ಲೇ ಮನ್ಸೆಲ್ಲ ಗಲೀಜು, ಈಗ ಹೊರಗಡೆನೆ ಗಲೀಜಾಯ್ತು. ಈ ಫಿಲಾಸಫಿ ಎಲ್ಲ ಬೇಡ, ಸ್ಟೇರಿಂಗ್ ಹಿಡಿಯೋಕೆ ಸ್ಟೇರಿಂಗ್ ಹಿಡಿದ್ರೆ ಸಾಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ಟಾಪ್. ಈ ಗಲೀಜ್ ಬಟ್ಟೆ ಹಾಕೊಂಡು ಒಳಗಡೆ ಕೂತ್ಕೊಳ್ಳೋಕೆ ನಾನ್ ಬಿಡಲ್ಲ, ಯಾಕೆಂದ್ರೆ ಇದು ಏರ್ಪೋರ್ಟ್ VIP ಕಾರ್. ಎತ್ತ ಗಾಡಿನ. ಏಯ್, ಆ ಅಂಗಡಿ ಹತ್ರ ಗಾಡಿ ನಿಲ್ಸು. ಆ ಅಂಗಡಿ ಹೋಗಿ ಪ್ಯಾಂಟು ಶರ್ಟು ತಗೊಂಬ. ಕಾರ್ ಓಡ್ಸೋದು ಮಾತ್ರ ನನ್ನ ಕೆಲಸ. ಅಲ್ಲಿಗೆ ಹೋಗಿ ಪ್ಯಾಂಟು ಶರ್ಟು ತರೋದಕ್ಕೆ ನನಗೆ ಎಷ್ಟೇ ಕೂಲಿ ಕೊಡಬೇಕು? 200 ರೂಪಾಯಿ ತಗೋ. ಶರ್ಟ್ 40, ಪ್ಯಾಂಟ್ 34. 34 ಪ್ಯಾಂಟು, 40 ಶರ್ಟು, ಈ ದುಡ್ಗ? ನಾನು ಹೇಳಿದ್ದು ಸೈಜ್ ಬಗ್ಗೆ. ನಾಳೆ ಹರಟೆ. ಇದು ಇಲ್ಲಿರೋದೇ ಇದು, ಬೇರೆ ಬೇಕು ಅಂದ್ರೆ 25 ಕಿಲೋಮೀಟರ್ ಹೋಗ್ಬೇಕು. ಹೋಗ್ಲಾ? ಓ ಮೈ,
Yeah, slow going. ನಡತೆ ಸರಿ ಇಲ್ದವನು ಯಾವತ್ತು ಉದ್ದಾರ ಆಗಲ್ಲ, ತಿಳ್ಕೋ. ತಿಳ್ಕೊಂಡೆ. ಅದನ್ನ ನಾನು ಡೈರಿಲಿ ಬರ್ದಿಟ್ಕೋ, ಮುಂದಕ್ಕೆ ಬೇಕಾಗತ್ತೆ. ಸರಿ ಬರ್ಲ. ಏ ಹೋಗ. ಯಜಮಾನರಿಗೆ ಪ್ರತಿ ವರ್ಷ ಅವಾರ್ಡ್ ಮೇಲೆ ಅವಾರ್ಡು, ಈ ವರ್ಷನು ಅವ್ರಿಗೆ ಬರುತ್ತೆ. ಏ ಹೋಗ್ರಿ ಮದ್ವೆ ಮಾಡಿ. ಸರ್ ಇದು ಎಂ ಟಿ ವಿ ಪ್ರೋಗ್ರಾಮ್ ಅಲ್ಲ ಸರ್, ಅವಾರ್ಡ್ ಫಂಕ್ಷನ್. ಏನ್ ಸರ್ ಇದು ದರಿದ್ರವೇಷ? ಅದ್ರಲ್ಲಿ ಆಮೇಲೆ ಹೇಳ್ತೀನಿ ಜೊತೆಪ್ಪ. ನಿಮ್ಗೆ ಯಾಕೆ ಸರ್ ಬರ್ತೀನಿ ಸರ್? ಯಾಕೆ ಸರ್ ಬಾತ್ರೂಮ್ ಕರ್ಕೊಂಡು ಹೋಗ್ತೀರಾ? ಬೇಗ ಒಳಗೆ ನಡಿ ಸರ್. ಬೇಡ ಸರ್, ಬೇಡ, ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್, ನಾನು ಹಂಗಲ್ಲ ಸರ್. ಸರ್ ಏನೂ ಆಗಲಿಲ್ಲ. ಅಯ್ಯೋ ಸರ್, ಬನ್ನಿ ಸರ್. ಸರ್ ತುಂಬ ನಾಚಿಕೆ ಆಗ್ತಿದೆ ಸರ್ ನನಗೆ. ಜಗದೀಶ್, ಈ ಡ್ರೆಸ್ ನಿಂಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್. ನೀವು ಹಾಕೊಂಡಾಗ ಅಷ್ಟೇ, ನಾನು ಹೇಳಲಿಲ್ಲ ಅಷ್ಟೇ. ಈಗ ಈ ವರ್ಷದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಪ್ರೆಸೆಂಟೇಷನ್. ಹೋಟೆಲ್ ಬಿಸ್ನೆಸ್ನಲ್ಲಿ ಸ್ಟಾರ್ ಆಗಿ ಸುಮಾರು ವರ್ಷಗಳಿಂದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ಕರ್ನಾಟಕ ಅವಾರ್ಡ್ ತಗೊಂಡಿರೋ ಶ್ರೀಯುತ ಚಂದ್ರಶೇಖರ್ ಅವರು ಈ ವರ್ಷ ನಮ್ಮೊಂದಿಗಿದ್ದಾರೆ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಅಲ್ಪಾವಧಿಯಲ್ಲೇ ಹೊಸ ಹೊಸ ಪ್ರಯತ್ನಗಳನ್ನು ಮಾಡಿ ಸುದ್ದಿಯಲ್ಲಿರೋ ಮಿಸ್ಟರ್ ರಾಕೇಶ್ಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ಕರ್ನಾಟಕ ಅಂತ ಈ ವರ್ಷದ ಕಮಿಟಿ ಆಯ್ಕೆ ಮಾಡಿದೆ. ಈಗ ಮಿಸ್ಟರ್ ರಾಕೇಶ್ ಅವರನ್ನ ಹಾರ್ದಿಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಈ ಅವಾರ್ಡ್ನ ಶ್ರೀಯುತ ಚಂದ್ರಶೇಖರ್ ಅವರು ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು ಸರ್. ಪ್ಲೀಸ್ ಸಿಟ್ ಡೌನ್. ನಾನು ಈ ಮೊಬೈಲ್ಗೆ ಋಣಿಯಾಗಿದ್ದೀನಿ, ಯಾಕೆಂದ್ರೆ ಇದರಿಂದ ತಾನೇ ನಾವಿಬ್ರು ಪರಿಚಯ ಆಗಿದ್ದು. ಇದರಿಂದ ತಾನೇ ನಾನು ತುಂಬ ಜನರ ಹತ್ರ ಬಯಸ್ಕೊಂಡಿದ್ದು. ನಿಮ್ಮ ಮಗಳು ಅವನು ಯಾರಾದರೂ ಕೇಳಿಸ್ಕೊಂಡ್ರೆ ಮಾನ ಮರ್ಯಾದೆ ಹೋಗುತ್ತೆ. ನಿಮ್ಮ ಮಗಳು ಅವನು ಇಬ್ರು ರೆಸ್ಟೋರೆಂಟ್ ಅಲ್ಲಿ ಕೂತಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವಳು ನಿನಗ್ ಗಂಟು ಬಿಡ್ತಾಳೆ, ಆಮೇಲೆ ನನ್ನ ಗಂಟು ಗೋವಿಂದ. ಏ ಹುಡುಗಿ, ಏ ನೀನು ಈ ಹುಣಸೆ ಮರದಿಂದ ದೂರ ಇರು. ನಿನ್ನಿಬ್ಬರ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನು ರೈಟ್ಗೆ ಹೋಗು, ನೀನ್ ಲೆಫ್ಟ್ಗೆ ಹೋಗು. ಏನ್ ನೋಡ್ತಿದ್ದೀರಾ? ಹೋಗ ಹೋಗ. ವೆಜ್ ಪಿಜ್ಜಾ. ಒಂದು ನಿಮಿಷ. ಓ, ರೆಡ್ಡಿ ಫೋನ್ ಮಾಡಿದ್ದಾನೆ. ಮೋಸ್ಟ್ಲಿ ಬೈ ಹಾಕಿರ್ಬೇಕು, ಬೈಸ್ಕೊಳ್ಳೋವಾಗ ಹುಡುಗಿರ ಪಕ್ಕದಲ್ಲಿ ಇರಬಾರ್ದಂತೆ. ಒಂದು ನಿಮಿಷ. ಹಲೋ ರೆಡಿಗಾರು. ಎಕ್ಸ್ಕ್ಯೂಸ್ ಮೀ, ನೀವು ಚಂದ್ರಶೇಖರ್ ಅವರ ಮಗಳಲ್ವಾ? ಹೌದು. ಐ ಆಮ್ ರಾಕೇಶ್. ಓ, ಈ ವರ್ಷದ ಬಿಸ್ನೆಸ್ ಅವಾರ್ಡ್ ಬಂತಲ್ಲ. ಯಾ. ನೈಸ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸರ್, ಸರ್, ಸತ್ಯನ ಕಣ್ಣಾರೆ ನೋಡಿದ್ರಲ್ಲ. ನೋಡಿದೆ. ನಿಮ್ಗೆ ಗೊತ್ತಾಯ್ತಲ್ಲ ಸರ್. ನೀವು ಅಂದ್ರೆ ಅವ್ನ ಕೈನ ಕಾಲ್ನ ತಲೆನ ಕತ್ತರಿಸ್ತಾನೆ ನಿಮ್ಗೆ ಮುಂದಿರ್ತೀನಿ ಸರ್. ನನಗೆ ತುಂಬಾ ಇಷ್ಟ ಆಯ್ತು. ನನ್ನ ಸಿನ್ಸಿಯಾರಿಟಿನ ಸರ್? ಅಲ್ಲ, ಮತ್ತೆ ಆ ಹುಡುಗ, ಅವಳು ನನ್ನ ಮುದ್ದಿನ ಮಗಳು. ಅವಳು ಯಾವತ್ತೂ ತಪ್ಪು ಮಾಡೋದಿಲ್ಲ. ಅವಳು ಬ್ರಿಲಿಯಂಟ್. ಅವಳಿಗೆ ಅವನು ಇಷ್ಟ ಆದ್ರೆ ಅವಳು ಇಷ್ಟಂತೆ ಮಾಡೋಣ. ಸರ್ ಅಲ್ಲ ಸರ್, ಪಟಾಕಿ ಹುಡುಗ ಸಾಕಾಗಲ್ಲ. ಹಾಗಾದ್ರೆ ನಾನಿನ್ನು ಬಾಯ್ ಬಾಯ್.
ನನಗೇನು ಬೇಕಾಗಿಲ್ಲ. ಯಾಕೆ? ರೆಡ್ಡಿ ಹೊಟ್ಟೆ ತುಂಬಷ್ಟು ಬೈದಿದ್ದಾನೆ ಅದಕ್ಕೆ. ಗಣೇಶ ಅಂಕಿತನ ಮದ್ವೆ ಆದ್ರೆ ಗಣೇಶನೇ ಯಜಮಾನ. ಗಣೇಶನ್ ತಂಗಿ ನನ್ನ ಮಗನ ಮದ್ವೆ ಆದ್ರೆ ನಾನು ಅರ್ಧ ಯಜಮಾನ. ಯಾರ ಬಣ್ಣ ನಿನ್ ಮನೆ ಎರಡು ಒಂದೇ ತರ ಇದೆ. ಎಂಜಾಯ್ ಧರ್ಮೇಂದ್ರಜಿ ಧರ್ಮೇಂದ್ರಜಿ ಧರ್ಮೇಂದ್ರಜಿ. ಒಂದ್ ಅಕ್ಷರ ಬಿಡದಂಗೆ ಎಲ್ಲಾನು ಗಟ್ಟು ಮಾಡ್ಬಿಡಿ. ಬಿಡಬೇಡ ಪಂಪ್ನ ಓಡಿ ಬರಮ್ಮೆಯ ಪ್ರೀತಿಯ ಗೋಪಾಲ್ ಇಲ್ಲಿ ನಾಳೆ ನಾನ್ ಸಪೋಡಿಲ್ಲ. ಓಡಿ ಮಗ ಐಸಾ ಬಿಡ ಮಗ ಐಸಾ ಓಡಿ ಮಗ ಐಸಾ ನನ್ ಸೊಸೆ ಬಂದ್ಲು ಮಿಕ್ಕಿದ್ಗಳೇ ನೀನೆ ಹೊಡ್ಕೋ. ಒಡಿ ಮಗ ಒಡಿ ಮಗ ಒಡಿ ಮಗ. ಯಾವಾಗಿಂದ ಇವ್ರು ಮೆಂಟಲ್ ಜಗ್ಗಿ ಆಗಿದ್ದು? ಅಯ್ಯೋ ನನ್ ಸೊಸೆ ಎಷ್ಟೊಂದು ಸ್ವರ್ಗೋಗಿದ್ದಾಳೆ. ವಿಟಮಿನ್ ಎ ಬಿ ಸಿ ಕೊರತೆ ಇರಬೇಕು. ಎಷ್ಟು ಲಕ್ಷಣವಾಗಿದ್ಯಮ್ಮ. ಏನ್ ಮಾಡ್ತಾ ಇದೀಯ? ಮುದ್ದಿನ ಮಾವನ ಪ್ರೀತಿಯ ಸಿಹಿ ಮುತ್ತು. ಏ ದಡ್ಡ ಏನ್ ಮಾಡ್ತಿದ್ಯಾ? ಬಾರ ಇಲ್ಲಿ ಬಾರೋ. ನಿನ್ನ ಕೈಯಾರೆ 4 ಗ್ರಾಂ ಚಿನ್ನದ ಉಂಗುರನ ಇವಳು ಬೆರಳಿಗೆ ಹಾಕೋ ಹಾಕೋ. ಇವ್ರೇನ್ ಪಿ ಪಿ ಉತ್ತವ್ರ ಇಲ್ಲ ಶಂಕ ಉತ್ತವ್ರ? ಏನ್ರಿ ಚೆಲ್ಲಾಟ ಚೆಲ್ಲಾಟಲ್ಲ ರುದ್ರಣ್ಣ. ವಿವಾಹ ನಿಶ್ಚಯ. ನಗು ನಿಲ್ಸು. ನಾನ್ ನಿನ್ನ ಕೊಡ್ಬೇಕಾಗಿರೋ ದುಡ್ಡು ಇನ್ನು ಕೊಟ್ಟಿಲ್ವಲ್ಲ. ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎರಡು ಮಹಾಪರಾಧ ರುದ್ರಣ್ಣ. ಅಯ್ಯೋ ಪಾಪ ಬ್ರದರ್, ನಿಮ್ಮ ಅಪ್ಪನ ಯಾವ್ದಾರ ಆಸ್ಪತ್ರೆಗೆ ತೋರಿಸಬಾರ್ದ? ಗಣೇಶೋ ಗಣೇಶೋ ಗಣೇಶು ನನ್ನ ಹೋಟೆಲ್ ಹುಟ್ಟಿದ್ರು ಸ್ವತ್ತ ಮಗನ್ ತರ. ನನ್ನ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಟೆಂಪರರಿ ಮಗನ ಕೈಯೋ ಕಾಲೋ ತೆಗೆದು ಮುಂಬೈಲಿರೋ ಧಾರಾವಿ ಜೋಪಡಿಗೆ ತಗೊಂಡ ಬಿಡ್ತೀನಿ. ಕೈಕಾಲ್ ಕಟ್ಟಿಸಕ್ಕೆ ಅವನೇನ್ ಬಿಕಾರಿನ? ಅವನ್ ಕೈಕಾಲ ಅವನ ಹತ್ರ ಇರ್ಲಿ, ನಿನ್ ದುಡ್ಡು ನಾನ್ ಕೊಡ್ತೇನೆ. ಲಕ್ಷ ಅದ್ನು ನಾನ್ ಕೊಡ್ತೀನಿ. ನಂದೊಂದ್ ಲಕ್ಷ ಅದ್ನು ನಾನು ನಿನಗೂ ನಾನ್ ಕೊಡ್ಬೇಕಾ? ಕೊಟ್ಟಿದ್ರೆ ಚೆನ್ನಾಗಿರೋದು ಒಂದೇ. ಎಲ್ಲ ಆದ್ಮೇಲೆ ಸ್ಪೆಷಲ್ ಕೊಡ್ತೀನಿ. ಅದ್ ಬಿಡು, ನಾನೊಂದು ವಿಚಾರ ಹೇಳ್ತೀನಿ, ನೀವ್ಯಾರು ಶಾಕ್ ಆಗ್ಬಾರ್ದು. ನನ್ನ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಯಜಮಾನರ ಏಕೈಕ ಪುತ್ರಿಯಾದ ಅಂಕಿತನ್ನ ನಮ್ಮ ಗಣೇಶ್ಗೆ ಕೊಟ್ಟು ಮದುವೆ ಮಾಡಿ ಅಂತ ನಾನೇ ಖುದ್ದಾಗಿ ಹೇಳಿ ಒಪ್ಸಿದ್ದೀನಿ. ಇನ್ನ ಮೇಲೆ ಗಣೇಶ ಯಾರು ಗೊತ್ತಾ? ಗಣೇಶನೇ ಅಲ್ಲ, ಕೋಟ್ಯಾಧೀಶ್ವರ ಕೋಟ್ಯಾಧೀಶ್ವರ. ಬೇಡ, ನಮ್ಗ ಆ ಸಂಬಂಧನೇ ಬೇಡ. ಯಾಕ ರುದ್ರಣ್ಣ? ನಮ್ಗ ಹಣಾಂತರ ಸವಾಸನೇ ಬೇಡ. ಅಯ್ಯೋ, ನಮ್ಮ ಯಜಮಾನ್ರ ನಂತರ ಚಿಲ್ಲರೆ ಮನ್ಸಲ್ಲ, ತುಂಬಾ ದೊಡ್ಡ ಮನ್ಸರು. ಅವ್ರು ನಿನ್ ತಮ್ಮನ್ ಇಷ್ಟಪಟ್ಟಿರೋದು ಅವನ ಅದೃಷ್ಟ ಅಲ್ಲ, ನಿಮ್ ತಂಗಿಯ ಅದೃಷ್ಟ. ದಯವಿಟ್ಟು ಇಲ್ಲ ಅನ್ಬೇಡಿ ರುದ್ರಣ್ಣ. ಅಲ್ವೋ, ನಿನ್ ತಂಗಿ ಮದ್ವೆ ಆಗ್ಬೇಕು, ಒಪ್ಕೊಳಪ್ಪ. ಅವ್ರಾಗ ಅವರೇ ಬಂದ್ ಕೇಳ್ತಾರ, ಒಪ್ಕೊಳ್ರಣ್ಣ. ನೀನ್ ಇದುವರೆಗೂ ನನ್ನ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿಲ್ಲ. ಈಗ ನಿನ್ನ ಜೀವನದ ಮುಖ್ಯವಾದ ವಿಷಯ ಬಂದಾಗ ನನ್ನ ಹತ್ರ ಹೇಳಿಲ್ಲ ಅಲ್ಲ. ನಿಮ್ ಮದ್ವೆ ವಿಷಯನಮ್ಮ ನಿಮ್ ಡ್ಯಾಡಿ ಹೇಳ್ತಿರೋದು. ಮದ್ವೆನಾ? ಹೌದು. ಹಾಗಂತ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ಯಾವುದೋ ಕಾಡು ಮೃಗನ ತಂದು ನಿನಗೆ ಮದುವೆ ಮಾಡ್ತೀನಿ ಅನ್ಕೋಬೇಡ. ಏ, ನಿನ್ ಡ್ಯಾಡಿ ಆ ಥರದವನಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ನಡೆಸ್ಕೊಡ್ತೇನೆ. ಹಾಗಂತ ಓದಿನ ಕಡೆ ಗಮನ ಕೊಡದೆ ಇರಬಾರ್ದು. ಸಂತೋಷ ಆಯ್ತಾ? ಇದಕ್ಕೆಲ್ಲ ಸೂತ್ರಧಾರ ನಾನೇ. ನನ್ಗೇನು ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ನೀನು ಗಣೇಶ ರೆಸ್ಟೋರೆಂಟ್ ಅಲ್ಲಿ ಅದ ನಾನು ಡ್ಯಾಡಿಗೆ ತೋರಿಸ್ದೆ. ಡ್ಯಾಡಿ ಗಣೇಶನ ಒಪ್ಕೊಂಡ್ಬಿಟ್ಟಿದಾರೆ. ನಿಮ್ಮಿಬ್ಬರು ಮದುವೆ ಆದಷ್ಟು ಬೇಗ ನಡೆಯುತ್ತೆ. ಅಲ್ಲಲ್ಲ, ಈ ಜಗದೀಶ್ ನಡೆಸ್ತಾನೆ. ಇಷ್ಟಾನೋ ಇಷ್ಟಾನೋ ನೀ ನಂಗೆ ಇಷ್ಟಾನೋ. ಕಷ್ಟಾನೋ ಕಷ್ಟಾನೋ ನೀ ಇಲ್ದೆ ಕಷ್ಟಾನೋ. ಟೂಟಿ ಫ್ರೂಟಿಗಿಂತಾನು ಎಲ್ಲ ಸ್ವೀಟಿಗಿಂತಾನು ನೀ ನಂಗೆ ಇಷ್ಟ ಕಣೆ. ಇಷ್ಟ
ಇಷ್ಟನು ಇಷ್ಟನು ನೀ ನಂಗೆ ಇಷ್ಟನು ಕಷ್ಟಾನು ಕಷ್ಟಾನು ನೀ ನಿಲ್ದೆ ಕಷ್ಟಾನು ಟೂಟಿ ಫ್ರೂಟಿಗಿಂತಾನು ಎಲ್ಲ ಸ್ವೀಟಿಗಿಂತಾನು ನೀ ನಂಗೆ ಇಷ್ಟ ಕಣು ಇಷ್ಟಾನು ಇಷ್ಟಾನು ನೀ ನಂಗೆ ಇಷ್ಟಾನು ಕಷ್ಟಾನು ಕಷ್ಟಾನು ನೀ ನಿಲ್ದೆ ಕಷ್ಟಾನು ಟೂಟಿ ಫ್ರೂಟಿಗಿಂತಾನು ಎಲ್ಲ ಸೀತೆಗಿಂತಾನು ನೀ ನಂಗೆ ಇಷ್ಟ ಕಣು ಸರ್ ಇನ್ನು ಯಾಕೆ ಲೇಟು ಏನೋ ಮದುವೆ ಮಗಳಿಗೆ ಇಷ್ಟ ಇದೆ ಅಂತ ಗೊತ್ತಾದ್ಮೇಲೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅವಳು ಓದ್ ಮುಗಿಲಿ ಅಯ್ಯೋ ಸರ್ ಮದುವೆ ಬೇಕಾದ್ರೆ ಲೇಟ್ ಆಗಿ ಮಾಡಿ ನಿಶ್ಚಿತಾರ್ಥ ಮೊದಲು ಮಾಡಿ ಮುಗಿಸ್ಬಿಡಿ ಆಮೇಲೆ ಒಟ್ಟಿಗೆ ಮಾತಾಡ್ತಾ ಇದ್ರು ಓಡಾಡ್ತಾ ಇದ್ರು ಯಾರು ಏನು ತಪ್ಪು ತಿಳ್ಕೊಳಲ್ಲ ಇಲ್ಲ ಅಂತಂದ್ರೆ ಲವ್ಗಿ ಅಂತ ಜನ ಗುಸ್ಗುಸು ಮಾತಾಡ್ಕೋತಾರೆ ಹಾ ನೀನ್ ಹೇಳೋದು ಸರಿನೇ ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಮುಗಿಸೋಣ ಸರ್ ಬರೋ 18ನೇ ತಾರೀಕು 10:40 to 10:43 ಒಳಗೆ ಬಹಳ ಒಳ್ಳೆ ಮುಹೂರ್ತ ಇದೆ ಸರ್ ಹಾಗಾದ್ರೆ ಹುಡುಗನ ಮನೆಯವರ ಹತ್ರ ಮಾತಾಡು ಸರ್ ನಾನು ಈಗಲೇ ಒಪ್ಪಿಸ್ ಬರ್ತೀನಿ ಸರ್ ಸರ್ ಥ್ಯಾಂಕ್ ಯು ಸರ್ ಈತನ ಜಗದೀಶ್ ನಾನು ನಿಮ್ಮ ಮನೆ ಕಳ್ಸಿದ್ದಾನಯ್ಯ ಎಷ್ಟು ವರ್ಷ ಆಯ್ತು ನೋಡಿ ಚಂದ್ರು ನನ್ನ ಮಗ ರಾಕೇಶ್ ನಮಸ್ಕಾರ ಸರ್ ಗೊತ್ತು ಈ ಸಲ ನನ್ನ ಅವಾರ್ಡ್ ತಗೊಂಡಿರೋ ಬುದ್ಧಿವಂತ ಅವಾರ್ಡ್ ಫಂಕ್ಷನ್ ನೋಡ್ದಾಗಿಂದ ನಮ್ ಡ್ಯಾಡಿ ನಿಮ್ಮಿಬ್ರು ಬಗ್ಗೆ ಫ್ಲಾಶ್ ಬ್ಯಾಕ್ ಸ್ಟೋರ್ ಅನ್ನ ಹೇಳಿದ್ದು ಅದೆಲ್ಲ ಒಂದ್ ಕಾಲ ಹೌದೌದು ಚಂದ್ರು ನನ್ನ ಮಗ ರಾಕೇಶ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದಾನೆ ನಿನ್ನ ಆಶೀರ್ವಾದ ಹಿಂದೆ ಏನು ಮಾಡ್ಬೇಡ ಅಂತ ಹೇಳಿದಿನಯ್ಯ ನಿಮ್ಮ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಬನ್ನಿ ಬನ್ನಿ ನಡಿ ನಡಿ
ಬಾರ ಕೂತ್ಕೊಳ್ಳಯ್ಯ. ಥ್ಯಾಂಕ್ ಯು. ಕೂತ್ಕೋಪ. ಹಲೋ. ಹಾಯ್, ನನ್ನ ಮಗಳು ಅಂಕಿತಾ. ನಾವಿಬ್ರು ಇದಕ್ಕೂ ಮೊದಲು. ಹಾ, ನನಗೆ ಗೊತ್ತು. ಆ ಅಂಕಿತಾ, ನೀನು ಹೋಗಿ ಒಳ್ಳೆ ಟೀ ಮಾಡ್ಕೊಂಡು ಬಾ, ನಿನ್ ಕೈ ರುಚಿ ಗೊತ್ತಾಗ್ಲಿ. ಲೋ ಪ್ರಸಾದ, ನಿನ್ನ ಮಗನ ಫಸ್ಟ್ ಟೈಮ್ ನೋಡಿದಾಗಲೇ ನನಗೆ ತುಂಬಾ ಹಿಡಿಸ್ಬಿಟ್ಟ. ಈಗಿನ ಕಾಲದ ಹುಡುಗರಲ್ಲಿ ಇವಂತರ ಎಂಟರ್ಪ್ರೈಸಿಂಗ್ ಎಷ್ಟು ಜನ ಇದ್ದಾರೆ ಹೇಳು. ನನ್ನ ಮಗಳು ಇವನ ಪರಿಚಯ ಇದೆ ಅಂತ ಹೇಳಿದಾಳೆ. ಆ ಪರಿಚಯನ ಗಂಟು ಹಾಕಿ ಸಂಬಂಧ ಯಾಕೆ ಮಾಡ್ಕೋಬಾರ್ದು? ನನಗಂತೂ 100% ಓಕೆ. ಇವನಿಗೆ ಇವನಿಗೆ 101% ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಇಷ್ಟೊತ್ತು ನಿನ್ನ ಬಗ್ಗೆ ಮಾತಾಡ್ತಾ ಇದ್ವಿ, ಎಷ್ಟು ಬೇಗ ನೀನು ಮದುವೆ ಮಾಡ್ತೀಯ ಅನ್ನೋದು ಉಳಿದಿರೋ ಪ್ರಶ್ನೆ. ಅವಳು ಸಂತೋಷ ನೋಡಿದ್ರ, ಬರೋ 18ಕ್ಕೆ ಒಳ್ಳೆ ಮುಹೂರ್ತ ಇದೆ. 18ಕ್ಕೆ ನಿಶ್ಚಿತಾರ್ಥ ನಡಿಲೇಬೇಕು. ಆಮೇಲೆ ಒಂದು ಒಳ್ಳೆ ಮುಹೂರ್ತದಲ್ಲಿ ನನ್ನ ಮಗನಿಗೂ ನಿರ್ಮಲಂಗೂ ಮದುವೆ ಮಾಡ್ಬಿಡೋಣ. ಅಲ್ರಿ, ಹೆಣ್ಣಿನ ತಂದೆ ಒಂದ್ ಸಲನೂ ಬಂದ್ ಮಾತಾಡ್ಲಿಲ್ಲ. ಮದ್ವೆ ಅಂದ್ರೆ ರುದ್ರಣ್ಣ, ಅವ್ರ ದೊಡ್ಡ ದೊಡ್ಡ ಮನುಷ್ಯರು, ಅವ್ರ ಟೈಮ್ ಅಲ್ಲಿ ಇರುತ್ತೆ. ಕೆಲ್ಸ ಅಂದ್ರೆ ಕೆಲ್ಸ, ಉಚ್ಚ ವಯದಕ್ಕೂ ಅವ್ರಿಗೆ ಯಾವ ಅದಕ್ಕೂ ಟೈಮ್ ಇರಲ್ಲ. ಈಗ ಇಲ್ಲಿನ ಕಂಪ್ನಿಲಿ ಯಾರು ನೋಡ್ಕೋತಿದ್ದಾರೆ? ಯಾರು? ನಾನು. ಒಳ್ಳೇದೇ ಆಯ್ತು, ಈ ಮದ್ವೆ ಕೆಲ್ಸನ ನನಗೆ ಒಪ್ಪಿಸಿದಾರೆ. ಅಲ್ಲ, ನಾಳೆ ಏನಾದ್ರೂ ಹೆಚ್ಚು? ಓ, ಏನು ಏನಾದ್ರೆ ಎಲ್ಲ ನನಗ್ ಬಿಡಿ, ನಾನು ನೋಡ್ಕೋತೀನಲ್ಲ. ರುದ್ರಣ್ಣ ಕುಡಿ ಕೈನ. ವೆಲ್ಕಮ್ ವೆಲ್ಕಮ್, ಬನ್ನಿ ಬನ್ನಿ ಬನ್ನಿ. ಹಾ, ಕಮಾ. ಅಶೋಕನಕ್ಕೆ ಕೂತ್ಕೊಂಡು ಇವ್ರನ್ನ ಕರ್ಕೊಂಡ್ಬಂದೆ. ಏ, ನಮ್ ರೋಡ್ ಹುಡುಗರು ಚೆನ್ನಾಗಿ ತಿನ್ಲಿ ಅಂತ. ಆಹಾಹಾ, ಪುಗ್ಸೆಟ್ ಅಂದ್ರೆ ನನಗೊಬ್ಳು, ನಮ್ಮ ಅಪ್ಪನಿಗೊಬ್ಳು ಅಂದಂಗೆ, ಇದಕ್ಕೆ ಕಮ್ಮಿ ಇಲ್ಲ. ಹುಡುಗನ್ ಕಡೆ ಅವರೆಲ್ಲ ಬಂದ್ರು ಸರ್. ನೋಡಿದೆ. ನೋಡಿದ್ರ? ಆಮೇಲೆ ಯಾವಾಗ ನೋಡಿದ್ರಪ್ಪ? ದೂರ ಯಾಕೆ ಹೋಗ್ತಿದ್ಯಾ? ಹಾ, ಬಾಯಲ್ಲಿ ಬಾಯಲ್ಲಿ, ನೀವಿಬ್ರು ಯಾವಾಗ್ಲೂ ಹತ್ರ ಇರ್ಬೇಕು. ಮೇಡ್ ಫಾರ್ ಈಚ್ ಅದರ್. ಎಷ್ಟಣ್ಣ ಬೆಲೆ? ಪ್ಲೀಸ್ ಸರ್, ಎಷ್ಟು ಬೇಕಾದ್ರೆ ತಗೊಳ್ಳಿ. ಇದು 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 ಬತ್ತದೆ ಇಲ್ಲ, ಖಾಲಿ ಬಾಟ್ಲಾ. ಏ, ಮುಚ್ಚಳ ತಗೊಂಡು ಕೊಡಿ. ಕರೆಕ್ಟ್ ಆತರ್ಗಾರ. ಹಲೋ ಮಿಸ್ಟರ್ ಚಂದ್ರಶೇಖರ್. ಹಲೋ. ಎಲ್ಲಿ ಮದುಮಗ ಕಾಣ್ತಾ ಇಲ್ಲ, ಸೋಫಾ ಕೂಡ ಖಾಲಿ ಇದೆ. ನಾನು ಅವ್ನು ನೋಡ್ಲು ಇಲ್ಲ, ಮಾತಾಡಿಸ್ಲು ಇಲ್ಲ. ಅವನು ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾನೆ. ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್, ಆ ಹುಡುಗನ ತಂದೆ ರಾಮ್ ಪ್ರಸಾದ್. ಹಲೋ, ಗ್ಲಾಡ್ ಟು ಮೀಟ್ ಯು. ಹಲೋ, ಗ್ಲಾಡ್ ಟು ಮೀಟ್ ಯು. ನೀವ್ ಹೀಗೆ ಮಾತಾಡ್ತಾ ಇರಿ, ನಾನು ಹುಡುಗನ ಕುರ್ಜಿಲಿ ಕೂಡ್ಸಕ್ಕೆ ಏರ್ಪಾಟ್ ಮಾಡ್ತೀನಿ. ಓಕೆ. ನೀವು ಮದುಮಗನ ಕಡೆಯವರ? ಮುಂಬೈಯಿಂದ ಮದುಮಗನ ಜೊತೆ ನಾನೇ ಬಂದಿರೋದು. ಕ್ಯೂ ಸಾಬ್? ಅವನ್ನ ಆ ಸೋಫಾ ಮೇಲೆ ಕೂಡ್ಸೋಣ ಅಂತ. ಯಾರು ಹೇಳಿದ್ದ? ಯಜಮಾನ್ರು. ಅವನ್ನ ಆ ಸೋಫಾ ಮೇಲೆ ಕೂರಿಸ್ತೀರಾ? ಹೌದು. ಅವನು ಇಷ್ಟು ಬೇಗ ದೊಡ್ಡ ಮನುಷ್ಯ ಆಗ್ಬಿಟ್ನ. ಏ ಮದುಮಗ, ಇವನೇ ಮದುಮಗ. ಯಾರು ಇವನ? ಯಾಕೆ ಯಾಕೆ ವೈ? ಅಲ್ಲ, ನಿಮ್ಮನ್ನ ಅಲ್ಲಿ ಕೂಡ್ಸೋಣ ಅಂತಿದ್ದೆ ಕಮಿಷನರ್. ಅಲ್ಲ, ನಿನ್ನ ಆ ಸೋಫಾ ಮೇಲೆ ಕೂರಿಸ್ಬೇಕು ಅನ್ನಲ್ಲ, ಯಾಕೆ ಹೇಳ್ಬೋದು? ನೋಡೋಕೆ ಸುರಸುಂದರ, ಹೈಲಿ ಎಜುಕೇಟೆಡ್, ಗ್ರೇಟ್ ಪರ್ಸನಾಲಿಟಿ, ಅದಕ್ಕೆ
ಯಾರು ನೀನ? ಕಮಿಷನರ್, ಇವ್ರ ಮದುಮಗ. ನಾನು ಚಂದ್ರಶೇಖರ್, ತುಂಬಾ ವರ್ಷಗಳಿಂದ ಫ್ರೆಂಡ್ಸ್. ಬೈ ದ ಬೈ, ಏನ್ ಮಾಡ್ಕೊಂಡಿದ್ದೀರಾ? ಮಾರಲ್ ಟ್ರಾಫಿಕ್ ನಲ್ಲಿ ಪೊಲೀಸ್ ಕ್ವಶನ್ಸ್ ಎಲ್ಲ ಕೇಳಬಾರದು. ಥ್ಯಾಂಕ್ ಯು. ಇವನ ಹೆಸರು ಮದುಮಗ ಅಂತ. ಓಹೋ, ನಿಜವಾದ ಮದುಮಗ ಇವನು. ನಮಸ್ತೆ ಸರ್, ಗ್ಲಾಡ್ ಟು ಮೀಟ್ ಯು. ಬೆಸ್ಟ್ ಆಫ್ ಲಕ್. ನಮಸ್ತೆ. ನಾನು ಅದೇ ಅನ್ಕೊಂಡೆ, ಇಂಥ ಕೆಟ್ಟ ಮುಸುಡಿನ ನಮ್ಮ ಚಂದ್ರಶೇಖರ್ ಅಳಿಯ ಮಾಡ್ಕೊಳ್ಳೋ ಕರ್ಮ ಯಾಕೆ ಬಂದ ಅಂತ. ಇಲ್ಲಿ ಕೂತ್ಕೋ, ನಾನು ಬಂದವನ್ನ ಗಮನಿಸ್ತೀನಿ. ಸರ್ ಸರಿ. ಯಾಕೆ ಹಾಗಂತೀರಾ? ಮದುವೆ ಆದ್ಮೇಲೆ ನಿಮ್ಮನೇಲಿ ತಾನೇ ಇರೋದು. ಕೈ ಕೊಡಮ್ಮ, ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು. ಬರೋದ್ರಣ್ಣ, ಬಾ ಬಾ. ಸರ್ ಡೈವೋರ್ಸ್ ಡೈನಮಿಟ್ ಅದ್ರಣ್ಣ, ಗಣೇಶ್ ತಂಡ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ ಪರಿಚಯ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಈಗಾಯ್ತಲ್ಲ, ಒಳ್ಳೇದು. ಅವರನ್ನ ಚೇರಲ್ಲಿ ಕೂರಿಸು, ಈಗ ಬಂದೆ. ಆಯ್ತು ಸರ್, ಆಯ್ತು ಸರ್. ರುದ್ರಣ್ಣ ಅಲ್ಲ, ಬನ್ನಿ ಇಲ್ಲಿ. ಆ ದೊಡ್ಡ ಚೇರ್ ಇದೆಯಲ್ಲ, ಅದನ್ನ ಕುತ್ಕೊಳ್ಳಿ ನೀವು. ಹೋಗಿ 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 ಹೋಗಿ. ಗಣೇಶು, ಗಣೇಶು, ನಾನು ಅವ್ರ ಹತ್ರ ಸಾರಿ ಕೇಳ್ಬೇಕು. ಯಾಕೆ? ನಾನು ಅವ್ರ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಿ. ಆ ಕೋಪ ಏನಾದ್ರೂ ನನ್ ಮೇಲಿದ್ರೆ? ಚಿಕ್ಕ ಮಗು ತರ ಮಾತಾಡ್ತೀಯಲ್ಲ. ಅವ್ರಿಗೆ ನಿನ್ ಮೇಲೆ ಕೋಪ ಇದ್ದಿದ್ರೆ ಈ ಮದ್ವೆಗೆ ಒಪ್ಕೋತಿಲ್ಲ. ಬಾ 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 ಬಾ, ನಡಿ 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 ನಡಿ. ನಡಿ ಕೂತ್ಕೋ ಕೂತ್ಕೋ ಕೂತ್ಕೋ. ಸರ್ ಒಂದ್ ನಿಮಿಷ ಬನ್ನಿ ಸರ್, ಬನ್ನಿ ಸರ್. ಅವನು ಯಾವನ ನೋಡಿ ಸರ್ ಅಲ್ಲಿ ಬಂದು ಕೂತಿದ್ದಾನೆ? ಇವನ ಯಾಕೋ ಇಲ್ಲಿ ಬಂದು ಕೂತಿದ್ದಾನೆ? ಅದನ್ನ ನಿಮ್ಗೆ ಕೇಳ್ತಿರೋದು. ಮೊದ್ಲಲ್ಲಿ ಕಳಿಸು. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಸ್. ಬನ್ನಿ 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 ನೀವು ಬನ್ನಿ ಹೇಳ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಯ್ಯೋ, ಏ ಬರಲಿ ಬರಲಿ, ಕುಡೀರಿ. ನನಗೆ ಬಾಯಾರಿಕೆ ಇಲ್ಲ. ಇದನ್ ಕುಡೀರಿ, ಇದನ್ ಕುಡಿದ್ರೆ ಬಾಯಾರಿಕೆ ಅದ ಕುಡಿಯೋ ತಪ್ಪುತ್ತೆ. ಕುಡೀರಿ ಕುಡೀರಿ, ಎಲ್ಲದರಲ್ಲೇ ಬಂದು ಕುತ್ಕೊಂಡ್ಬಿಡ್ತಾರೆ ಇವರು. ಎಲ್ಲ ಐಟಮ್ಸ್ ರೆಡಿನಾ? ರೆಡಿ ಸರ್. ನಾವು ಗೊಂಡ್ನವ್ರಪ್ಪ, ಗೊಂಡ್ನವ್ರ ಕಡೆಯವರು. ಏನೋ ಮರುವಾದೆ ಕೊಡ್ಬೇಕು, ಮರುವಾದೆ. ಏನೋ ನಮ್ಮವರೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಬಾಸುಂಡಿ ಬಾಸುಂಡೇನ? ಬಾಸುಂಡೆ ಜಿ, ಬಾಸುಂಡಿ. ಯಾವ್ದೋ ಒಂದ್ ಸೊಂಡಿ ಚೆನ್ನಾಗದ? ಚೆನ್ನಾಗಿದೆ. ಮರಗದೆ ಪರವಾಗಿಲ್ಲ. ಏನಪ್ಪ ನೀನ ಕಿಲ್ ಕೂತಿದ್ಯಾ? ನೀನ್ ಕೂತ್ಕೊಳ್ಳೋದಿಲ್ಲ ಬಾಬಾ. ಏನು ಭಯ ಆಗ್ತಯ್ಯ? ಯಾರಿಗೆ? ನಮ್ಮಪ್ಪಂಗೆ. ಆ ವೇಟ್ರ್ ಕೈಯಲ್ಲಿರೋ ಗ್ಲಾಸ್ ತಗೊಂಡು ಒಂದು ಪೆಗ್ ಹಾಕ್ತಿಯ ಅಂದೆ. ಏ ದುಡ್ಡು ಏನಿಲ್ಲ ಪಾಪ್ರಿ, ಭಯ ಹೋಗುತ್ತೆ ಬಾ. ಅದು ನಾನು ಸರ್. ಅವನನ್ನು ಕಳಿಸಿಲ್ವಾ? ಮತ್ತೆ ಬಂದು ಕೂತಿದ್ದಾನೆ. ಅಯ್ಯೋ ಸರ್, ಅವ್ನು ಕಳಿಸಿದ್ದೆ ಸರ್, ಮತ್ತೆ ಬಂದು ಕೂತಿದ್ದಾನೆ ಸರ್. ಮದುವೆ ಮನೆ ಅಂತ ಸುಮ್ಮನಿದ್ದೀನಿ, ಇಲ್ಲಾಂತ ತುಳಿ ಸಾಯಿಸ್ಬಿಡ್ತಾ ಇದ್ದೆ. ಹ್ಮ್, ಬೇಡ ಸರ್, ಬೇಡ ಸರ್. ಇಲ್ಲೇನೋ ಗಲಾಟೆ ಮಾಡಕ್ ಬಂದಿರ್ಬೇಕು ಅನ್ಸುತ್ತೆ. ಇರ್ಬೇಕು ಸರ್, ಇರ್ಬೇಕು. ಹೇಗಾದ್ರು ಹೇಗಾದ್ರು ಮಾಡೋನ್ ಕಳಿಸು. ಕೂಲ್ ಡೌನ್ ಸರ್, ಕೂಲ್ ಡೌನ್ ಸರ್. ಸರ್ ನಿಮ್ ಕೆಲ್ಸ ನೀವ್ ನೋಡಿ ಸರ್, ಈ ಕೆಲ್ಸ ನಂಗ್ ಬಿಡಿ ಸರ್. ಸರ್ ಇವರಲ್ಲ ಸರ್, ನಿಮ್ ಕಾರು. ಏನು? ಬನ್ನಿ ಸರ್. ಸಾರಿ ಅಯ್ಯಾ, ಬನ್ನಿ ಸರ್, ಒಂದ್ ನಿಮಿಷ ಬನ್ನಿ ಸರ್, ಹೇಳ್ತೀನಿ. ಬನ್ನಿ ಹೇಳ್ತೀನಿ, ಬನ್ನಿ. ಹಲೋ, ಬನ್ನಿ ಸರ್, ಇಲ್ಲಿ ನಿಮ್ಮ ಹತ್ರ ಒಂದ್ ಗಹನ ಉದ್ದೇಶ ಚರ್ಚೆ ಮಾಡ್ಬೇಕಾಗಿದೆ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಸರ್ ಕೇಳದ್ ಮರ್ತ್ಬಿಟ್ಟು, ಏನಾದ್ರು ತಗೋತೀರಾ? ಆಗ್ಬೋದು, ಆಗ್ಬೋದು ಸರ್. ಸೋಡಾನ ನೀರ? ಅದೆಲ್ಲ ಏನು ಬೇಡ ಸರ್. ಸುಕ್ಕ ಕುಡಿದ್ರೆ ಕರಡು ಸುಟ್ಟೋಗುತ್ತೆ ಸರ್. ಸಾರಿ ಸಾರಿ ಮೇಡಮ್.
ಬಂದ್ರಲ್ಲ ಯಾರೋ ಒಬ್ಬ. ಹಲೋ ರಾಮ್ಪ್ರಸಾದ್. ಹಲೋ ಕಮಿಷನರ್. ಹಲೋ, ನಾನು ರಾಮ್ಪ್ರಸಾದ್, ನನ್ನ ಮಗ ರಾಕೇಶ್. ನಮಸ್ಕಾರ. ಇವನೇ ನಿಶ್ಚಿತಾರ್ಥದ ಗಂಡು. ಹಾಗಾದ್ರೆ ಮೊದಲು ನೋಡಿದ್ದು? ನಾನೇ ಹೇಳ್ತೀನಿ, ಮೊದಲು ಪರಿಚಯ ಆಗಿದ್ದು ಮದುಮಗ, ಆಮೇಲೆ ಪರಿಚಯ ಆಗಿದ್ದು ನಿಶ್ಚಿತಾರ್ಥ ಆಗ್ಬೇಕಾದ್ರೆ ಹುಡುಗ. ಹಾಗಾದ್ರೆ ಇವರು? ಇವರು ಅವ್ರ ಮಗ, ಅವರೇ ಹೇಳಿದ್ರಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಸರ್? ನನ್ನ ಗಂಡಿನ ಆಪ್ತ ಮಿತ್ರ. ಮತ್ತೆ ಮದುಮಗನ ಬಗ್ಗೆ ಹೇಳಿದ್ರಲ್ಲ. ಓ, ಅದ ದುಬೈಗೆ ಹೋದವನು, ಧರ್ಮೇಂದ್ರ ಜೊತೆ ಬಂದಲ್ಲ. ಆಕ್ಟರ್ ಧರ್ಮೇಂದ್ರ ಬಂದಿಯಲ್ಲ. ಮತ್ತೆ? ಅಯ್ಯಯ್ಯೋ, ನನಗೆ ಗೊತ್ತಾಗ್ಲಿಲ್ವಲ್ಲ. ನಿಮ್ಗೆ ಗೊತ್ತಾಗ್ಬೇಕು? ನಾನು ಅವ್ರನ್ನ ನೋಡ್ಬೇಕಾಗಿತ್ತು. ನೋಡೋರಂತೆ ಬನ್ನಿ. ಧರ್ಮು ಇವ್ರೆ ಧರ್ಮೇಂದ್ರ. ಇವನು ಧರ್ಮೇಂದ್ರನ? ಏ ದೋಸುತಿ ಹಮ್ ನಹೀ ಸೋಡೆಂಗೆ ಸೋಡೆಂಗೆ. ಇವನು ಧರ್ಮೇಂದ್ರನ? ನಾನೇನು ಗುಗ್ಗು ಅಂತ ತಿಳ್ಕೊಂಡಿದ್ಯಾ? ಫಿಲಂ ನಲ್ಲಿ ನಾನು ಧರ್ಮೇಂದ್ರ ನೋಡಿಲ್ವಾ? ಅಂದ್ರೆ ನೀವ್ ಹೇಳದ್ ನೋಡಿದ್ರೆ ಇವನ್ ಧರ್ಮೇಂದ್ರನ ಅಲ್ಲ ಅಂತಾನ? ಹಾಗಾದ್ರೆ ಬಾಂಬೆಯಿಂದ ಸುಳ್ಳೆಸರು ಇಟ್ಕೊಂಡ್ ಬಂದಿದ್ಯಾ? ನಾನು ಮದುಮಗನ ತಂದೆ. ನೀವು ಮದುಮಗನ ತಂದೆನಾ? ಮದುಮಗನ ತಂದೆ ಇಷ್ಟ ಅಂದವಾಗಿರ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಈ ಅಂದಕ್ಕೂ ಆ ಚಂದಕ್ಕೂ ಮ್ಯಾಚ್ ಆಗ್ತಾ ಇಲ್ವಲ್ಲ ತಂದೆ. ಅಲ್ಲ ಅಲ್ಲ, ಎಣ್ಣೆ ಎಟ್ಟು ಬೇಜಾರು ಮಾಡ್ಕೊಬೇಡಿ, ಮದುಮಗನ್ ನೋಡ್ಕೊಂಬರೋಣ ಬನ್ನಿ. ನೋಡು ನಿಮ್ಮ ಅಪ್ಪ. ಹಾಗಂತ ಯಾರೋ ಹೇಳಿದ್ದು? ಏ ತಪ್ಪಲೆ ಬೋಲ. ತಪ್ಪು ಮಾಡಿದವನು ಸಿಕ್ಕೇ ಸಿಗ್ತಾನೆ ಅನ್ನೋದು ವೇದಾಂತ ಅಲ್ಲ ಸಿದ್ಧಾಂತ. ಇದು ನಾನು ನನ್ನ ತಾಯಿಗೆ ಕೊಟ್ಟ ಮಾತು. ಯಾವತ್ತಾದ್ರೂ ನಿನ್ನ ತಂದೆ ಸಿಕ್ಕಿದ್ರೆ ಹಲ್ಲು ಉದ್ರೋಗಂ ಹೊಡಿ ಅಂತ ನನ್ನ ಮಮ್ಮಿ ಹೇಳಿದ್ಲು. ಅದು ಈಗಿಡರ್ತು. ಯಾಕಪ್ಪ, ಏನಾಯ್ತು? ನನ್ನ ಮಮ್ಮಿನ ಗರ್ಭಿಣಿ ಮಾಡ್ಬಿಟ್ಟು ಓಡು ಹೋದ ನೀಚ ಇವನು. ಸೇಮ್ ಬಬ್ರು ವಾಹನ ಸ್ಟೋರಿ, ಮುಂದುವರಿಸು. ಈಗ ನನ್ನ ಡ್ಯಾಡಿ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಡ್ಯಾಡಿ ಅಂತ ಡ್ಯಾಡಿ. ಹೇ ಮಿಸ್ಟರ್, ನನಗೆ ನಿಂತರ ಡ್ಯಾಡಿ ಬೇಡ. ನಿಮಗ್ ಗೊತ್ತಾ, ನಾನು 3 ವರ್ಷದವನಾಗಿದ್ದಾಗ ಫಾದರ್ ಬೇಕು ಫಾದರ್ ಬೇಕು ಅಂತ ಹಠ ಮಾಡ್ತಿದ್ದಾಗ ಚರ್ಚ್ ಫಾದರ್ ನ ತೋರಿಸಿ ಇವರೇ ನಿನ್ ಫಾದರು ಅಂತ ಸಮಾಧಾನ ಪಡಿಸ್ತಾ ಇದ್ಲು ನನ್ನ ಮಮ್ಮಿ. ಸ್ಟಾಪ್ ಇಟ್. ಯಾಕೆ, ಏನಾಯ್ತು? ಯಾರು ಯಾರು ಇವರೆಲ್ಲ? ಇವನು ಧರ್ಮೇಂದ್ರ ಅಂತ ಅಲ್ಲೂ ಹೊಡೆದ, ಇವನು ಅಪ್ಪ ಅಂತ ಹೇಳಿ ಇಲ್ಲಿ ಹೊಡಿತಿದ್ದಾನೆ. ನಾನು ಇವನ್ ತಾಯಿಗೆ ಮೋಸ ಮಾಡಿದೀನಂತೆ. ಹೌದು, ನೀ ನನ್ನ ತಾಯಿಗೆ ಮೋಸ ಮಾಡಿದೆ, ನಾನು ಹ್ಯಾ ಕೊಟ್ಟೆ. ಶಟಪ್. ಇವರೆಲ್ಲ ನಿಮ್ ಸಂಬಂಧಿಗಳು ಅಂತ ನಾನ್ ತಿಳ್ಕೊಂಡಿದ್ದೆ. ನಿಮ್ ಸಂಬಂಧಿಕರು ಅಂತ ನಾನ್ ತಿಳ್ಕೊಂಡಿದ್ದೆ. ಇಬ್ಬರ ಸಂಬಂಧಿಗಳು ಅಲ್ಲ ಅಂದ್ಮೇಲೆ ಯಾರು ಈ ಥರ್ಡ್ ಕ್ಲಾಸ್ ಜನ? ಈ ಭಿಕ್ಷುಕರನ್ನೆಲ್ಲ ಯಾರು ಕರೆದಿದ್ದು? ನೋಡಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಇವರೆಲ್ಲ ನಮ್ಮವರು. ನೀನ್ ಯಾರೋ ಬೀದಿ ನಾಯಿ, ಯಾರು ಅಂತ ಕೇಳಿ ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದೆ? ಹೇಳೋ, ಏನೇನು ಉದ್ದೇಶ ಸರ್? ಸರ್ ಸರ್, ನಿಮ್ ಮಗಳು ಪ್ರೀತಿಸಿದ ಇವನ್ನೇ, ಇವನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದಕ್ಕೆ ತಾನೆ ನಾನು ಹೋಗಿ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದು ಸರ್. ಅದು ಸರ್, ನೀವೇಂಗ್ ಮಾತಾಡಂಗೆ ಸರ್? ಕುಡ್ದಿದ್ದೀರಾ? ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಸರ್ ನೀವು? ಏ ಮಗೆ ತಗೊಂಬರಪ್ಪ. ಏನ್ ಹೇಳಿದೆ? ಈ ಭಿಕ್ಷುಕನ್ನ ನನ್ನ ಮಗಳು ಪ್ರೀತಿಸ್ತಾಳ, ನಾನು ಒಪ್ಕೊಂಡಿದ್ದು, ನನ್ನ ಮಗಳು ಇಷ್ಟಪಟ್ಟಿದ್ದು ಈ ರಾಕೇಶ್ ಅನ್ನ ಅಭಿಪಾರಿನಲ್ಲ. ನೀನಾಗೆ ಕರ್ಕೊಂಡು ಬಂದ ಅಯೋಗ್ಯರನ್ನ ನೀನೇ ಕರ್ಕೊಂಡು ಹೋಗ್ತೀಯೋ ಇಲ್ಲ ನಾನೇ ಕಚ್ಚಿಡ್ದು ಹೊರಗೆ ತಳ್ಳೋ? ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ಏನೋ ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಟ್ರೆ ಮರ್ಯಾದೆ ಬಿಟ್ಟು ಮಾತಾಡ್ತೀಯ. ಮೊದಲು ನಿನ್ನ ಮಗಳನ್ನ ಕರೆ, ಅವಳು ಪ್ರೀತಿಸ್ತಾ ಇರೋದು ನನ್ನ ತಮ್ಮನ್ನು ಅಥವಾ ಅಲ್ಲಿ ನಿಂತಿರೋ ದೊಡ್ಡ ಮನುಷ್ಯನು ಅಂತ ಅವಳೇ ಹೇಳಿ. ನನ್ನ ಮನೆಗೆ ಬಂದು ನನ್ನ ಏನಿದೆಲ್ಲ, ಗಣೇಶನ್ಗೂ ನನಗೂ ಮದುವೆ ಮಾಡ್ತೀನಂತ ನೀವೇ ಒಪ್ಪಿದ್ದು, ಈಗೇನಾಯ್ತು? ಈಗಲಾದ್ರೂ ಗೊತ್ತಾಯ್ತಾ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ? ನಮ್ಮ ಹತ್ರ ಹಣ ಇಲ್ಲದೆ ಇರಬಹುದು, ಆದ್ರೆ ಸ್ವಾಭಿಮಾನ ಇದೆ. ಬೇರೆಯವ್ರ ತರ ನಿನ್ನ ಎಂಜಲ್ ತಿನ್ನಕ್ ಬಂದಿರೋ ನಾಯಿಗಳಲ್ಲ. ಬಂದ್ರ
ದುಡ್ಡಿದ್ರೆ ಏನಂತ ಸ್ಟೇಟಸ್ ಇರ್ಬೇಕು, ಇಲ್ಲ ಅಂದ್ರೆ ಬೀದಿ ನಾಯಿಗಳೆಲ್ಲ ಮನೆಗಳನ್ನು ನುಗ್ಗಿ ಧ್ವಂಸ ಮಾಡ್ತವೆ. ಏಯ್ ಏನೋ ನೋಡ್ತಾ ಇದೀಯ ಬರೋ. ಇದೆ 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 ಬಡವರಿಗೂ ಶ್ರೀಮಂತರಿಗೂ ಇರೋ ವ್ಯತ್ಯಾಸ. ಇಂಥ ಅವಮಾನ ಎಲ್ಲ ಬಡವರಿಗೆ ಮಾಮೂಲು. ನನಗೆ ಗೊತ್ತು, ನನಗೆ ಗೊತ್ತು, ನಿಮ್ಮೆಲ್ರಿಗೂ ತುಂಬ ನೋವಾಗಿದೆ ಅಂತ. ಏನ್ ಮಾಡ್ಲಿ ಮಗಳೇ ಮಗಳೇ. ಆನವಿನ ಜೊತೆಗೆ ಈ ನೋವನ್ನು ಸಹಿಸ್ಕೊಂಬಿಡಿ. 4 ಗ್ರಾಮ್ ಚಿನ್ನ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಈ ನೋವುಗಳನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಆ ಮಹದೇಶ್ವರ ನಿಮ್ಗೆ ಕರುಣಿಸ್ಲಿ. ಬರ್ಲ ರುದ್ರಣ್ಣ. ಇನ್ನೊಂದು ಮಾತಾಡೋದಕ್ಕೆ ಕೊಂದು ಹಾಕ್ಬಿಡ್ತೇನೆ. ನಾನು ಬದುಕಿರೋವರೆಗೂ ನೀನ್ ಅನ್ಕೊಂಡ್ರೆ ಯಾವುದು ನಡೆಯೋದಿಲ್ಲ, ಅದಕ್ಕೆ ನಾನು ಒಪ್ಪೋದೂ ಇಲ್ಲ. ಮೈಂಡ್ ಇಟ್. ಹಲೋ, ನಾನು ಅಂಕಿತಾ ಮಾತಾಡ್ತಿರೋದು ರೈಲ್ವೆ ಸ್ಟೇಷನ್ ಇಂದ. ನೀನ್ ಇಲ್ಲಿಗೆ ಅರ್ಜೆಂಟ್ ಆಗ್ಬಾ, ಸರಿನಾ? ಬಾಯ್. ಯಾರು ಅಂಕಿತಾ? ಅರ್ಜೆಂಟ್ ಆಗಿ ರೈಲ್ವೆ ಸ್ಟೇಷನ್ ಹತ್ರ ಬಾ ಅಂತ ಕರಿತಾ ಇದ್ದಾಳೆ. ಅಯ್ಯಯ್ಯೋ, ನಿಶ್ಚಿತಾರ್ಥ ನಿಂತೋಯ್ತು ಅಂತ ನೀವಿಬ್ರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ? ನನಗ್ ತಿಳಿಸ್ದೆ ನೀನೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಕೊಂದಾಕ್ಬಿಡ್ತೀನಿ. ಮೊಬೈಲ್ ಬೈಕ್ ಸೇಫ್ಟಿ. ಗಣೇಶ ಹಲೋ, ಮಕಾಸ ಮಲಂ ದರವಿ ದರವಿ. ಬೇಗ ಬಾ, ಬಾಂಬೆಗೆ ಟಿಕೆಟ್ ತಗೊಂಡಿದ್ದೀನಿ. ಏನ್ ಹೇಳ್ತಾ ಇದೀಯಾ? ನಮ್ ತಂದೆ ನನ್ ಬೇರೆ ಮದ್ವೆ ಮಾಡಕ್ ನೋಡ್ತಿದ್ದಾರೆ, ಬೇಗ ಇಲ್ಲಿಂದ ಹೊರಟೋಗೋಣ. ಹಾಗಂತ ಕತ್ತೋಡೋಗೋದ? ಮತ್ತೆ ನೀನ್ ಮಾಡುವಂತ್ಯಾ? ಒಂದ್ 3 ತಿಂಗಳು ಬೇರೆ ಕಡೆ ಇರೋಣ, ಅಷ್ಟರಲ್ಲಿ ನಮ್ ಡ್ಯಾಡಿ ಮನ್ಸ್ ಚೇಂಜ್ ಆಗತ್ತೆ. ಅದಕ್ಕಿಂತ ಜಾಸ್ತಿ ನನ್ ಬಿಟ್ಟಿರೋಕಾಗಲ್ಲ ಅವ್ರಿಗೆ. ಅಂಕಿತಾ, ನನ್ ಪರಿಸ್ಥಿತಿ ಈಗ ಸರಿ ಇಲ್ಲ, ಸಾಲದ ಮೇಲೆ ಸಾಲ ಮಾಡ್ಕೊಂಡಿದ್ದೀನಿ. ಈ ಟೈಮ್ ನೋಡೋದ್ರೆ ನನ್ಗೆ ಮರ್ಯಾದೆ ಇರುತ್ತ? ಇಲ್ಲ ಇದ್ರೆ ಸಾಲ ತೀರ್ಸಕ್ಕಾಗತ್ತಾ? ನಮ್ಗೀಗ ಮರ್ಯಾದೆಗಿಂತ ಜೀವನ ಮುಖ್ಯ. ಅಂಕಿತಾ, ನಮ್ ಜೀವನದ ಜೊತೆಗೆ ನಮ್ ಫ್ಯಾಮಿಲಿನೂ ನಂಗೆ ತುಂಬಾ ಮುಖ್ಯ. ನನ್ ಮಾತು ಕೇಳು ಪ್ಲೀಸ್, ಮನೆಗೆ ಹೋಗು ಪ್ಲೀಸ್. ನೀನ್ ನನ್ ಜೊತೆ ಬರಲ್ಲ ಅಂದ್ರು ನಾನ್ ಮಾತ್ರ ವಾಪಸ್ ಹೋಗಲ್ಲ. ಅಂಕಿತಾ, ನಿನ್ ಪ್ರೀತಿಗೋಸ್ಕರ ನಾನ್ ಮನೆ ಬಿಟ್ಟು ಬಂದೆ. ನನ್ ಪ್ರೀತಿ ನಿನ್ ಬೇಡ ಅನ್ಸಿದ್ರೆ ನೀನ್ ವಾಪಸ್ ಮನೆಗೆ ಹೋಗು, ನಾನು ಇನ್ಯಾವತ್ತೂ ನಿನ್ ಮುಖ ನೋಡಲ್ಲ. ನೀನ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ನನ್ನ ಹತ್ರ 5 ಪೈಸೆನೂ ಇಲ್ಲ. 3 ತಿಂಗಳು ನನ್ ಸಾಕಾಗಲ್ವಾ? ನೀನ್ ತುಂಬಾ ಕಾಸ್ಟ್ಲಿ ಅಲ್ವಾ? ಯಾಕೆ, ಕೈಯಲ್ಲಿ ಕಾಸಿಲ್ಲ ಅಂತನಾ? ಬರೀ ಪ್ರೀತಿ ಇದ್ರೆ ಬದುಕಕ್ಕಾಗಲ್ಲ. ಏನು ಇಲ್ದೆ ಒಂದ್ ಜೊತೆ ಬರ್ತಿದ್ದೀನಿ ಅಂತ ನಂಗೂ ಗೊತ್ತು. ಎಲ್ಲಿಂದ ತಂದೆ ಇದನ್ನ? ನಮ್ ಡ್ಯಾಡಿ ಲಾಕರ್ ಓಪನ್ ಮಾಡಿ ಕೈಗೆ ಸಿಕ್ಕಿದ್ದೆಲ್ಲ ತಗೊಂಬಂದೆ. ಯಾಕಣ್ಣ ಇನ್ನ ಮಲಗಿಲ್ಲ? ಗಣೇಶ ಎಲ್ಲೋದ್ನೋ ಗೊತ್ತಿಲ್ಲ ಕಣೋ. ನಾನು ನೋಡಿದೆ ನಮ್ಮಣ್ಣ ಗಾಬರಿ ಆಗಿರ್ತಾನೆ, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಫೋನ್ ಮಾಡ್ಬೋದಲ್ಲ? ಗಣೇಶನೇ ಫೋನ್ ಮಾಡಿರ್ಬೇಕು. ಹೇ ಧರ್ಮೇಂದ್ರ, ಹೇ ಧರ್ಮೇಂದ್ರ. ಅಣ್ಣ ಎಬ್ಬಿಸ್ಬೇಡಿ ಮೊಬೈಲ್, ನಾನು ತೆಗಿತೀನಿ. ಹಲೋ ಅಣ್ಣ, ನಾನು ಸ್ವಲ್ಪ ದಿನ ದೂರ ಹೋಗ್ತಾ ಇದ್ದೀನಿ. ಸಾಲಗಾರನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡು ಆದಷ್ಟು ಬೇಗ. ನಾನು ಸಾರಿ
ನಿನ್ ಜೊತೆಯಲ್ಲಿದ್ದ ನೋಡ್ತಾ ಇದ್ಯಾ? ಅವನಾಗ್ಲೇ ಹಿಂದಿನ ಸ್ಟೇಷನ್ ಇಳಿದು ನಿನ್ನ ಸೂಟ್ ಕೇಸ್ ಹೊಡ್ಕೊಂಡು ಹೊರಟೋದ. ಗಣೇಶ ಎಲ್ಲಮ್ಮ? ನನಗೆ ಗೊತ್ತಿಲ್ಲ ಡ್ಯಾಡಿ. ಸರಿ, ನೀನು ಹೋಗು. ಈ ಪರಿಸ್ಥಿತಿಯಲ್ಲಿ ಬೇರೆ ಯಾರಾದರೂ ಆಗಿದ್ರೆ ನಿನ್ನನ್ನು ಸಾಯಿಸಿ ಹಣ ಹೊಡ್ಕೊಂಡು ಹೋಗ್ತಾ ಇದ್ರು. ಸದ್ಯ ದೇವ್ರ ದೊಡ್ಡವನು, ಆದ್ರೆ ನನಗೆ ಹಣ ಮತ್ತು ಅವಮಾನಕ್ಕಿಂತ ನನ್ನ ಮಗಳು ಮುಖ್ಯ. ಆಗಿದ್ದಾಯ್ತು, ಎದ್ದೇಳು. ಹೇಳಮ್ಮ, ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗು. ನಿನ್ನ ಫ್ರೆಂಡ್ ಪೂರ್ಣಿಮಾ ಮೂರ್ನಾಲ್ಕು ಸಲ ಫೋನ್ ಮಾಡಿದ್ಲು, ಅವಳು ನೋಡೋದು ಗಣಿ ಕಡೆ ಬರ್ತಿದಾರಂತೆ, ನೀನು ಹೋಗ್ಬೇಕಂತೆ. ಇದೆಲ್ಲ ಮರೆತು ಬೇಗ ರೆಡಿ ಆಗ್ಬಿಟ್ಟು ಹೋಗಿದ್ಬಾ. ಹ್ಞೂ, ಹೋಗು. ಯಾರೇ ಯಾರೇ ನೀವು? ನಾನು ಸರ್ ನೋಡ್ಬೇಕಿತ್ತು. ಇಲ್ಲ, ಆಗಲ್ಲ, ಅರ್ಜೆಂಟ್ ವಿಷಯ ಹೇಳ್ಬೇಕಿತ್ತು. ಏಯ್, ಬೇಡ ಬೇಡ ಬೇಡ, ಕಳಿಸೋ ಅವನ್ನ. ಸರ್, ಅಂಕಿತ ಅವಳಿಲ್ಲ. ಯಾಕೆ ಸರ್? ನಾನು ಮಾಡಿದ ತಪ್ಪು ಅಂತ ನನ್ಗೆ ಗೊತ್ತು. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಸರ್. ಒಂದ್ಸಲ ಅಂಕಿತ ನೋಡಿ ನಡೆದಿದ್ದೆಲ್ಲ ಅವಳಿಗೆ ಹೇಳಬೇಕು ಸರ್. ಅಂಕಿತ ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ, ನೀನೇ ಅಲ್ಲಿ ಹೋಗಿ ನಡೆದಿದ್ದೆಲ್ಲ ಹೇಳು. ಅವಳು ಕೂಡ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಥ್ಯಾಂಕ್ ಯು ಸರ್. ಏನೇ ಆದರೂ ನನ್ನ ಮಗಳಿಗೆ ಸರಿಯಾದ ಜೋಡಿ ನೀನೇ. ಥ್ಯಾಂಕ್ ಯು ಸರ್. ನಿಂತ್ಕೋ. ಈ ಚಂದ್ರಶೇಖರ್ ಅಳಿಯಾಗೋ ನೀನು ಈ ಡ್ರೆಸ್ಸಲ್ಲಿ ಹೋಗಬಾರ್ದು. ಜಗದೀಶ್ ಸರ್, ನಿನಗೊಪ್ಪು ಅಂತ ಚೆನ್ನಾಗಿರೋ ಡ್ರೆಸ್ನ ದಾರಿಲಿ ಕೊಡಿಸು, ಹಾಗೆ ನನ್ನ ಹೊಸ ಕಾರನ್ನ ಕೊಟ್ಟು ಕಳಿಸು. ಅಯ್ಯೋ 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 ಅಯ್ಯೋ, ಯಾಕಮ್ಮ ಯಾಕಮ್ಮ ಕಷ್ಟ ಪಡ್ತಿದ್ಯಾ? ನಾನು ಕೇಳಿದ್ರೆ ಒಂದ್ ದೊಡ್ಡ ಗ್ರೈಂಡರ್ ಅಂತ ಕೊಟ್ಟಿದ್ದೆ. ನೋಡಮ್ಮ, ಈ ಉಂಗ್ರನ ನಿನ್ ಬೆರಳಿಂದ ನಾನೇ ತೆಗೆದಿದ್ದೆ. ಈಗ ನಾನು ಮತ್ತೆ ಆಲೋಚನೆ ಮಾಡಿ, ಈ ಉಂಗ್ರ ನಿನ್ ಬೆರಳಲ್ಲಿದ್ರೇನೆ ಚಂದ. ತೆಗೆ ಉಂಗ್ರನ. ನೀನ್ ಹೇಳ್ದಾಗಲ್ಲ ಕುಡಿಯೋದಕ್ಕೆ. ನನ್ ತಂಗಿ ಏನ್ ಕೋತಿ ಅನ್ಕೊಂಡಿದ್ಯಾ? ನನ್ ತಂಗಿ ಮುಖ ನೋಡ್ಕೊಂಡು ಸುಮ್ನೆ ಇದ್ದೀನಿ, ಇಲ್ಲ ಅಂದಿದ್ರೆ. ಶಾಂತಿ 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 ರುದ್ರಣ್ಣ, ನನಗ್ ಮತ್ತೆ ಮತ್ತೆ ಜ್ಞಾನೋದಯ ಆಗ್ತಿದೆ. ನನ್ ಮಗನ ಜೊತೆ ಇವಳು ಮದ್ವೆ ನಡೀಲೇಬೇಕು. ಏಯ್, ಎರಡ್ ನಾಲ್ಗೆ ಹಾವನಾದರೂ ನಂಬೋದು, ನಿಮ್ಮನೆ ಆಗಿ ನಂಬೋದು. ಮದ್ವೆ ನಡೆಯಲ್ಲ ಅಂತ ಮಾತ್ರ ಹೇಳ್ಬೇಡಿ ರುದ್ರಣ್ಣ.
ಬನ್ನಿ ಬನ್ನಿ, ಪ್ಲೀಸ್ ಕಮ್ ಬನ್ನಿ 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 ಬನ್ನಿ. ಓ, ನೀನೇನ ಕಂಡು ನನ್ನನ್ನಿಲ್ಲಿ ನೋಡ್ತೀನಿ ಅಂತ ನೀ ಅನ್ಕೊಂಡಿರ್ಲಿಲ್ಲ ಅಲ್ಲ? ಚೆನ್ನಾಗಿದೆ ನಿನ್ನ ಈ ವೇಷಭೂಷಣ. ಇದೆಲ್ಲ ನಿಮ್ ತಂದೆ ನನಗೆ. ಶಟ್ ಅಪ್. ನಮ್ಮ ತಂದೆ ಹೆಸರು ಹೇಳೋ ಯೋಗ್ಯತೆ ನಿನಗಿಲ್ಲ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ಯಾಕೆ, ಏನಾಯ್ತಮ್ಮ? ಈ ಕಳ್ಳನಿಗ ನಿಮ್ಮ ಮಗಳನ್ನ ಕೊಡ್ತಾ ಇರೋದು. ಅಂಕಿತಾ, ಏನ್ ಹೇಳ್ತಿದ್ಯಾ ನೀನು? ಇವನು ನಂಬ್ಕೊಂಡು ಮನೆ ಬಿಟ್ಟು ಹೋದಳು ನಾನು, ಅದ ನನಗ್ ಮೋಸ ಮಾಡಿ ದುಡ್ಡು ಹೊಡ್ಕೊಂಡು ಹೋದ. ಈಗ ವರದಕ್ಷಿಣೆ ದುಡ್ಡಿನ ಆಸೆಗೆ ಈ ಸಂಬಂಧ ಮಾಡೋಕ್ ಬಂದ್ಯಾ? ಯುವರ್ ಅ ಚೀಟ್ ಲಯೋ. ಅಂಕಿತ, ನನ್ ಮಾತು ಕೇಳು ಪ್ಲೀಸ್. ಅವತ್ತೇನ್ ನಡೀತು ಅಂತ ಗೊತ್ತಿಲ್ಲದೆ ನಿನ್ನ ತಪ್ಪು ತಿಳ್ಕೊಂಡಿದ್ಯಾ ಅಂಕಿತ? ಅವತ್ತೇನಾಯ್ತು ಬೇಡ, ಏನು ಹೇಳ್ಬೇಡ. ಅವತ್ತೇ ನಿನ್ನನ್ನು ಪೊಲೀಸ್ಗೆ ಒಪ್ಪಿಸ್ಬೇಕಾಗಿತ್ತು. ಈ ವೇಷ ಹಾಕೊಂಡು ನನ್ ಮೋಸ ಮಾಡ್ದ ಹಾಗೆ ನನ್ ಫ್ರೆಂಡ್ಗೂ ಮೋಸ ಮಾಡ್ಬೇಡ. ಇಲ್ಲ ಅದು ಅಂಕಿತ. ಅಂಕಿತ, ಸರ್ ಸರ್ ಸರ್, ಸಮಸ್ಯೆ ಇನ್ನು ದೊಡ್ಡದಾಗ್ಬಿಟ್ಟಿದೆ ಸರ್. ನಾ ಹೇಳದನ್ ಕೇಳೋಕೆ ಅವಳು ನಿಂತ್ಕೊಳ್ಳೇ ಇಲ್ಲ. ಓ, ಅಂದ್ರೆ ಅವಳಗ್ ನೀನ್ ಬೇಡ ಅಂತ ಆಯ್ತು. ಜಗದೀಶ್, ಕಾರಲ್ಲಿರೋ ಪ್ಯಾಕೆಟ್ ತೆಗಿ. ಹೇಳಿದ್ ಕೇಳಿಸ್ಲಿಲ್ವಾ? ತಗೋ, ಇದೇ ನನ್ನ ಹಳೆ ಡ್ರೆಸ್, ಬಟ್ಟೆ ಬೆಚ್ಚು. ರೋಡಲ್ಲಿ? ಹ್ಮ್, ನೀನು ರೋಡಲ್ಲಿ ಒಂದ್ಸಲ ನನ್ ಬಟ್ಟೆ ಬೆಚ್ಚಿದ್ದೆ, ಜ್ಞಾಪಕ ಇದೆಯಾ ಬಿಚ್ಚ? ನೀನ್ ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನನ್ನನ್ನ ಫೂಲ್ ಮಾಡಿ ನನ್ ಮಗಳನ್ನ ಮದುವೆ ಆಗಿ ಒಂದೇ ಸಲ ಕೋಟ್ಯಾಧಿಪತಿ ಆಗ್ಬೇಕು ಅಂತನ? ನೆವರ್. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಬೀದಿ ಭಿಕಾರಿಗಳೆಲ್ಲ ಬಂದು ಕೂತ್ಕೊಂಡು ಮಜಾ ಓಡಾಯಿಸಕ್ಕಲ್ಲ. ಜಗದೀಶ್, ಕಾರ್ ತಗೊಂಡು ಹೋಗಿ ಫ್ಯಾಕ್ಟರಿ ಶೆಡ್ಯೂಲ್ ಹಾಕು. ಸರ್, ನೀವೇನ್ ಹೇಳ್ತಿದ್ರ ನಂಗೆ ಒಂದೂ ಅರ್ಥ ಆಗ್ತಿಲ್ಲ ಸರ್. ಏಯ್, ಕಾರ್ ತಗೊಂಡು ಹೋಗಿ ಫ್ಯಾಕ್ಟರಿ ಶೆಡ್ಯೂಲ್ ಹಾಕು ಅಂದೆ. ಮಾದೇಶ್ವರ, ನನ್ನೊಬ್ಬ ಜೋಕರ್ ಆಗ್ಬಿಟ್ಟಲ್ಲಪ್ಪ. ಸುಳ್ಳು ಬಗಳಿದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ನನ್ನ ತಮ್ಮ ಯಾವತ್ತು ಬಿಟ್ಟಿ ದುಡ್ಡಿಗೆ ಆಸೆ ಪಡೋನಲ್ಲ. ಇವನು ಮದ್ವೆ ನಿಲ್ಸಕ್ಕೋಸ್ಕರ ದಿನಕ್ಕೊಂದ್ ನಾಟಕ ಆಡ್ತಾ ಇದ್ದಾನಣ್ಣ. ನಿನ್ ತಮ್ಮ ಮೋಸ ಮಾಡಿದ ಹುಡುಗಿ ಹತ್ರ ಮಾತಾಡ. ಹಲೋ, ನಾನು ಗಣೇಶ್ ನ ಅಣ್ಣ. ಅವನ ಬಗ್ಗೆ ಕೇಳಿದ್ದಿಲ್ಲ, ನಿಜಾನ? ಹೌದು, ಅವನೊಬ್ಬ ಚೀಟ್. ಇನ್ಮೇಲೆ ಅವನ ವಿಷಯದಲ್ಲಿ ನನ್ಗೆ ಯಾರು ಫೋನ್ ಮಾಡ್ಬೇಡಿ. ಈಗ್ಲಾದ್ರೆ ಗೊತ್ತಾಯ್ತಾ? ಅಮ್ಮ, ಮಹಾತಾಯಿ, 4 ಗ್ರಾಮ್ ಚಿನ್ನದ ಉಂಗ್ರ ಇನ್ನು ಕೈಯಲ್ಲಿ ಹಾಕೊಂಡಿದ್ಯಲ್ಲಮ್ಮ, ಅದನ್ನ ಕೊಟ್ರೆ ನೆಮ್ಮದಿಯಾಗಿ ಹೋಗಿ ಮಲ್ಕೋತೀರಿ. ಬರ್ಲಾ ಮಾತ್ರ ಮಾತ್ಮಲಯ. ಹ್ಮ್, ಮಾತ್ಮಲಯ. ನಿಂತ್ಕೊಳ್ಳೋಲ್ಲ. ನೀನು ಎಲ್ಲಾರನು ಯಾಮಾರಿಸ್ಬೋದು, ಆದ್ರೆ ನನ್ನ ಯಾಮಾರಿಸಿ ಈ ಮನೇಲಿರೋದಕ್ಕೆ ಸಾಧ್ಯ ಇಲ್ಲ. ಹೋಗ ಆಚೆ. ಅಣ್ಣ, ನಾನು ಕೊಡ್ಬೇಕಾಗಿರೋ ದುಡ್ಡನ್ನ ಎಲ್ಲರಿಗೂ ಕೊಟ್ಟು ನನ್ನ ತಂಗಿ ಮದುವೆನ ನಾನು ಮಾಡ್ತೀನಣ್ಣ. ನೀನು ಒಂಟಿ ಅಲ್ಲ, ನಿನ್ ಜೊತೆ ನಾವಿಬ್ರು ಇದ್ದೀವಿ. ನೀನ್ ನಮ್ ದುಡ್ಡನ್ನ ವಾಪಸ್ ಕೊಡೋವರೆಗೂ ನಿನ್ನೊಬ್ಬನ್ನ ಹೇಗೋ ಬಿಟ್ಟಿರೋದು? ಗಣೇಶ, ನೀನ್ ಎಂತೋನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಂದ್ ಯಾವ್ದು ತಪ್ಪಿಲ್ಲ, ಅದು ಸಾಬೀತಾಗೋರ್ಗು ನೀನ್ ನನ್ ಜೊತೆ ಇಲ್ಲಿರು ಪ್ಲೀಸ್. ಬೇಡ ಕಣ.
ಕರ್ಮ ಕಾಂಡ ಏದಾರಾವೆ ಇನ್ನಾದ್ರು ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಾರ್ದ? ನಿಮ್ಮಪ್ಪ ಕೊಡ್ದಾನ ಗಣೇಶ? ಗಣೇಶ ಹುಡ್ರ ಗಣೇಶ ಅಂಕಿತ ನೋಡು, ಅಂಕಿತ ಅಂಕಿತ ಪ್ಲೀಸ್, ನಾನು ನಿನ್ಗೊಂದ್ ವಿಷಯ ಹೇಳ್ಬೇಕು. ನೀನೇನು ಹೇಳ್ಬೇಕಾಗಿಲ್ಲ. ನೋಡು, ದೇವರಾಣೆಗೂ ನೀನ್ ತಿಳ್ಕೊಂಡಿರೋ ಹಾಗೆ ದುಡ್ಡು ಹೊಡ್ಕೊಂಡು ಹೋಗಿಲ್ಲ ನಾನು. ಬನ್ನಿಲ್ಲ ಅಂಕಿತ, ನೋಡು ಇವ್ರೇ ಕಡಪ ಬಾಬು ರೆಡ್ಡಿ ಗಾರು ಅಂತ. ನನ್ನ ಹತ್ರ ದುಡ್ಡು ಇದ್ದಿದ್ರೆ ನಾನು ಇವ್ರು ಕೊಡದೆ ನಾನು ಯಾಕೆ ತಪ್ಪಿಸ್ಕೊ ಓಡ್ ಬರ್ತಿದ್ದೆ ಅಂಕಿತ? ದುಡ್ಡು ಕೇಳ ಕೊಚ್ಚಿನ ಕಾದಪ್ಪ, ಥ್ಯಾಂಕ್ಸ್ ಚಪ್ಪೆ ಕೊಚ್ಚಾಮು. ಏನ್ ಚೊಪ್ಪೆ ಕೊಚ್ಚಾಮು? ನೋಡಮ್ಮ, ನಾನ್ ಸರ್ವಿಸ್ ಲೋ ಸ್ಯಾನ ಬಿಸ್ನೆಸ್ ಮ್ಯಾನ್ ಚೂಸಾಮು. ಇಂತ ಪೆದ್ದ ಬಿಸ್ನೆಸ್ ಮ್ಯಾನ್ ಲೇವ್ರು. ಮಮ್ಮ, ಅವ್ರಿಗೆ ಲಾಸ್ ಆದ್ರು ನನಗ್ ಕೊಡ್ಬೇಕಾಗಿದ್ದ ಅಸ್ಲು ಬಡ್ಡಿ ಚಕ್ರ ಬಡ್ಡಿ ಅಂತ ಇಚ್ಛೇಸ್ತಾರು. ಏನ್ ತಮಾಷೆ ಆಡ್ತಿದ್ಯಾ ನೀನು ಅಂಕಿತ? ನಾನು ದುಡ್ಡು ಕೊಟ್ಟಿಲ್ಲ ಅಂಕಿತ, ಪ್ಲೀಸ್ ಪ್ಲೀಸ್ ನನ್ ಮಾತು ಕೇಳ ಅಂಕಿತ. ಒಂದ್ ಸುಳ್ಳು ಮುಚ್ಚಸೋಕೆ ನೂರ್ ಸುಳ್ಳು ಹೇಳೋ ಅಗತ್ಯ ಇಲ್ಲ. ಇಲ್ಲ ಅಂಕಿತ, ಈ ಹುಡುಗಿ ಮುಂದೆ ಈ ತರ ನಾಟಕ ಆಡಿದ್ರೆ ನೀನ್ ಕೊಡ್ಬೇಕಾಗಿ ದುಡ್ಡು ಅದ್ರ ಬಡ್ಡಿ ಅಂತ ಮಾ ಕಿಚ್ಚೇಸ್ತಾಮು ಅಂತ ಹುಡುಗಿ ಅವರಪ್ಪ ಹೇಳಿದ್ದಾರೆ. ಚಂದ್ರಶೇಖರ ಅವನಯ್ಯ, ನಮ್ ದುಡ್ಡು ನಿಮ್ಮನ್ನ ಯಾರು ಒಳಗ್ ಬಿಟ್ಟಿದ್ದು? ಏನ್ರಯ್ಯ ಇದು, ದುಡ್ಡು ನಿಮ್ ಕಣ್ಮುಂದಿನೇ ಇದೆ, ಕಣ್ಬಿಟ್ ನೋಡಿ. ಅದಲ್ಲ ಕಣಯ್ಯ, ಅವನು ಎಂಜಿನಿಯರಿಂಗ್ ಪಾಸ್ ಆಗಿರೋ ಹುಡುಗ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ಒಳ್ಳೆ ವರದಕ್ಷಿಣೆ ಕೊಡೋ ಯಾರಾದ್ರೂ ಶ್ರೀಮಂತನ ಮಗಳ ಜೊತೆ ಅವನಿಗೆ ಸಂಬಂಧ ಬೆಳೆಸಿ ಹೇಗಾದ್ರೂ ಮದುವೆ ಮಾಡಿಸಿ. ವರದಕ್ಷಿಣೆ ದುಡ್ಡಲ್ಲಿ ನಿನ್ ದುಡ್ಡು ನೀವು ತಗೋಬೋದಲ್ಲ. ಏನೋ ನೀನು ಇಲ್ಲಿ ಬಂದ್ ಮಲಗಿದ್ಯಾನೋ? ಅಲ್ಲ ಕಣ, ಅಕಸ್ಮಾತ್ ನಿನ್ಗೆ ಸೊಳ್ಳೆ ಕಚ್ಚಿ ಡೆಂಗ್ಯೂ ಜ್ವರ ಬಂದ್ಬಿಟ್ರೆ ನಮ್ಗತಿ ಏನೋ? ಮುಂಬೈ ಧಾರಾವಾಹಿ ಈಗ ಒಬ್ಬ ಧರ್ಮೇಂದ್ರ ಮುಚ್ಕೋ. ಎದ್ದಾಳೋ ಗಣೇಶ, ನಿನ್ ಮುಖ ಯಾಕೆ ಬಾಡೋಗಿದೆ? ಏನು ತಿಂದಿಲ್ವಾ? ನಾನು ಹೋಗಿ ಬಿಸಿ ಬಿಸಿ ಒಡೆ ಕಾಪಿತಾರಲ್ಲ. ಏನ್ ವಿಷಯ ಹೇಳಿ ಗಣೇಶ? ಈಗ ನಿನ್ಗೆ ಒಳ್ಳೆ ಟೈಮ್ ಬಂದಿದೆ, ಒಂದ್ ಒಳ್ಳೆ ದುಡ್ಡು ಬರೋ ಜಾಗ ಹುಡುಕಿದೀವಿ, ಅದು ಸಿಂಗಲ್ ಪೇಮೆಂಟ್. ಏನ್ ಕೆಲ್ಸ? ಅಯ್ಯೋ, ಅದು ಅದು ನಿನ್ನ ಮದ್ವೆ. ಗಣೇಶ, ಸದ್ಯಕ್ಕೆ ನೀನ್ ಕೊಡ್ಬೇಕಾಗಿರೋ 2 ಲಕ್ಷ ರೂಪಾಯಿಗೆ ಸ್ವಲ್ಪ ಎಮ್ಮೆ ಎಮ್ಮೆನೂ ಅಲ್ಲ, ಕಾಗೆ ಕಾಗೆನೂ ಅಲ್ಲ, ಹಂದಿಗ್ ಹಂದಿನೂ ಅಲ್ಲ, ಕುದುರೆ ಕುದುರೆನೂ ಅಲ್ಲ, ಆ ತರದೊಂದ್ ಸೂಪರ್ ಹುಡುಗಿ ನಾವು ಹುಡುಕಿದೀವಿ. ನಾಳೆನೆ ನನ್ ಟ್ಯಾಕ್ಸಿಲಿ ಹೆಣ್ಣು ನೋಡಕ್ ಹೋಗೋಣ, ಬೇರೆ ಏನು ಕೊಡೋದ್ ಬೇಡ, ಬರೀ ವೇಟಿಂಗ್ ಚಾರ್ಜ್ ಕೊಟ್ರೆ ಸಾಕು. ಓಹೋಹೋ, ದುಬಾಯಿ ಬಾಂಬೆ ಇಬ್ರು ಇಲ್ಲೇ ಇದ್ದೀರಾ? ಹೌದು, ನಾವ್ ಇವನ್ನ ಕಾವಲ್ ಕಾಯ್ತಾ ಇದೀವಿ. ಕಾಯ್ರಿ ಕಾಯ್ರಿ, ನಮ್ ಗಣೇಶಿಂಗೆ ತುಂಬಾ ಶತ್ರುಗಳ ಕಾಟ, ನೀವು ಸೆಕ್ಯೂರಿಟಿ ತರ ಇರ್ರಿ. ಏನಮ್ಮ ಇದೆಲ್ಲ, ಅಣ್ಣಂಗ್ ಗೊತ್ತಾದ್ರೆ? ಅಣ್ಣಂಗೇನೋ ನಿನ್ ಮೇಲೆ ಪ್ರೀತಿ ಇಲ್ವಾ? ನಿನ್ ಮನೆ ಬಿಟ್ಟು ಬಂದ್ಮೇಲೆ ಎಷ್ಟು ಕೋರುತ್ತಿದ್ದಾರೆ ಅಂತ ನಿನ್ಗೇನ್ ಗೊತ್ತು? ನನ್ ಮದ್ವೆಗೋಸ್ಕರ ನೀನ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ. ನಿನ್ನೆಲ್ರು ಮೋಸ್ಕರ ಮೋಸ್ಕರ ಅಂತಿದ್ರೆ ನನ್ಗೆ ಸಹಿಸಕ್ ಆಗಲ್ಲ, ನಂಗ್ ಸಹಿಸಕ್ ಆಗಲ್ಲ. ನನ್ಗೆ ಈ ಮದ್ವೆನೆ ಬೇಡ ಬೇಡ ಅಣ್ಣ. ಇಲ್ಲಮ್ಮ, ನಿನ್ ಮದ್ವೆ ನಾನು ಮಾಡ್ತೀನಿ, ಖಂಡಿತವಲ್ಲ ಮಾಡ್ತೀನಮ್ಮ. ಯಾರ ದುಡ್ಡು ಕದ್ದಿದೆ, ಯಾರಿಗೂ ಮೋಸ ಮಾಡಿದೆ, ನಿನ್ ಮದ್ವೆ ನಾನು ಮಾಡ್ತೀನಿ ಪುಟ್ಟ, ನಿನ್ ಮದ್ವೆ ನಾನು ಮಾಡ್ತೀನಿ. ನೀನು ಹೋಗಮ್ಮ ಗೋಪಾಲ, ರೆಡಿ ಹೋಗೋಣ. ಓವರ್ ಸೆಂಟಿಮೆಂಟ್ ಹೋಗ್ಬಿಟ್ಟಿದ್ದೆ ನಾನು. ಹೌದು ಗಣೇಶ, ಈಗ ನಿನ್ ತಂಗಿಗ್ ಮದ್ವೆ ಮಾಡ್ತೀನಿ ಅಂತ ಆಸೆ ಹುಟ್ಟಿದ್ಯಲ್ಲ, ಹೇಗ್ ಮದ್ವೆ ಮಾಡ್ತೀಯಾ? ನೀವೇ ದಾರಿ ತೋರಿಸಿದ್ರಲ್ಲ. ಅಯ್ಯ ಧರ್ಮೇಂದ್ರ, ಗಣೇಶ ನಮ್ ದಾರಿಗ್ ಬಂದ್ಬಿಟ್ಟ ಕಣು. ಇವ್ರೆ ಹುಡುಗಿ ತಾಯಿ. ನಮಸ್ಕಾರ. ನಮಸ್ಕಾರ. ಬಾಯ್ ದ ಬಾಯ್, ಇವನು ಗಣೇಶ, ನನ್ನ ಕ್ಲೋಸ್ ಫ್ರೆಂಡು, ನಾನು ಮಧುಮಗ.
ಒಂದ್ ನಿಮಿಷ, ನನ್ ಮಗಳ್ ಕರ್ಕೊಂಡ್ ಬರ್ತೀನಿ. ಏ ಮರಾಯ, ಈ ಅಮ್ಮ ನನಗ್ ಚೆನ್ನಾಗ್ ಗೊತ್ತು, ಮುಂಬೈ ರೆಡ್ ಲೈಟ್ ಏರಿಯಾದಲ್ಲಿ ಇರೋದು. ಏಯ್ ಡಬ್ಬಾ, ನನ್ ಮಗನೇ, ಇದನ್ನೆಲ್ಲ ಹೇಳ್ಬಿಟ್ಟು ನಮ್ ಕೆಲಸ ಕೆಡಿಸ್ಬೇಡ. ನಮ್ ದುಡ್ಡು ನಮಗ್ ಸಿಗ್ಬೇಕು ಅಂದ್ರೆ ಈ ಮದ್ವೆ ನಡಿಲೇಬೇಕು. ಏನು ಸೀಕ್ರೆಟ್ ಆಗಿ ಮಾತಾಡ್ಕೊಂತ ಇದ್ದೀರಾ? ತಾಯಿ ಓಕೆ ಅಂದೆ ಅಷ್ಟೇ. ಅಲ್ಲಿ ಕನ್ನಡಕ ಹಾಕೊಂಡ್ ಕೂತಿಲ್ವಾ ಅವ್ರೇ ಮದುಮಗ? ನನ್ಗ ಹುಡುಗ ಬೇಡ ಮಮ್ಮಿ. ಯಾಕೆ? ಹುಡುಗ ಸ್ವಲ್ಪ ಕಪ್ಪು ಅಂತನಾ? ನಾವು 10 ಲಕ್ಷ ಆಫರ್ ಕೊಟ್ಟಿದ್ದಕ್ಕೆ ಅವನ್ ಸಿಕ್ಕಿರೋದು. ಸುಮ್ನೆ ಗಂಡ ಅಂತ ಜೊತೆಲಿ ಓಡಾಡ್ಕೊಂಡಿರತ್ತಾನೆ. ಒಪ್ಕೊಳೆ, ನಡಿಯೇ. ಇವ್ರು ಕೊಡುಮ. ತಗೋ ಲಾಡು ಜಿಲೇಬಿ ಎಲ್ಲ ಇದೆ, ತಿನ್ನು, ಸುಮ್ನಿರು. ಗಣೇಶ, ಹುಡುಗಿ ಹತ್ರ ಮಾತಾಡಲ್ವಾ? ಮಾತಾಡಕ್ ನನ್ನ ಹತ್ರ ಏನೂ ಇಲ್ಲ. ಯಾಕೋ ಆ ಹುಡುಗಿ ನಿನ್ ಗಿಡಿಸ್ಲಿಲ್ವಾ? ಈ ಮದ್ವೆ ನನ್ಗೋಸ್ಕರ ಅಲ್ವಲ್ಲ, ನಿಮ್ಗೋಸ್ಕರ ತಾನೆ. ಲೇಯ್, ಆ ಹುಡುಗಿಗೆ ಏನೋ ಆಗಿದೆ, ನನಗೇನೋ ತುಂಬಾ ಹಿಡಿಸಿದಾಳಪ್ಪ. ಸರಿ, ಹಾಗಾದ್ರೆ ನೀನೆ ಮಾತಾಡು. ಓ ಶೂರ್, ಐ ಕ್ಯಾನ್ ನಾನ್ ಮಾತಾಡ್ತೀನಿ. ನಿನ್ನ ಹೆಸರೇನು? ನೀಲಾಂಬರಿ. ಒಳ್ಳೆ ಹೆಸರು. ಏನ್ ಮಾಡ್ತಿದ್ದೀರಾ? ಮಮ್ಮಿಗ್ ಸಹಾಯ ಮಾಡ್ತಾ ಇದ್ದೀನಿ. ಬೈ ದ ಬೈ, ನಿಮ್ಮ ಹಾಬೀಸು, ಐ ಮೀನ್ ನೀವು ಫ್ರೀ ಆಗಿರೋ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ಫ್ರೀ ಆಗಿರೋಕೆ ಟೈಮೇ ಸಿಗಲ್ಲ. ಹಲೋ, ನಾನ್ ಜಗದೀಶ್ ಮಾತಾಡೋದು. ಬೆಳಿಗ್ಗೆ ಬ್ಯಾಂಕಿಂದ ವಾಪಸ್ ಬರ್ಬೇಕಾರೆ ಇದ್ದಕ್ಕಿದ್ದಂಗೆ ನಿಮ್ ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಇದೊಂದು ಮಾಸಿಕ ಅಟ್ಯಾಕ್, ಇನ್ನೊಂದ್ಸಲ ಹೇಗಾದ್ರೆ ಜೀವಕ್ಕೆ ಅಪಾಯ ಇದೆ. ಅವ್ರ ಮನ್ಸಿಗೆ ನೋವಾಗದೇ ಇರೋ ನೋಡ್ಕೋಬೇಕು. ಅವ್ರಿಗೇನಾದ್ರೂ ಆಸೆ ಇದ್ರೆ ನಡ್ಸ್ಕೊಡಿ, ಉಳಿದಿದ್ದು ದೇವ್ರ ಮೇಲೆ ಭಾರ ಹಾಕಿ. ಡ್ಯಾಡಿ. ಮಗಳೇ, ಡಾಕ್ಟರ್ ಜಾಸ್ತಿ ಮಾತಾಡ್ಬೇಡಿ ಅಂತ ಹೇಳಿಲ್ವಾ? ಮೇಲಕ್ಕೋ ಕೆಳಕ್ಕೋ ಅಂತ ಮಲ್ಕೊಂಡಿದ್ದಾರೆ. ಡ್ಯಾಡಿ, ನಿಮ್ಮ ಅಪ್ಪನಿಗೆ ಸಾಯೋಕೇನು ಭಯ ಇಲ್ಲಮ್ಮ, ಆದ್ರೆ ಇನ್ನೊಂದು ಒಂಟಿಯಾಗಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಮನ್ಸಿಗೆ ತುಂಬಾ ದುಃಖ ಆಗ್ತಾ ಇದೆ. ಜಗದೀಶ್, ನೀನು ಹೀಗೆ ಹೇಳ್ತಾ ಇದ್ರೆ ಇವಳಿಗೆ ಧೈರ್ಯ ಹೇಳೋದು ಯಾರು? ನನಗೆ ಈಗ ಉಳಿದಿರೋದು ಒಂದೇ ಒಂದು ಆಸೆ. ನಾನ್ ಕಣ್ ಮುಚ್ಚೋದಕ್ಕೆ ಮುಂಚೆ ನಿನ್ನನ್ನು ಯಾರ ಕೈಲಾದ್ರೂ ಒಪ್ಪಿಸ್ಬೇಕು ಅಂತ. ಆ ಗಣೇಶ ಕಳ್ಳನೋ ಸುಳ್ಳನೋ, ಆದ್ರೆ ನೀನು ನಮ್ಮ ಮನ್ಸಾರ ಇಷ್ಟಪಟ್ಟಿದ್ಯ, ಅದಕ್ಕೆ ಅವನ ಜೊತೆ ನಿನ್ ಮದ್ವೆ. ಬೇಡ ಡ್ಯಾಡಿ, ಅವನೊಬ್ಬನ್ ಬಿಟ್ಟಿನ್ ಯಾರಾದ್ರೂ ನನ್ಗೊಪ್ಪಿಗೆ. ನೋಡು ಗಣೇಶ, ನೀ ನನಗೆ 2 ಲಕ್ಷ ರೂಪಾಯಿ ಅಸಲು, 50,000 ರೂಪಾಯಿ ಬಡ್ಡಿ ಕೊಟ್ಬಿಡಪ್ಪ. ನಿನ್ನ ಮದ್ವೆಗೆ ಬರೋ ವರದಕ್ಷಿಣೆ, ಸೂಟು ಬೂಟು ಗೋಲ್ಡ್ ಕ್ಯಾಶ್ ಅಂತ ಒಟ್ಟು 12 ಲಕ್ಷ ರೂಪಾಯಿ, ಸಾಲ ಸೋಲ ಎಲ್ಲ ಕಳೆದು ನೆಟ್ಟಿ ಕ್ಯಾಶ್ 3 ಲಕ್ಷ ರೂಪಾಯಿ. ಅವ್ ನಮ್ಮನ್ನ ಯಾಮಾರಿಸೋಡಕ್ಕವನ. ಗಣೇಶ, ಗಣೇಶ, ಇವ್ರು ಸಾಹಸ ಬೇಡ. ಇವ್ರು ನೋಡ್ತಾ ಇದ್ರೆ ವಡೆ ಪಾಯ್ಸ ಹಾಕ್ಸೋರ್ ತರ ಕಾಣ್ತಾ ಇದ್ದಾರೆ. ಮುಂದಿನ ವಾರನೇ ನಿನ್ ಮದ್ವೆ, ನಿಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ ದುಡ್ಡು ಗೊತ್ತಾಗ್ಬಿಡುತ್ತೆ. ಬೇಡ ಬರೋ ಗಣೇಶ. ಆ
ಹೋಗಿ ತುಂಬಾ ಜನ ಸೇರ್ಕೊಂಡು ತಾರಾ ಮರ ಹೊಡಿತಾ ಇದ್ದಾರೆ. ಯಾರ ನಿನ್ ತಳಿದ್ದು? ಸಾಹುಕಾರ, ಇವನ್ ಯಾರು ಅಂತ ಗೊತ್ತಾಯ್ತಾ? ಆ ನಿನ್ನ ಬ್ರೀಫ್ ಕೇಸ್ ಕದ್ಕೊಂಡು ಹೋಗಿದ್ದು ಇವನು, ನನ್ನ ತಮ್ಮ ಅಲ್ಲ. ಏನ್ ನಡೀತು ಅಂತ ಹೇಳೋ ಹೇಳೋ. ಹೇಳಿಲ್ಲ ಅಂದ್ರೆ ಪೀಸ್ ಪೀಸ್ ಆಗ್ಬಿಡ್ತೀಯ. ಅಯ್ಯೋ ನನ್ ಬಿಟ್ರಪ್ಪ, ಅಯ್ಯೋ ಬೆಂಕಿ ಹಚ್ಚಬೇಡಿ, ಎಲ್ಲ ನಮ್ಮ ಯಜಮಾನ್ರೆ ಮಾಡ್ತಿದ್ದು. ಇನ್ನು ಏನ್ ನೋಡ್ತಾ ಇದೀಯ? ಪ್ರಿಸ್ಟೀಜ್ಗೋಸ್ಕರ ಪ್ರಾಣ ತೆಗೆಯೋ ಜನ ಇವರು. ನಡೆಯೋ, ಏಯ್ ಬನ್ರ. ನನ್ ತಮ್ಮ ನಿನ್ನ ಮಗಳನ್ನ ಪ್ರೀತಿ ಮಾಡ್ದವನ ಒಂದೇ ಕಾರಣಕ್ಕೋಸ್ಕರ ಅವನು ಮಾಡದೇ ಇರೋ ಕಳ್ಳತನದ ಅಪವಾದ ಅವನ ಮೇಲೆ ಓರಿಸಿ ಕಳ್ಳನ ಪಟ್ಟ ಕಟ್ತೀಯ. ಇನ್ನೊಂದ್ಸಲ ಅವನ ತಂಟೆಗೇನಾದ್ರೂ ಬಂದ್ರೆ ನಾನ್ ನಿನಗ್ ಚಟ್ಟ ಕಟ್ಬೇಕಾಗುತ್ತೆ. ಹುಷಾ. ನೀವಿಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತ ನಾಟಕ ಆಡಿದ್ದು ನಿಮಗೆ ಗೊತ್ತಾಗೋಯ್ತಾ? ಜಗದೀಶ ಸರ್, ಎಲ್ಲ ಉಲ್ಟಾಗೋಯ್ತಲ್ಲೋ. ಅಯ್ಯೋ, ಇನ್ನು ತಡೆಯಕ್ಕಾಗಲ್ಲ. ತಡೆದ್ರೆ ನನ್ನ ಮಗಳು ನಂಗೆ ಸಿಗಲ್ಲ. ಹೌದು ಸರ್. ಹಾ, ಈಗೇನು ಮಾಡೋಕ್ಕಾಗಲ್ಲ. ಮದುವೆ ಮಾಡಿಸ್ಬಿಡೋಣ. ಯಾವ ಮದುವೆ? ಗಣೇಶ್ ಅಂಕಿತಾ ಮದುವೆ. ನೀನ್ ಯಾಕೆ ನಡೀತಾ ಇದೀಯಾ ಸರ್? ನೀ ಪದೇ ಪದೇ ಮಾತು ಮನಸ್ಸು ಬದಲಾಯಿಸ್ತಾರೆ, ನಾ ಏನ್ ಸರ್ ಮಾಡ್ಲಿ? ನಾನು ಸರಿ ಹೋಗಿ ಉಂಗ್ರ ಹಾಕದು ತೆಗೆಯೋದು ಹಾಕದು ತೆಗೆಯೋದು ಮಾಡ್ಲಿ? ಏನ್ ಹೇಳ್ತಾ ಇದೀಯ ನೀನು ಸರ್? ಈ ಗಣೇಶನ್ ತಂಗಿಗೂ ನನ್ ಮಗನಿಗೂ ಇದೇ ತರ ಲವ್. ನೀವು ನಿಮ್ ಮಗಳಿಗೆ ಮಾತ್ ಕೊಟ್ಟಾಗ ನಾನು ಹೋಗಿ ರಿಂಗ್ ಹಾಕೋದು, ನೀವು ಮಾತು ವಾಪಸ್ ತಗೊಂಡಾಗ ನಾನು ರಿಂಗ್ ವಾಪಸ್ ತಗೊಳು. ಇನ್ನೊಂದು ಸಲ ನಾನು ಅವ್ರ ಮನೆಗೆ ಮದುವೆ ಅಂತ ಹೋದ್ರೆ ನನ್ನ ಬುಡಕ್ಕೆ ಡೈನಾಮೈಟ್ ಇಟ್ಟು ಡುಮ್ ಅನ್ಸ್ಬಿಡ್ತಾನ ರುದ್ರಣ್ಣ. ಓಹೋ, ಇದ್ರ ಹಿಂದೆ ಈ ತರದ್ದು ಒಂದ್ ಕತೆ ಇದೆಯಾ? ಇದೆ ಸರ್, ಇದೆ. ಹಾಗಿದ್ರೆ ನಿನ್ ಮಗನ ಮದುವೆ ನಡೀಲಿ. ರುದ್ರಣ್ಣ ಅಮ್ಮ. ಏನು? ಏನಿಲ್ಲ, ಚೆನ್ನಾಗಿದ್ದೀರಾ? ಮೊದ್ಲು ಬಂದ್ ವಿಷಯ ಹೇಳು. ಮನೆಗೆ ಬಂದವ್ ನಾನು ನೀವು ಕೂತ್ಕೊಂತ ಹೇಳಲ್ವಾ? ಎಂತ ಸಂಸ್ಕಾರವಂತರು ನೀವು. ಮತ್ತೆ ಯಾಕೋ ಬಂದೆ ಇಲ್ಲಿ? ರುದ್ರಣ್ಣ, ಆಗಿದ್ದಾಗೋಯ್ತು. ಈ ಉಂಗ್ರ ರುದ್ರಣ್ಣ, 10 ಪೈಸ ವರದಕ್ಷಿಣೆ ಇಲ್ದೆ ನನ್ನ ಮಗ ನಿಮ್ ತಂಗಿನ ಮದ್ವೆ ಆಗ್ತಾನೆ, ಸರಿನಾ? ನೀನ್ ಏನ್ ಹೇಳಿದ್ರು ನಾನು ಒಪ್ಪೋದಿಲ್ಲ. ನನ್ ಮಗ ನಿಮ್ ತಂಗಿ ಇಬ್ರು ಒಬ್ರಿಗೊಬ್ರು ತುಂಬಾ ಹಚ್ಕೊಂಡಿದ್ದಾರೆ. ನಾಳೆ ಇಬ್ರು ಸೇರಿಲ್ಲನ ಓಡೋದ್ರೆ ಆಮೇಲೆ ನಮ್ಮಿಬ್ರು ಮಾನನು ಬೀದಿಗೆ ಬರುತ್ತೆ. ಅವ್ರ ಸಂತೋಷನೇ ನಮ್ ಸಂತೋಷ ಅಲ್ವಾ ರುದ್ರಣ್ಣ? ಸರಿ, ಒಪ್ಕೋತೀನಿ. ಆದ್ರೆ ಮದುವೆ ನಾಳೆನೆ ನಡೀಬೇಕು. ನಾಳೆನಾ? ಹೌದು. ಹಾಗಿದ್ರೆ ಮಾತ್ರ ನಾನು ಈ ಮದುವೆಗೆ ಒಪ್ಕೋತೀನಿ. ಅದು ರುದ್ರಣ್ಣ, ನನ್ನ ಹೆಚ್ಚಿಗೆ ಮಾತು ಬೇಡ. ಸರಿ, ಓಕೆ. ಅದಕ್ಕೂ ಮುಂಚೆ ನಾನು ಗಣೇಶ್ ಹತ್ರ ಸ್ವಲ್ಪ ಮಾತಾಡಬೇಕು. 10 ಪೈಸೆ ಖರ್ಚಿಲ್ದೆ ನಿನ್ ತಂಗಿ ಮದುವೆ ನೀನ್ ಅಂದ್ಕೊಂಡಂಗೆ ನಡೆಯುತ್ತೆ. ನಿನ್ ಎಲ್ಲಾ ಸಾಲನೂ ತೀರುತ್ತೆ. ಆದ್ರೆ ನನ್ನ ಕೆಲವು ಕಂಡೀಷನ್ಗೆ ನೀನು ಒಪ್ಕೊಂಡ್ರೆ ಮಾತ್ರ ನೀನು ಊರು ಬಿಟ್ಟು ಹೋಗ್ಬೇಕು.
ನಮ್ಮ ಯಜಮಾನರ ಮಗಳ ಜೊತೆ ಇರೋ ಎಲ್ಲ ಸಂಬಂಧನ ಕಟ್ ಮಾಡ್ಕೊಂಡು ಜೀವನದಲ್ಲಿ ಇನ್ಯಾವತ್ತು ನೀನ್ ಅವಳ ಕಣ್ಣಿಗೆ ಬೀಳ್ಬಾರ್ದು. ತಂಗಿಗಿಂತ ನಿನ್ನ ಪ್ರೀತಿನೇ ಹೆಚ್ಚು ಅನ್ನೋದಾದ್ರೆ ಈ ಮದುವೆ ನಡೆಯಲ್ಲ. ಒಂದು ನಿನ್ ತಂಗಿ ಮದ್ವೆ, ಇಲ್ಲ ನಿನ್ ಮದ್ವೆ. ಏನ್ ಹೇಳ್ತೀಯಾ? ನನ್ ಪ್ರೀತಿಗೋಸ್ಕರ ನನ್ ತಂಗಿ ಮದ್ವೆ ನಿಂತೋಗ್ಬಾರ್ದು. ನನ್ ತಾಯಿ ನಮ್ಮಣ್ಣನ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟು ಈ ಊರಲ್ಲಿ ಇರೋದಕ್ಕಿಂತ ಊರ್ ಬಿಟ್ಟು ಹೋಗೋದೇ ವಾಸಿ ಸರ್. ಸರ್ ಮರ್ತೋಗ್ತೀನಿ ಸರ್, ಅಂಕಿತನ ಮರ್ತೋಗ್ತೀನಿ ಸರ್, ಈ ಊರೇ ಬಿಟ್ಟು ಹೋಗ್ತೀನಿ. ಆದ್ರೆ ನನ್ನ ತಂಗಿಗೆ ತಾಳಿ ಕಟ್ಟೋದನ್ನ ನೋಡೋಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್ ಸರ್. ಆಯ್ತು, ತಾಳಿ ಕಟ್ಟದ ಮೇಲೆ ಮಾತು ಮೀರಿದ್ರೆ ನಿನ್ ತಂಗಿ ನಿಮ್ಮಲ್ಲೇ ಇರ್ತಾಳೆ. ಬರ್ಲ ನಾನು ಈ ದಿನ ನನ್ನ ಈ ತಂಗಿಗಾಗಿ
ದೇವನ ಒಂದನ್ನು ಪಡೆಯಲು ಬೇಡುತ್ತ ಇನ್ನೊಂದು ಮರೆಯುವುದು ಜೀವನ ಚಮಾಯಿಸು ಡಮ ಡಮ ಡಂಬಾರಿಸು ಚಮ ಚಮ ಚಮಾಯಿಸು ಡಮ ಡಮ ಡಂಬಾರಿಸು ಎಲ್ಲರೂ ಬಂದು ಬಳಗ ಬಂದು ಎಂದು ಸೇರಿರು ಲಾರಲಪ್ಪ ಲಾರಲಪ್ಪ ಸಾರು ಚಪ್ಪರ ಲಾಡು ತುಪ್ಪ ಹೋಳಿಗೆಪ್ಪ ಬಾರಿಯಪ್ಪರ ಲಾರಲಪ್ಪ ಲಾರಲಪ್ಪ ಸಾರು ಚಪ್ಪರ ಲಾಡು ತುಪ್ಪ ಹೋಳಿಗೆಪ್ಪ ಬಾರಿಯಪ್ಪರ ಅಂತ ಕೇಳಕ್ಕೂ ನನ್ಗೆ ಅರ್ಹತೆ ಇಲ್ಲ, ಆದರೂ ದಯವಿಟ್ಟು ನನ್ ಕ್ಷಮಿಸು. ಈಗ ನಾನು ನಮ್ಮಪ್ಪ ನಮ್ಮ ಮನೆ ಎಲ್ಲ ಬಿಟ್ಟು ಬಂದಿದ್ದೀನಿ. ನನ್ನ ನಿಮ್ಮ ಮನೆಗೆ ಕರೆಯಲ್ವಾ? ಇಲ್ಲ, ನಾನೇನು ಪ್ರೀತಿಸಿದ್ದು ನಿನ್ನ ಆಸ್ತಿಗೋಸ್ಕರ, ನನ್ನ ತಂಗಿ ಮದುವೆ ಮಾಡೋದಕ್ಕೆ, ನನ್ನ ಸಾಲ ತೀರಿಸೋದಕ್ಕೆ, ಭಾರ ಕಳ್ಕೊಳ್ಳೋದಕ್ಕೋಸ್ಕರ ನಾ ಪ್ರೀತಿ ಮಾಡಿದ್ರೆ, ಈಗ ನೀನೇ ನನಗೆ ಭಾರ ಆಗ್ತೀನಿ ಅಂತ ಬಂದಿದೆಯಲ್ಲ, ಪ್ಲೀಸ್ ಇನ್ಮೇಲೆ ನಾನು ನೋಡೋದಕ್ಕೆ ಪ್ರಯತ್ನ ಪಡಬೇಡ, ಅದು ನನಗೆ ಇಷ್ಟನೂ ಆಗಲ್ಲ. ಗಂಡು ಹೆಣ್ಣು ಹೊಸಲು ತೊಳೆ ಗೊತ್ತಾಯ್ತು, ಬನ್ನಿ ಬೇಗ ಬನ್ನಿ. ಒಂದ್ ನಿಮಿಷ ಮರ್ಕೋತಿ ಎಲ್ಲೋದ ಅಂತ ಗಣೇಶ. ದೊಡ್ಡ ವಿಷಯ ಮಾಡ್ಬಿಡಿ, ಎಲ್ಲೋ ಇರ್ತಾನೆ ಬಿಡಿ. ಸ್ವಲ್ಪ ಇರ್ರಿ. ಏ ಗಣೇಶ, ಅವನನ್ ಕರಿಬೇಡಿ ಅಣ್ಣ, ಅವನ್ ಹೊರಟೋದ. ಹೊರಟೋದ? ಈ ಮದ್ವೆ ನಡಿಬೇಕು ಅಂದ್ರೆ ಪ್ರೀತಿಸಿದ ಹುಡುಗಿನ ಈ ಊರ್ನ ಬಿಟ್ಟೋಗ್ಬೇಕು ಅಂತ ಇವನು ಕಂಡೀಷನ್ ಆಗ್ತ. ಅವನಿಂದ ಈ ಮದ್ವೆ ನಿಲ್ಬಾರ್ದು ಅಂತ ಗಣೇಶ ಊರ್ನೇ ಬಿಟ್ಟು ಹೊರಟೋದ. ಇಲ್ಲ ನನ್ನ ತಮ್ಮ ರುದ್ರಣ, ನಾನೇನು ಮಾಡ್ಬಿಡಿ, ಇದೆಲ್ಲ ನಮ್ಮ ಯಜಮಾನ್ರು ಮಾಡಿದ ಕಿತಾಪತಿ. ಹುಡುಗನ ಕರ್ಕೊಂಡು ಬಂದು ಸ್ವಂತ ಮಗನ ತರ ಸಾಕಿದ್ದೆ.
ಅವನ್ ನಿನ್ನ ಮಗಳನ್ನ ಪ್ರೀತಿ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಊರ್ ಬಿಟ್ಟೆ ಆಚೆ ಕಳ್ಸಿದ್ದೀರೋ? ಈಗ ನನ್ನ ತಮ್ಮನಿಗೋಸ್ಕರ ನಾನ್ ನಿನ್ನ ಪ್ರಪಂಚ ಬಿಟ್ಟೆ ಕಳಿಸ್ತೀನಿ. ಅಣ್ಣ ಅಣ್ಣ ಅವ್ರಿಗೇನು ಮಾಡ್ಬೇಡ. ಅಣ್ಣ ಏನಣ್ಣ ಇದೆಲ್ಲ? ನೀನು ಬರ್ದೇ ಹೋಗಿದ್ರೆ ಇವನ್ ತಿಥಿ ಮಾಡ್ಬಿಡ್ತಿದ್ದೆ. ಅಣ್ಣ ನಾವು ತಿಳ್ಕೊಂಡಿರೋ ಹಾಗೆ ಈಗ ಇವ್ರು ಕೆಟ್ಟವರಲ್ಲ, ತುಂಬಾ ಬದಲಾಗಿದಾರಣ್ಣ. ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಇವನನ್ ಕರ್ಕೊಂಡ್ ಬರ ಕಳ್ಸಿದ್ದೆ ನಮ್ ಡ್ಯಾಡಿ. ಅದನ್ ಮೊದ್ಲೇ ಯಾಕೆ ಹೇಳಲಿಲ್ಲ? ನೀ ನನಗೆ ಹೇಳಕ್ ಬಿಟ್ರೆ ತಾನೆ, ನಿನ್ ತಮ್ಮ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂದಾಗ ನನ್ನ ಘನತೆ ಗೌರವ ಕಡಿಮೆ ಆಗತ್ತೆ ಅನ್ಕೊಂಡೆ. ಆದ್ರೆ ಈಗ ಗೊತ್ತಾಯ್ತು, ತಂಗಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡ್ದ ಅಂತ. ನನ್ನ ಮಗಳು ಆಯ್ಕೆ ಮಾಡ್ಕೊಂಡಿರೋದು ಅಪ್ಪಟ ಬಂಗಾರ. ನಾನದನ್ನ ಅರ್ಥ ಮಾಡ್ಕೊಳ್ಳದೆ ಇವರಿಬ್ಬರನ್ನು ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಇವನ್ ತ್ಯಾಗ ನೋಡಿದ್ಮೇಲೆ ಗೊತ್ತಾಯ್ತು ಇವನ್ ಎಂಥವನು ಅಂತ. ಅದಕ್ಕೆ ಅವನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಕರ್ಕೊಂಬಾ ಅಂತ ನಾನೇ ಅವಳನ್ನು ಕಳಿಸ್ದೆ. ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಮೊದ್ಲು ನನ್ನ 37,300 ರೂಪಾಯಿ ಸೆಟ್ಲ್ ಮಾಡ್ಬಿಡಿ, ಆಮೇಲೆ ಬೇಕಾದ್ರೆ ಕ್ಷಮಿಸ್ತೀನಿ. ಮಿಸ್ಟರ್ ಧರ್ಮೇಂದ್ರ, ನಿನಗೆ ದುಡ್ಡು ಕೊಡ್ಬೇಕಾಗಿರೋದು ನಾನು, ಅವ್ರ ಹತ್ರ ಕೇಳೋ ಹಕ್ಕು ನಿನಗಿಲ್ಲ. ಸಂಜೆ ತಗೋ ನಿನ್ ದುಡ್ಡು. ಹೇ ಮಧುಮಗ, ಈಗ ನಿಜವಾಗ್ಲೂ ಮಧುಮಗ ಅಂತರ ಇದ್ಯಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಆ ಮಿಸ್ಟರ್ ಚಂದ್ರಶೇಖರ್ ನೋಡಿ, ನಿನ್ನೆ ವರ್ಗೂ ನಾನು ಭಿಕ್ಷುಕನಾಗಿದ್ದೆ, ಅದಕ್ಕೆ ಈ ಲೋ ಕ್ಲಾಸ್ ಜನರಗಳ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದೆ. ಬೆಳಿಗ್ಗೆ ಇವಳ ನಮ್ಮ ಮದುವೆ ಆದ್ಮೇಲೆ ಲಕ್ಷಾಧೀಶ್ವರ ಆಗ್ಬಿಟ್ಟಿದ್ದೀನಿ. ಈಗೇನಿದ್ರು ನನ್ನ ಸಂಬಂಧ ನನ್ನ ಲೆವೆಲ್ ನಲ್ಲಿ ಇರೋ ದೊಡ್ಡ ಮನುಷ್ಯರ ಜೊತೆಗೇನೆ. ಪ್ರೀತಿ ಪ್ರೇಮದ ಮುಂದೆ ಯಾರೋ ದೊಡ್ಡ ಮನುಷ್ಯರಲ್ಲ, ಇವ್ರ ಮುಂದೆ ನಾನು ತುಂಬಾ ಚಿಕ್ಕನ. ಸಾರಿ, ನಾನು ಇಷ್ಟೊತ್ತು ದರಿದ್ರ ನೆಗಲ ಮೇಲೆ ಕೈ ಹಾಕ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಸರ್ ಸರ್, ಇಷ್ಟು ದಿನ ನಾವು ದರಿದ್ರರಾಗಿದ್ವಿ, ಆದ್ರೀಗ ನಾವು ಕುಬೇರು. ಯಾಕೆ ಹೇಳಿ, ನಿಮ್ಮಂತ ಪ್ರೀತಿ ತುಂಬಿರೋ ದೊಡ್ಡ ಮನುಷ್ಯ ಸಂಬಂಧ ಮಾಡಿದ್ವಲ್ಲ, ಅದಕ್ಕೆ ಸರ್. ಅಯ್ಯೋ, ಹಾಗಾದ್ರೆ ನನ್ನ ಕೈ ಇವ್ರ ಎದುರು ಇರ್ಲಿ. ಎಲ್ಲರೂ ಬಂದು ಬಳಗ ಬಂದು ಎಂದು ಸೇರಿದು ಲಾರಲಪ್ಪ ಲಾರಲಪ್ಪ ಸಾಲು ಚಪ್ಪರ, ಲಾಡು ತುಪ್ಪ ಹೋಳಿಗೆಪ್ಪ ಭಾರಿ ಅಬ್ಬರ, ಲಾರಲಪ್ಪ ಲಾರಲಪ್ಪ ಸಾಲು ಚಪ್ಪರ.